ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತವರ್ತ್ಮನಃ ಪದಮಿದಂ ಧ್ಯಾಯನ್ಮದಂಕಂಕಿತಃ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತಿ ವಯಃ ಕರಚಯೈಹಿ ತಂವಾಜಿ ವಕ್ತ್ರಂ ಭಜೇ. ಸಿಂಜನ್ನೂಪುರ ಶೋಭೀಪಾದ ಕಮಲಾ ಮಂದಸ್ಮಿತೋದ್ದಿಲ್ಮುಖೀಂ ಕಂಜಾಕ್ಷಿಂ ಕುಚಭಾರಬೇರು ವಿಲಸನ್ ಮಧ್ಯಾಮ್ಲ ಸತ್ಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೇಣ್ಯುದಿತಾನಿ ವೇದವಚನೇ ರೂಪಾಣ್ಯ ದಿವ್ಯಾನಲಂ ಿ ಶಿಶಿತೋರುರುಕ್ತಿ ವಿಶೇಷೈಃ ಅಗಣಯತನ್ಮಾಂ
ದಕ್ಷ ಪ್ರಜಾಪತಿಗಳು ಯಜ್ಞ ಮಾಡಿದಂತಹ ವಿಚಾರವನ್ನ ಹಾಗೆ ಅಲ್ಲಿ ರುದ್ರದೇವರ ದ್ವೇಷ ದಾಕ್ಷಾಯಣಿಯ ದೇಹತ್ಯಾಗ ಇತ್ಯಾದಿ ಕಥೆಗಳೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಯಥಾರಾಮಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಅಲ್ಲಿ ಹೇಳ್ತಾರೆ ರುದ್ರದೇವರು ಕೊನೆಗೂ ಸಲ ಮಾತನಾಡಿದ್ದಾರೆ ಯೋಸೋಸು ಭಯಿದ ರುದ್ರದೇವರು ಏನಾಗೋಯಿತು ದಕ್ಷಪ್ರಜಾಪತಿಗಳು ಮಾತನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು ತತ್ವಜ್ಞಾನಹೀನವಾಗಿ ಸಭೆಯಲ್ಲಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಆಡಿ ಅಪರಾಧ ಮಾಡಿದ್ದೇನೆ. ಈ ತರ ನನ್ನಂತಹ ವ್ಯಕ್ತಿ ದೊಡ್ಡ ವ್ಯಕ್ತಿಗಳಿಗೆ ಅವಮಾನ ಮಾಡತಕ್ಕಂಥದ್ದು ಯಾಕೆ ನಡೆಯಿತು ಅಂತ ಯೋಚನೆ ಮಾಡಿದೆ. ಆಗಾಗಾಯಿತು ತತ್ವದೃಶ ನಮ್ಮಲ್ಲಿ ಯಾಕೆ ತತ್ವಜ್ಞಾನ ಬೇಕು ಅಂತ ಕೇಳಿದ್ರೆ ನಾವು ಉತ್ತಮರ ಅವಹೇಳನೆ ಮಾಡತಕ್ಕಂತಹ ಪ್ರಸಂಗಗಳು ನಮ್ಮಲ್ಲಿ ಉಂಟಾಗುತ್ತೆ. ಅದಕ್ಕೆ ಹೇಳ್ತಾರೆ ಈಗ ಅವಾಗ ತತ್ವಜ್ಞಾನ ಆಗಿರುತ್ತೆ, ಹಾಗಾದ್ರೆ ಅವರಿಗೆ ಇಷ್ಟೊತ್ತು ತತ್ವಜ್ಞಾನವೇ ಇಲ್ಲ ಅಂತಾರಲ್ಲವೋ, ತತ್ವಜ್ಞಾನ ಇಲ್ಲ ಅಂತಾರಲ್ಲ, ತತ್ವಜ್ಞಾನ ಅಷ್ಟಪ್ರಜಾಪತಿಗಳು. ಅದಕ್ಕೆ ಹೇಳ್ತಾರೆ ತತ್ವಜ್ಞಾನ ಇತ್ತು ವೈಷ್ಣವೋತ್ತಮರ ದ್ವೇಷದಿಂದ ಅದು ಗರಗಣಚಿ ಹೋಗಿತ್ತು. ಆದ್ದರಿಂದ ತತ್ವಜ್ಞಾನಗಳು ಆಗಾಗ ಗರಗಣಚಿ ಹೋಗುತ್ತೆ. ಆದ್ದರಿಂದ ವೈಷ್ಣವೋತ್ತಮರ ದ್ವೇಷ ಎಂದಿಗೂ ಮಾಡಬಾರದು. ನಾವು ಎಲ್ಲ ತತ್ವಜ್ಞಾನಗಳನ್ನು ತಿಳ್ಕೊಂಡಿರ್ತೀವಿ, ಆದರೂ ದೊಡ್ಡವರ ಉತ್ತಮರ ನಮಗಿಂತಲೂ ಉತ್ತಮರ ದ್ವೇಷ ಮಾಡೋದರಿಂದ ಆ ತತ್ವಜ್ಞಾನ ಮರೆಮಾಚಿ ಹೋಗುತ್ತೆ. ಮರೆಮಾಚಿ ಹೋಗುತ್ತೆ ಅಂದ್ರೆ ಯಾವ ಕಾಲಕ್ಕೆ ಕೊಯ್ಯುವ ಬೇಳಬೇಕು ಆ ಕಾಲಕ್ಕೆ ಬೇಳದೆ ಹೋಗುತ್ತೆ. ಏನ್ ಮಾಡಬೇಕು ಆ ತತ್ವಜ್ಞಾನ ನಮಗೆ ಸದಾ ಸ್ಮರಣವಾಗಬೇಕಾದ್ರೆ ಯಾರನ್ನು ದ್ವೇಷ ಮಾಡಬಾರದು ಅನ್ನುವ ಅದ್ಭುತವಾದ ತತ್ವ. ಆವಾಗ ಮೈತ್ರಿಯರು ಹೇಳ್ತಾರೆ ಯಾವಾಗ ಚಕ್ಷರಜಾತಿಗಳು ಹೇಳಿದರೋ ಆವಾಗ ಶಿವನಲ್ಲಿ ಕ್ಷಮೆ ಬೇಡುತ್ತಾರೆ. ಕ್ಷಮಾಪೈವ ಸಸಮಿತ್ವಾಸ ಬ್ರಹ್ಮಣಾಚಾರುಮದ್ರಿತಃ ಕರ್ಮಸಂಸಾರಯಾಸ ಸೋಪಾಧ್ಯಾಯವಿದ್ವಿಭಿಃ. ಅದ್ಭುತವಾದ ಮಾತು. ಆವಾಗ ಯಾವಾಗ ಆಯಿತು ಆವಾಗ ಮತ್ತೆ ಸ್ಮರಣವಾಯಿತು. ಆವಾಗ ವೈಷ್ಣವ ಸಂತತೈ ತ್ರಿಕಾಲ ದ್ವಿಜೋಜೋತಮಃ ಪುರುಷ ಷಡ್ ನಿರವಲ್ವಲ್ ವೀರ ಸಸರ್ಗ ಸುಧೈ. ಬಹಳ ಮುಖ್ಯವಾದದ್ದು ಯಜ್ಞದಲ್ಲಿ ಇಂತಹ ಸಸರ್ಗಗಳೇನಾದರೂ ನಡೆದ ಪಕ್ಷದಲ್ಲಿ ನಮಗೆ ಕೆಲವೊಮ್ಮೆ ಆಗುತ್ತೆ, ಎಷ್ಟೋ ಎಡಬಡಬಡಗಳಾಗುತ್ತೆ, ಯಜ್ಞದ ಮಧ್ಯದಲ್ಲಿ ನಿಂತುವ ಸಸ್ಯ ಬರುತ್ತೆ. ಆವಾಗ ಏನು ಮಾಡಬೇಕು? ಪ್ರಾಯಶ್ಚೇತ ರೂಪವಾಗಿ ವಿಷ್ಣು ಮಂತ್ರಕವಾದ ವಿಷ್ಣುದೇವನಾಗಿರತಕ್ಕಂತಹ ಮಂತ್ರದಿಂದ ಆಹುತಿಯನ್ನು ಕೊಡಬೇಕು. ಇದಂ ವಿಷ್ಣು ರವಿಚ ಚಕ್ರ ರಹೇ ರೇದಾನಿದ ಹೇಮದಂ ಸಿಗುತ್ತೆ. ಇಲ್ಲದಿದ್ರೆ ಆ ಯಜ್ಞ ನಿಷ್ಫಲವಾಗದೆ ಯಾರು ಮಾತಾಡೋಣ. ನಮ್ಮಲ್ಲಿ ತುಂಬಾ ಯಜ್ಞಕ್ಕೆ ಕೊಟ್ಟಿರ್ತಾರೆ, ಈ ಮಾತುಗಳೇ ಜಾಸ್ತಿ ಆದಾಗ ಯಜ್ಞದಲ್ಲಿ ದೇವತೆಗಳು ಹೊರಟೋಗ್ತಾರೆ.
ಈಗ ನಾವು ಅಪರಾಧ ಮಾಡಿದ್ದೇವೆ ಹೇಳಿ ಆವಾಗ ಗರುಡವಾಹನಾಗಿದ್ದಂತಹ ಅವರಿಗೆ ಅನುಗ್ರಹ ಸದಸ್ಯರು ಇಂದ್ರರು ಅನೇಕ ದೇವತೆಗಳಲ್ಲಿ ಪ್ರಜಾತಿಗಳಿಗೆ ಅಜ್ಞಾನ ನಾಶವಾಗಿ ಅಜ್ಞಾನ ಅಸುರಾಮೇಶ ತಪ್ಪು ಭಾವನೆ ನೋಡುತ್ತೆ ಹೇಳಿದೆ ಎಷ್ಟೋ ಪ್ರವಚನಗಳಲ್ಲಿ ಕೂಡ ನಾನು ಹೇಳಿದ್ದು ಏನು ಅಂದ್ರೆ ಆ ದಕ್ಷ ಪ್ರಜಾಪತಿಗಳನ್ನ ಏಕವಚನದಲ್ಲಿ ಮಾತನಾಡುವಂತ ಏಕವಚನದಲ್ಲಿ ಮಾತನಾಡಿ ಅವರಿಗೆ ಈಗ ಹಾಗೆ ನಮ್ಮ ಏಕವಚನ ಅಪರಾಧ ತಪ್ಪೂ ಅಂದ್ರೆ ಅಸುರಾವೇಶ ಅಸುರಾವೇಶದಿಂದ ಅವರೇನಾದರೂ ತಪ್ಪು ಮಾಡಿದ ಪಕ್ಷದಲ್ಲಿಯೂ ನಾವುದಿಂದಲೇ ಅವರನ್ನು ಗೌರವಿಸಿದ್ದೇವೆ ಹೊರತು ಅವರೇನೋ ಅಪರಾಧ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಅವರನ್ನು ಏಕವಚನದಲ್ಲೆಲ್ಲ ಬಯ್ಯತಕ್ಕಂಥದ್ದನ್ನು ತುಂಬಾ ಕಂಡಿದ್ದೇವೆ ಅದು ಮಹಾ ಅಪರಾಧ ಎಂದೆಂದೆಂದಿಗೂ ದಕ್ಷ ಪ್ರಜಾಪತಿಗಳ ಯೋಗ್ಯತೆಯು ನಮ್ಮ ಯೋಗ್ಯತೆಯು ನಾವು ಅವರ ಏಕವಚನದಲ್ಲಿ ಬಯ್ಯುವಂಥದ್ದು ತೊಂಬಪುರ ಸಯ ಮಹಾ ಸುಂದರರಲ್ಲಿ ಒಬ್ಬೊಬ್ಬ ದೇವೇಗಳು ಪಿತೃದೇವೇಗಳು ಸಾಮಗರು ಎಲ್ಲರೂ ಕೂಡ ಅನೇಕ ವಿಧವಾಗಿರತಕ್ಕಂತಹ ಸ್ತೋತ್ರ ಮಾಡಿದ್ರು ಇದೆಲ್ಲ ಮೇಲೆ ಆ ದಕ್ಷ ಪ್ರಜಾಪತಿಯ ಕಥೆಯನ್ನು ಯಾರು ಕೇಳಿದ್ದಾರೆ ವೈಷ್ಣವರ ದ್ವೇಷ ಯಾರು ದಕ್ಷ ಪ್ರಜಾಪತಿಗಳ ಕಥೆಯಲ್ಲಿ ಹೇಳ್ತಾರೆ ಅವರಿಗೆ ವೈಷ್ಣವರ ದ್ವೇಷ ಮಾಡಬೇಕಲ್ಲ ಇದಕ್ಕೆ ಪ್ರಧಾನ ಅಂತ ಇಷ್ಟು ವರ್ಣನೆ ಮಾಡಿ ಕೊನೆಗೆ ಧ್ರುವರಾಜರಾದರು ನಾರದರು ರುಗುರುಗಳು ಹಂಸರು ಅರುಣರು ಅನೇಕರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಿಲ್ಲ ಯಾರು ಬ್ರಹ್ಮದೇವರ ಪುತ್ರರು ಯಾರು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲಿಲ್ಲ ಅರುಣ ಎಂಬತ್ತಂತ ಯಜ್ಞಗಳು ಇವರು ಯಾರು ಸ್ವೀಕಾರ ಮಾಡಲಿಲ್ಲ ಸನ್ಯಾಸಿಗಳಾಗಿಬಿಟ್ರು ಆದ್ದರಿಂದ ಅವರವರ ಸತ್ಯವನ್ನು ಬೆಳೆಸಲಿಲ್ಲ ಅಂತ ಹೇಳ್ತಾರೆ ಇದಾದಾಗಲೇ ಮೃಷಾಧರ್ಮಸ್ಯಾಯಾಸೀತ್ಮಾಯಾಚಶತ್ರುಹನ್ಸೂತೃಗೃಹೇ ಪ್ರಜಾ ಅಧರ್ಮಾಯಂಗವರು ಬ್ರಹ್ಮಪುರ ಅಧರ್ಮಾಯಂಗವನು ಬ್ರಹ್ಮಪುರ ಅವರ ಹೆಂಡತಿಯಾದ್ರೆ ನೋಡಿ ಅಧರ್ಮ ಎಲ್ಲಿ ಇರುತ್ತೋ ಅಲ್ಲಿ ಸುಳ್ಳುಗಳು ಆಗುತ್ತೆ ಆದ್ದರಿಂದ ಅಧರ್ಮ ಎಲ್ಲಿ ಇರುತ್ತೋ ಅಲ್ಲಿ ಸುಳ್ಳುಗಳು ಅದ್ಭುತವಾದ ಮಾಡಿದ್ದಾರೆ ಅಧರ್ಮದ ಹೆಂಡತಿ ವೃಷ ದಂಬ ಮತ್ತು ಇಬ್ಬರು ಗಂಡು ಮಕ್ಕಳು ಅವರಿಗೆ ದಮ್ಮ ಮರ್ಯಾದ ಎಂಬತಕ್ಕಂಥ ಇಬ್ಬರು ಗಂಡು ಮಕ್ಕಳು ನೋಡಿ ಎಲ್ಲಿ ಅಧರ್ಮ ಇರುತ್ತೆ ಎಲ್ಲಿ ಮೃಷ ಸುಳ್ಳು ಇರುತ್ತೆ ಅಲ್ಲಿ ದಮ್ಮ ದಮ್ಮ ನಾಟಕ ಅಂದ್ರೆ ಏನು ಇಲ್ಲಿದ್ದಿರುವುದು ಕೂಡ ಇದೆ ಅಂತ ತೋರಿಸುವುದು ಇಲ್ಲದಿದ್ದದ್ದನ್ನ ತೋರಿಸುವುದಕ್ಕೆ ಡಂಬಾಚಾರ ಹೀಗೆ ಎಲ್ಲೆಲ್ಲಿ ಅಧರ್ಮ ಮತ್ತು ಸುಳ್ಳುಗಳು ಇರುತ್ತೋ ಅಲ್ಲಿ ಡಂಬಾಚಾರ ಇದೇ ಇರುತ್ತೆ ನೀವು ನೋಡಿ ಬಿಡಬೇಕು ಆದ್ದರಿಂದ ಅವನ ಮಗನಾದ್ದರಿಂದ ಮಕ್ಕಳ ಸ್ವೀಕಾರ ಆಮೇಲೆ ಲೋಭ ಮತ್ತು ಮಕ್ಕಳು ನೋಡಿ ಇರುತ್ತೆ ಎಲ್ಲಿ ಡಂಬಾಚಾರ ಇರುತ್ತೆ ಅಲ್ಲಿ ಎಲ್ಲವೂ ಬರಬೇಕು ಅವರು ಇವರು ಇವೆಲ್ಲ ಲೋಭ ಇರುತ್ತೆ
ನೀಚವಾದ ಕೃತಿ ನೀಚವಾದ ಕೆಟ್ಟ ಕಾರ್ಯಗಳಲ್ಲಿ ಆಸಕ್ತಿ, ಯಾವುದು ಧರ್ಮಶಾಸ್ತ್ರಕ್ಕೆ ವಿರುದ್ಧ ಅದನ್ನೇ ಮಾಡಬೇಕು. ದುರ್ಯೋಧನ ನೋಡಿ, ಅಧರ್ಮಕ್ಕೆ ಒಂದು ಎಳೆ ಕೊಟ್ಟರೆ ಅದು ಸುಳ್ಳಿಗೆ ಕಟ್ಟಿಕೊಳ್ಳುತ್ತದೆ. ಸುಳ್ಳು ಬಂದು ಧರ್ಮ ಅದಕ್ಕೆ ಮೊದಲಿಗೆ ಅಧರ್ಮಕ್ಕೆ ಅಧರ್ಮವನ್ನು ದೂರ ಇಡಬೇಕು. ಅವರಿಗೆ ಕೊನೆಗೆ ದುರುಕ್ತಿ, ಕೆಟ್ಟ ಮಾತುಗಳು, ಅಶೀಲ ಮಾತುಗಳು, ಕೆಟ್ಟ ಮಾತುಗಳು. ಆದ್ದರಿಂದ ಇವರು ಕಲಿಯಲ್ಲಿ ಬರುವ ಮಕ್ಕಳಲ್ಲ, ಕಲಿಯಲ್ಲಿ ಮಕ್ಕಳಲ್ಲಿ. ಹಾಗಾಗಿ ದುರುಕ್ತಿಯಲ್ಲಿ ಕಲಿಗೆ ಭಯ ಮತ್ತು ಮೃತ್ಯು ಮಕ್ಕಳಾಗ್ತಾರೆ, ಗಂಡು ಗಂಡು ಮಕ್ಕಳು. ಅವರಿಗೆ ಯಾತನ ಮತ್ತು ನಿರಯ ಮಕ್ಕಳಾಗ್ತಾರೆ. ಅವರೆಲ್ಲರೂ ಏನು ಬಹಳ ಕಷ್ಟ, ಧರ್ಮವನ್ನು ನಿರ್ಣಯ ಮಾಡುವುದು ಕಷ್ಟ ಅಂತಲ್ಲ. ಶ್ರೀಮದ್ ಆಚಾರ್ಯರು ಗೀತಾ ನಿರ್ಣಯದಲ್ಲಿ ಸುಲಭವಾದ ಏನು ಸ್ವಾಮಿಯಿಂದ ಭಕ್ತಿಗೆ ಭಗವದನ ಪೂಜೆಯನ್ನು ಮಾಡಿದ್ರೆ ಅದೇ ಧರ್ಮ. ಇಲ್ಲಿ ಪ್ರಾರಂಭಿಕೊಳ್ಳಿ, ಸ್ವಾಮಿ ಹಿತ ವೃತ್ತಿಯ ಅದು ಬಹಳ ಮುಖ್ಯ. ನಾನು ಭಗವಂತನ ಪೂಜೆಯನ್ನು ಮಾಡಿದ್ದೇನೆ ಎಲ್ಲ ನಿಜ, ಅದು ಏನಾಗಿರಬೇಕು ಸ್ವಾಮಿ ಹಿತ ವೃತ್ತಿಯವಾಗಿರಬೇಕು. ನಿನಗೆ ಅದು ಚಿತ್ತವಾಗಿರಬೇಕು. ನಿನಗೆ ಶಾಸ್ತ್ರದಲ್ಲಿ ಅದನ್ನ ನಿಗದಿಪಡಿಸಿರಬೇಕು. ನಿನ್ನ ಹಿರಿಯರು ಧರ್ಮಕ್ಕೆ ನೀವು ಸರಿಯಾದ ರಕ್ಷಣೆ ಕೊಡ್ಕೊಳ್ಳಿಲ್ಲ ಅಂತ ಅರ್ಥ. ಯಾವಾಗ ಧರ್ಮಕ್ಕೆ ಸರಿಯಾದ ರಕ್ಷಣೆ ಕೊಡ್ಕೊಳ್ಳಿ ಬಹಳ ಬಹಳ ಮುಖ್ಯ. ಇವತ್ತು ವಾಚ್ಮೇಲೆ ವಿಶ್ವಾಸ ಮಾಡ್ತಾನೆ, ಆದ್ದರಿಂದ ಧರ್ಮದ ರಕ್ಷಣೆ ಮಾಡಿದ್ರೆ ಅದರ ಹರ ಬರುವುದಿಲ್ಲ. ಹೀಗೆ ಬಹಳ ಅದ್ಭುತವಾಗಿರತಕ್ಕಂತ ಬ್ರಹ್ಮದ ಲೀಲೆ, ಅದರದ ವಂಶಶದ ವೃದ್ಧಿ, ಅದರ ನೂರು ಬಾರಿ ಹೇಳಿದರೆ ರಾಗಾದಿ ವಂಶಗಳು ಅಂತ ವರ್ಣನೆ ಮಾಡಿದ್ದಾರೆ. ವಿದುರೋ ಆತ್ಮನೋ ಮಲಲಂ, ಆತ್ಮವಲ್ಲ ಅಂದ್ರೆ ಅದರಲ್ಲಿರತಕ್ಕಂತ ಮಲಲ ಮಲಸು ದೂರ ಹೋಗುವಂತದೆ. ಹರಿಯ ಅಂಶಾಯುಗನಾಗಿರತಕ್ಕಂತಹ ಯಾವ ವಾಯುಭವನು ಇದ್ದಾನೋ ಅವರ ಮಕ್ಕಳ ಕಥೆಯನ್ನು ಹೇಳಿ, ಹೆಣ್ಣು ಮಕ್ಕಳ ಕಥೆಯನ್ನು ಹೇಳಿದ್ದೀರಿ, ಗಂಡು ಮಕ್ಕಳ ಕಥೆಯನ್ನು ಹೇಳಿ. ಆವಾಗ ಬಹಳ ಭಾರತವಾದ ಕಥೆಯನ್ನು ಹೇಳಿದರೆ, ಪ್ರಿಯ ಭೂತಾನ ಬಸು ಸೌತೌ
ಪ್ರಿಯವರು ಮತ್ತು ಕುತಾರಪಾದರು ಅಂತ ಸ್ವಾಯವರು ಶಂಕರಪಾದೇವಿಯರಿಗೆ ಗಡ್ಡು ಬಂದು ಬರಲು ವಾಸುದೇವಸ್ಯ ಕಲಯ ರಕ್ಷಾಯ ಜಗತ ಸ್ಥಿತೌ. ಇದು ಏನು ಅಂದ್ರೆ ಶ್ರೀಹರಿ ವಾಸುದೇವಸ್ಯ ಕಲಯ ವಾಸುದೇವನ ಒಂದು ಕಲೆ ಆ ಉತ್ತಾನಪಾದದಲ್ಲಿ ಯಾವುದೌದು ರಾಜರಾಜೇಶ್ವರ ರಾಜರಾಜನಲ್ಲಿ ಇರತಕ್ಕಂಥ ರಾಜರಾಜೇಶ್ವರ ಇರತಕ್ಕಂಥ ರೂಪ ಅವರಲ್ಲಿ ಪೂರ್ಣ ಸಹಿತವಾಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆ ಒಂದು ಹೇಳ್ತಾ ಇದೀನಿ ಅಂದ್ರೆ ಮುಂದೆ ಅವರು ಸುರುಜಿಯ ಇಷ್ಟಪಟ್ಟಂತದ್ದು ಸುರಿಯ ಅವಹೇಳನೆ ಮಾಡಿದ್ದು ಇವೆಲ್ಲ ನೋಡುವಾಗ ಉತ್ತಾನಪಾದರು ಕೂಡ ಸ್ವಲ್ಪ ಶ್ರೀಲೋಲ ಕಾಣುತ್ತೆ. ಅದಕ್ಕೆ ಈ ಹೆಣ್ಣು ಚಂದಿದ್ದಾಳೆ ಉಳಿಕೊಳ್ಳೋಣ, ಆ ಹೆಣ್ಣು ಚಂದಿಲ್ಲ ಅಂತ ತಳ್ಳೋಣ, ಇವೆಲ್ಲ ಮಾಡಿದ ಹಾಗೆ ಕಾಣುತ್ತದೆ. ಆದ್ರೆ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಆ ಉತ್ತಾನಪಾದರಲ್ಲಿ ಸಾಕ್ಷಾತ್ ಭಗವಂತ ವಾಸುದೇವಸ್ಯ ಜಲಯ ರಕ್ಷಾಯಾ ಜಗತ ಸ್ಥಿತೌ. ರಾಜರಾಜೇಶ್ವರ ರೂಪ ಅವರಲ್ಲಿ ಪೂರ್ಣ ಸನ್ನಿಹಿತವಾಗಿತ್ತು. ಹಾಗಾದರೆ ಅಜ್ಞಾನ ಇಲ್ಲ, ನಾನು ಹೇಳಿಕೊಡಲಿಲ್ಲ, ಎಲ್ಲರಿಗೂ ಅಜ್ಞಾನ ಇರುತ್ತೆ. ಆದರೆ ಅವರು ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ಜಗತ್ತಿಗೊಂದು ಅದ್ಭುತವಾದ ಸಂದೇಶವನ್ನು ಕೊಡಬೇಕಾಗಿದೆ. ಹೀಗಾಗಿ ಅವರು ದೊಡ್ಡವರಂತೆ ತೋರಿಸುತ್ತಾರೆ. ಕಾರಣ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದು ನಮ್ಗೆ ಏನೇನಿರುವುದು ಕೂಡ ಕೆಲವರು ಹೇಳೋದುಂಟು. ಉಪನ್ಯಾಸಗಳೆಲ್ಲ ಭಗವಂತನ ಕರೆಯಲ್ಲಿ ಹೇಳಿದ್ದಾರೆ, ಕೊನೆಗೆ ಹೇಳ್ತಾರೆ ಆಚಾರ್ಯರೇ ನಿಮಗೆ ಚೆನ್ನಾಗಿ ಉಪನ್ಯಾಸ ಮಾಡಿ ನಾನು ಹೇಳಿದೆ. ನನಗೆ ಸರ್ಟಿಫಿಕೇಟ್ ಕೊಡೋದಕ್ಕಿಂತ ಭಗವಂತನಿಂದ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿತು ಅದು ನೋಡ್ಕೊಂಡಿದ್ದೀರಾ? ಯಾಕಂದ್ರೆ ನಾನು ಯಾಕೆ ಹೇಳಿದ್ರೆ ನಿಮಗೆ ಅರ್ಥ ಆಗೋದೇ ಹೇಗೆ, ಎಷ್ಟು ಅರ್ಥ ಆಯಿತು, ನನಗೆ ಎಷ್ಟು ಅರ್ಥ ಆಯಿತು, ಅದು ಮುಖ್ಯವೇ ಬರೋ. ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಏನು ಪ್ರಯೋಜನ ಇಲ್ಲ. ನನಗೆ ಏನು ಅರ್ಥ ಆಯ್ತು, ಯಾರು ಏನು ಬೇಕಾದ್ರೆ ಹೇಳಿ, ನನಗೆ ನನ್ನ ಉಪಯೋಗ ಬಿತ್ತು, ಅದು ಬಹಳ ಮುಖ್ಯ. ಅದನ್ನು ಮರ್ಬಿಡ್ತಾರೆ, ಬೇರೆ ಬೇರೆಲ್ಲ ಯೋಚನೆ ಮಾಡುತ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಬಡಬಡ ಸ್ವಯಂ ಉತ್ತಾನಪಾದ ಸಾಮಾನ್ಯರಲ್ಲ, ವಾಸುದೇವಸ್ಯ ಕಲಯ ಜಾಯೇ ಉತ್ತಾನಪಾದಸ್ಯ ಸುರುಚಿ ಸುರುಚಿ ತಯೋ. ಅವರಿಗೆ ಇಬ್ಬರು ರಾಣಿಯರು, ಯಾರು ಸುನೀತಿ ಮತ್ತು ಸುರುಚಿ. ಸುನೀತಿ ದೊಡ್ಡವಳು, ಸುರುಚಿ ಚಿಕ್ಕವಳು. ಅದನ್ನು ಮೊದಲಿಗೆ ಅವಳ ಸುನೀತಿ ಮೊದಲು ಸುನೀತಿ ಸುರುಚಿ ಸುರುಚಿ ಆಗಲೇ ಬಂದವಳು. ಹೇಗೆ ದಶರಥನಿಗೆ ಕೈ ಕೈ ಬಂದ ಹಾಗೆ ಕೌಶಲ್ಯ ದೊಡ್ಡವಳು ಅವಳು ಕೈ ವಿಶೇಷನಿಗೆ ಚಿಕ್ಕ ಪತ್ನಿ ಅನ್ನುವಂತಾರು. ಸುರುಚಿ ಸುನೀತಿ ಇವಳು ದೊಡ್ಡವಳು, ಇವಳು ಚಿಕ್ಕವಳು, ಇಂದು ಚಿಕ್ಕ ಯವನಗಳು ಅನ್ನುವಂತಲ್ಲ. ಮತ್ತು ಯಾಕೆ ಅಂದ್ರೆ ಶಬ್ದವೇ ತಿಳಿಸಿದಂತೆ ಏನೇನು ಸುನೀತಿ ವಯಸ್ಸಾಗಿರುತ್ತೆ, ವಯಸ್ಸಾಗಿರೋ ಕೂಡ ಸುನೀ ಸುನೀಗೆ ಅದು ಅದಕ್ಕೆ ಅದು ವಯಸ್ಸಾಗಿರುವುದು. ವೃದ್ಧ ಮಹಿಳೆ ಕಾರಣ ಏನು? ವೃದ್ಧ ಅಂದ್ರೆ ಜ್ಞಾನ ವೃದ್ಧ ಅಂತ ಅರ್ಥ. ಸುನೀತಿ ಯಾವಾಗಲೂ ಕೂಡ ಅಳಬಳು, ಸುರುಚಿ ಯಾವಾಗ ಹೊಸತೆ. ಯಾಕೆ ಹೇಳಿ ನೋಡಿ, ನೋಡಿ ಬೇಕಾದ್ರೆ ಮಾಡಿ ಈ ಪುಸ್ತಕ ಪುರಾಣ ಇದೆಯಲ್ಲ, ಇದು ಎಷ್ಟು ಹಳತೋ ಅಷ್ಟು ಬೆಲೆ, ಎಷ್ಟು ಹಳತೋ ಈಗ ನೋಡಿ ಒಂದು ಗ್ರಂಥ ಅದು ಅದು ತುಂಬಾ ಹಳೆಯ ಅಂದ್ರೆ ಅದಕ್ಕೆ ಎಷ್ಟು ಗೌರವ ಕೊಡ್ತೀವಿ, ಪೂಜೆ ಮಾಡಿ ಮಾಡ್ತೇವೆ. ಅದೇ ಲೌಕಿಕ ಪುಸ್ತಕಗಳಿಂದ ಅಂತ ಬಿಡ್ತಿತ್ತು, ಅದು ಎಷ್ಟು ಹೊಸ ಹೊಸ ಅಟ್ಟ ಬೆಲೆ ಬೆಲೆ ಅದಕ್ಕೆ ಹಳ ಹಳ ಆದ ಅದಕ್ಕೆ ಬೆಲೆ ಇಲ್ಲ ಇಲ್ಲ ಹೊಸ ಟೆಕ್ಸ್ಟ್ ಬರಬೇಕು. ಇದು ನೋಡಿ ಹೊಸ ಟೆಕ್ಸ್ಟ್ ಅಂದ್ರೆ ಅಂದ್ರೆ ಹೊಸ ಟೆಕ್ಸ್ಟ್ ಬಂದ ಹಾಗೆ ಸುನೀತಿ ಹಳತ್ತು ಸುರುಚಿ ಹೊಸತ್ತು. ಈಗ ಸುರುಚಿ ನೋಡಿ, ಈಗ ಒಂದು ಕಲ್ಲರ್ ಟಿವಿ ಅಂತಾರೆ, ಒಂದು ಮೊದಲು ಯಾರೋ ಮನೆ ಟಿವಿ ಬಂದಿದೆ ಅಂದ್ರೆ ಏನೋ ದೊಡ್ಡ ಹಬ್ಬ.
ಸುನೀರಿಗೆ ಸುರುಚಿ ಬಹಳ ಪ್ರಿಯಳಾದಳು. ಹೆಚ್ಚಿನ ಸುರುಚಿಯಲ್ಲಿ ಸುನೀರಿಯ ಮೇಲೆ ಏನೂ ಮೋಹವಿಲ್ಲ. ಸುರುಚಿಯ ಮೇಲೆ ಏನೂ ಮೋಹವಿಲ್ಲದಿದ್ದಾಗ ಏನಾಯಿತು? ಸುನೀರಿಯ ಮೇಲೆ ವ್ಯಾಮೋಹವೇ ಇಲ್ಲ, ಸುರುಚಿಯ ಮೇಲೆ ಪರಿಣಿತ ಮೋಹ. ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ, ಉತ್ತಾನಪಾದರ ಕಥೆ. ಉತ್ತಾನಪಾದರು ಯಾಕೆ ತೋರಿಸಿದರು ಅಂದ್ರೆ, ಜಗತ್ತಿನಲ್ಲಿ ನಾವು ಉತ್ತಾನಪಾದರನ್ನು ಶೋಷಕ್ಕೆ ಕರ್ತವ್ಯವೇ, ಅವರವರ ಪಾದಾರ ಶೋಷಕ್ಕೆ ಉತ್ತಮಾನ ಸ್ವರೂಪವನ್ನು ಪಾದಶಾಸ್ತ್ರ ಬಂದಿದೆ ಅಂತ. ಉತ್ತಮ ಸ್ವರೂಪಕ್ಕೆ ಪಾದ ಅಂತ ಕರೆಯುತ್ತಾರೆ. ಅದರಲ್ಲಿ ಉತ್ತಾನ ಎತ್ತಲ್ಲಟ್ಟವರು ತನ್ನ ಸ್ವರೂಪವನ್ನು ಕೊಯ್ದವರು. ನೀವು ಅವರ ಬಗ್ಗೆ ಏನೂ ಮಾಡೋ ಹಾಗಿಲ್ಲ, ಅವ್ರಿಗೆ ಹೇಳಿದ್ರೆ ಅಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಏನ್ ಹೇಳ್ತಾರೆ ಅಂದ್ರೆ, ಉತ್ತಮ ತೊಡೆಯ ಮೇಲೆ ಅಲ್ಲ ಉದಾಹರಣವಾದ ತೊಡೆಯ ಮೇಲೆ ಉತ್ತಮ ಸುರುಚಿಯ ಅದನ್ನು ನೋಡಿ ಅವನು ಮುದಿಸಿ ಸಾಯಿದ್ದ ಮಗನನ್ನು. ಅದನ್ನು ನೋಡಿ ಧ್ರುವನು ಕೂಡ ತನ್ನ ತಂದೆಯ ತೊಡೆಯ ಮೇಲೆ ಕೂಡಬೇಕು. ಆದರೆ ರಾಜ ಕೂಡ್ಲಿಕ್ಕೆ ಬಿಡಲಿಲ್ಲ. ಯಾಕೆ? ಸುರುಚಿ ಹೇಳಿದಾಳೆ ಕೂಡ್ಲಿಕ್ಕೆ ಬಿಡಬೇಡಿ. ಸರಿ, ತಳ್ಳಿದ್ರು. ತಳ್ಳಿದಾಗ ಅಪ್ಪನೂ ಸಪೋರ್ಟ್ ಕೊಡಲಿಲ್ಲ. ಸುರುಚಿ ಹೇಳಿದಾಳೆ ನೋಡಿ, ಒಂದೊಂದೊಂದು ಪಾಯಿಂಟ್ ಅನ್ನು ನಾವು ಗಮನಿಸಬೇಕಾದಂತಹ ಶೈಲಿ. ಸಿಂಹಾಸನದಲ್ಲಿ
ಕುಕುಕ್ಷೌ ಅಸಿ ಪರಮಾತ್ಮ ಜಯ. ನನ್ನ ಹೊಟ್ಟೆಗೆ ಹುಟ್ಟಿ ಬಂದ್ರೆ ಮಾತ್ರ ನಿನಗೆ ಆ ತೊಡೆಯಲ್ಲಿ ಹುಟ್ಟಲಿಕ್ಕೆ ಅಧಿಕಾರ. ಇಲ್ದಿದ್ರೆ ಈ ತೊಡೆಯಲ್ಲಿ ಬಿಡುವ ಅಧಿಕಾರ ಇಲ್ಲ. ಒಳಗಡೆ ಹೋದಾಗ ಅಭೂತತ್ವವಾದ ಯಾಕೆ ಹೇಳಿದ್ರು ಧ್ರುವರಾಜರೇ ಸಾಮಾನ್ಯರೇ ಅಂತಲ್ವ. ಮುಂದೆ ಪರಮಾತ್ಮ ತನ್ನ ಧ್ರುವ ಪದವಿಯಲ್ಲಿ ಅವನಿಗೆ ಕೊಡ್ತಾರೆ ಅಂತಂದ್ರೆ ಇವತ್ತಿಗೂ ಧ್ರುವ ಪದವಿಯಲ್ಲಿ ಅಲಂಕಾರ ಅಂತಂದ್ರೆ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಸುರುಚಿ ನೀನು ಹೀಗೆ ಒಳಗೆ ಹೀಗಿರುವುದನ್ನು ನೋಡಿ ಅದ್ಭುತವಾದ ಅನುಸಂಧಾನಗಳು ನೋಡಿ. ಯಾಕೆಂದ್ರೆ ಶ್ರೀಮದ್ ಆಚಾರ್ಯರು ಮಹಾಭಾರತದಲ್ಲಿ ಒಂದು ಏನಂದ್ರೆ ಎರಡು ತೊಡೆಗಳು ಇದೆಯಲ್ಲ ಈ ತೊಡೆ ಯಾರದು ಅಂತ ಪ್ರಶ್ನೆ. ಶ್ರೀಮದ್ ಆಚಾರ್ಯರು ಹೇಳಾರೆ ಭಾರ್ಯ ಭಗವಿ ಪ್ರಸಿದ್ಧ ಶ್ರೀಮದ್ ಆಚಾರ್ಯರು ಎಡ ತೊಡೆಯಲ್ಲ ಅದು ಹೆಂಡದಿಯ ಸ್ಥಾನ, ಬಲ ತೊಡೆಯಲ್ಲ ಅದು ನಮ್ಮ ಮಕ್ಕಳ ಸ್ಥಾನ. ಇಲ್ಲಿ ಈ ಉತ್ತಮಯ್ಯರಂತಕ್ಕಂಥ ಮಗ ಬಲ ತೊಡೆಯಲ್ಲಿ ಏರಿ ಗುತ್ತಿಯಾಗಿದೆ. ಇವರಿಗೊಂದು ತೊಡೆ ಬೇರೆ ತೊಡೆ ಮೇಲೆ ಉದ್ದ ಆಗ ಸುರುಚಿ ಹೇಳ ಈ ತೊಡೆ ಮೇಲೆ ಬರಬೇಕು. ಏನಾದ ಎಡ ತೊಡೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಸಂಪತ್ತು ಆ ತೊಡೆ ಮೇಲೆ ಕೊಡುವುದು ಅಂದ್ರೆ ನಾನು ದೊಡ್ಡ ಶಶ್ಮಿಮದನಾಗಬೇಕು ಅಂತ ಒಳಗೊಳಗಿರಂತ ನಾನು ದೊಡ್ಡ ಶಶ್ಮಿಮದನಾಗಬೇಕು ಅಂತ ಬಯಕೆ ಯಾರ್ಯಾರಿಗೆ ಬರದೆ ಸುರುಚಿಯ ಹೊಡೆಯಲ್ಲಿ ಹುಟ್ಟಿದ್ರೆ ಪ್ರಮಾದ. ಲೌಕಿಕ ವಿಶೇಷ ಭೋಗಗಳು ಯಾರಿಗೆ ಲೌಕಿಕ ವಿಶೇಷ ಭೋಗಗಳ ಆಸಕ್ತಿ ಇರುತ್ತೆ ಅವರಿಗೆ ಶ್ರೀಮಂತನಾಗಬೇಕು ಯಾರಿಗೆ ಲೌಕಿಕ ವಿಶೇಷ ಭೋಗಗಳೇ ಇಲ್ಲ ಅವರಿಗೆ ಶ್ರೀಮಂತನಾಗಬೇಕು ಬಯಸ್ತಾರೆ. ನನಗೆ ನನಗೆ ಇಷ್ಟಾಗಿರುವ ಎಲ್ಲವೂ ನನಗೆ ನೀನ್ಯಾಗ ಬಂದರೆ ಸಾಕು. ಯಾವತ್ತಾದರೂ ಯಾರು ಸಂಪತ್ತನ್ನು ಬಯಸಿದ್ದಾರ ಬಯಸೋದಿಲ್ಲ. ಯಾರು ಸಂಪತ್ತನ್ನು ಬಯಸಿದ್ದಾರೆ ಯಾರಿಗೆ ಲೌಕಿಕ ವಿಶೇಷ ಭೋಗಗಳನ್ನು ಆಸಕ್ತಿ ಇದೆ ಅವರಿಗೆ ಮಾತ್ರ ಸಂಪತ್ತಿನ ಬಯಕೆ. ಈ ತೊಡೆ ಮೇಲೆ ಮೇಲೆ ಕುಡಿಯಲ್ಲ ಈ ತೊಡೆ ಮೇಲೆ ಮೇಲೆ ಕುಡಬೇಕಾದ್ರೆ ನನ್ನ ಹೊಡೆಯಲ್ಲಿ ಸುರುಚಿ ನಾನು ಅಂದ್ರೆ ಲೌಕಿಕ ವಿಶೇಷ ಭೋಗಗಳಲ್ಲಿ ಕುಡಿ ಬರಬೇಕು ಅನ್ನುವಂತ ಒಂದೊಂದೊಂದು ಮಾತು ಅತ್ಯದ್ಭುತವಾದದ್ದು ಒಂದೊಂದು ಮಾತು ಎಲ್ಲಿ ತೋರುತ್ತಾರೆ. ಹಾಗಾಗಿ ಇರುವರಾದರೂ ಏನು ಮಾಡಿದರು ಅವರಿಗೆ ಕೋಪ ಬಂತು. ಯಾಕೆ ಕೋಪ ಬಂತು? ಜಗತ್ತಿನಲ್ಲಿ ಲೌಕಿಕ ವಿಶೇಷ ಭೋಗಗಳನ್ನು ಸಿಗಲಿಲ್ಲ ಅಂತಂದಾಗ ಎಲ್ಲರಿಗೂ ಹೀಗೆ ಕೋಪ ಬರುತ್ತೆ. ಎಲ್ಲರಿಗೂ ಹೀಗೆ ನೋಡಿ ಏನೋ ಒಂದು ಆಸಕ್ತಿ ಪಡಬೇಕು ಆಗಲಿಲ್ಲ ಕೋಪ ಬರದೆ ಯಾವಾಗ ಅಯ್ಯೋ ಆಗದಿದ್ದದ್ದು ಒಳ್ಳೆದಾಯಿತಪ್ಪ ಅಂತ ಯಾವಾಗ ಅನ್ನದೆ ಫಲ ಸಿಕ್ಕಿದ ಮೇಲೆ ಮೊದಲಿಗೆ ಈಗ ನೋಡಿ ಮಂತ್ರಾಲಯದಲ್ಲಿ ಒಬ್ಬರು ಸೇವಾ ಮಾಡುತ್ತಿದ್ದರಂತೆ. ನಾನು ನೋಡಿದ್ದೆ ಕಣ್ಣಾರೆ ಅವರು ಅಣ್ಣಕ್ಕ ಬಂದರಿಬ್ಬರು ಸೇವೆ ಬಂದಿದ್ರು ತಮ್ಮನಿಗೆ ಉದ್ಯೋಗ ಸಿಕ್ಕಿಬಿಡ್ತು ಅಣ್ಣನಿಗೆ ಉದ್ಯೋಗ ಸಿಗಲೇ ಇಲ್ಲ. ಅಲ್ಲ ನನ್ನ ತಮ್ಮನಿಗೆ ಉದ್ಯೋಗ ಸಿಕ್ಕಿತು ನನಗೆ ಉದ್ಯೋಗ ಸಿಗಲಿಲ್ಲ. ಮಾಡಿದ್ರು 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 ಏನು ಗೊತ್ತ ಒಂದು ಅದು ಏನು ಗೊತ್ತ ನೋಡಿ ಅಣ್ಣನಿಗೆ ಇದು ಬಂದು ತಮ್ಮನಿಗೆ ಬಂದು ಈ ತಮ್ಮ ಉದ್ಯೋಗ ಹೊರಟು ಅಣ್ಣನಿಗೆ ಉದ್ಯೋಗ ಬರಲಿಲ್ಲ. ಅಲ್ಲೇ ಬಂದಿರಲಿರತಕ್ಕಂಥ ಉದ್ಯೋಗ ಏನೇನು ಹೇಳಿ ನೋಡಿ ನೋಡಿ ವಾರ ಸೇವೆ ಮಾಡಿದ್ದಾರೆ ಒಂದು ವಾರ ಸೇವೆ ಮಾಡಿ ಮೇಲೆ ಹೇಳುವ ಮಾತು ಒಂದು ವಾರ ಸೇವೆ ಮಾಡಿದ ಮೇಲೆ ಇವನಿಗೆ ಅದರ ಆದಮೇಲೆ ಇವನಿಗೆ ಹೇಳಿದ್ದಾರೆ ಅಲ್ಲಿಂದ ಬರಬಾರದೆ ನಿನಗೆ ಉದ್ಯೋಗ ಒಂದು ವಾರ ಉದ್ಯೋಗ ಅನಿವಾರ್ಯ ಬೇರೆ ಬೇರೆ ವಿಶೇಷರು ಅವರಿಗೆ ರೆಕಮೆಂಡ್ ಮಾಡಿದ್ರು ಆ ಉದ್ಯೋಗ ಹೇಳಿ ಹೇಳಿ ಅಲ್ಲ ಒಂದು ವಾರ ಸೇವೆ ಮಾಡಿದ್ರೆ ಸಿಗುತ್ತೆ ನನಗೆ ಒಂದು ವಾರ ಸೇವೆ ಮಾಡಿದ್ದರಿಂದ ಬಂದ ಉದ್ಯೋಗ ಕೈ ಹೋಗಲ್ಲ ಏನ್ ಮಾಡ್ಬೇಕು ಯಾರಿಗಾದ್ರೂ ಕೂಡ ಅಯ್ಯೋ ಬೇಡ ಬಿಡಿಲ್ಲೇನು ಬಿಡ್ಲಿಲ್ಲ ಆರು ತಿಂಗಳು ಸೇವೆ ಮಾಡಿ ನಾನು ಮೇಲೆ ಅವರಿಗೆ ಒಂದೊಂದು ಉದ್ಯೋಗ ಬಂತು. ನೋಡಿ ನನ್ನ ರಾಯರು ಉದ್ಯೋಗ ಕೊಡೋರು ಅಂದ್ರೆ ನಾನು ಹೋಗೋಲ್ಲ ಒಂದು ತಿಂಗಳಾದ್ರೂ ಸಿಗುತ್ತೆ ಹೋದ್ರು. ಆಮೇಲೆ ಅವರು ಒಂದು ದಿವಸ ಬಂದ್ರು ಬಂದಾಗ ನಾವು ಹೇಳಿದ್ವಿ ಅಲ್ಲ ನಾನು ಒಂದು ವಾರದಲ್ಲಿ ಬಂದ ಉದ್ಯೋಗ ಕೈ ಬೇಸರ ಆಗಲಿಲ್ವಾ
ಆಗ ಅವರು ಹೇಳಿದರು, ರಾಯರು ಏನು ಮಾಡಿದ್ರು ಒಳ್ಳೆ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಧೈರ್ಯದಿಂದ ಏನಾಯಿತು, ಯಾವ ಉದ್ಯೋಗ ಇವರಿಗೆ ಬರಬೇಕಾಗಿತ್ತೋ ಆ ಉದ್ಯೋಗ ಮಿನಿಸ್ಟರ್ ಅವ ಆ ಉದ್ಯೋಗವನ್ನು ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದ ಆ ಉದ್ಯೋಗ ಏನಾಗೋಯ್ತು ಅಂತಂದ್ರೆ, ಆ ಉದ್ಯೋಗಕ್ಕಾಗಿ ದೇಶಕ್ಕೆ ಹೋಗಬೇಕಾಗಿತ್ತು. ವಿದೇಶಕ್ಕೆ ಹೋಗುವಾಗ ಫ್ಲೈಟ್ ಕ್ರ್ಯಾಶ್ ಆಗಿ ಅವರು ಪೂರ್ಣ ಸತ್ತೋದ. ನಿನಗೆ ಯಾಕೆ ಆ ಉದ್ಯೋಗ ತಪ್ಪಿಸಿದ್ರು, ಆ ಉದ್ಯೋಗ ಗೌರವಿಸಿದ್ರೆ ನೀನು ಆ ಫ್ಲೈಟ್ ಹೋಗಬೇಕಾಗಿತ್ತು, ಆವಾಗ ನೀನು ಕ್ರ್ಯಾಶ್ ಆಗಿ ಸತ್ತೋಗಬೇಕಾಗಿತ್ತು. ನಿನ್ನ ಆಮರಣದಿಂದ ತಪ್ಪಿಸಿ ಪರಿಹಾರ ಮಾಡ್ಲಿಕ್ಕೋಸ್ಕರ ಆ ಉದ್ಯೋಗ ಆರುಗಳಲ್ಲಿ ಇಟ್ಟು ಸುರುಚಿಯ ಹೊಟ್ಟೆಯಲ್ಲಿ ಕುಡಿದರೆ ಮಾತ್ರ ಇಂತಹ ಹೊಟ್ಟೆಯಲ್ಲಿ ಹೀಗೆ ಹೇಳಿದ್ರು. ನವವತ್ಸರ ಪ್ರತೇ ಶಿಷ್ಟಂ ಭವಾನರ್ಹಿ, ನೀನು ಅದರಲ್ಲಿ ಕುಕ್ಷಿಯರ್ಭಸಮೃದ. ಇಲ್ಲಿ ನೀನು ಏನೂ ತಿಳಿಯದ ಕೂಸು ನೀನು, ಬಾಲೋಸಿ ಬತನಾತ್ಮಾನಂ, ಬೇರೆ ಹೆಂಗಸಿನ ಹೊಟ್ಟೆಯಲ್ಲಿ ಹುಟ್ಟಿದವ ನೋಡಿ, ಅನ್ಯ ಸ್ತ್ರೀ ಗರ್ಭಭೂತ್ವನ್ನ ಬೇರೆ ಸ್ತ್ರೀಯ ನೋಡಿ, ನನ್ನ ಅಕ್ಕನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಹೇಳಿಲ್ಲ, ಬೇರೊಂದು ಸ್ತ್ರೀಯ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ ಅಂದ್ರೆ ಸುರುಚಿ ಏನು ಮಾಡಿದ್ರೆ ಗೊತ್ತ, ಆ ಸುನಿಧಿಯನ್ನ ಯಾರೋ ತೊಂದರೆಗಳಿಡುತ್ತೆ ಏನು ಮಾಡುತ್ತದೆ. ಇವರು ಲೌಕಿಕ ಸುಖಭೋಗಗಳಲ್ಲಿ ಮುಳುಗಿದವರು ನೋಡಬಹುದು, ನಮ್ಮ ಕಾಡು ಪ್ರಾಣಿಗಳಲ್ಲದೆ ನೋಡೋಣ ಏನು ಕಾಡು ಏನೇನು ಯಾವ ನೋಡು ಯಾವಾಗ ಇವಕ್ಕೆ ಈ ಸುಖ ದೇವರು ಅನುಭವಿಸುವ ಅರ್ಹ ಯೋಗ್ಯತೆ ಇಲ್ಲ, ಇವಕ್ಕೆ ಕಾಡು ಪ್ರಾಣಿಗಳೆಲ್ಲ ಈಗ ಇದ್ರೂ ಕೂಡ ಉಳ್ಳಿಲಿ ಯೋಗ್ಯತೆ ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಲ್ಲದೆ ನೋಡತಕ್ಕಂತಹ ಲೌಕಿಕ ಸುಖಭೋಗಗಳಲ್ಲಿ ಆಸಕ್ತರಾಗಿರತಕ್ಕಂಥವರು. ಹಾಗೆ ಸುರುಚಿ ಹೇಳ್ತಾಳೆ, ಯಾವುದೋ ಮಾತುಗಳು ನೋಡಿ ಇವರ ಲೌಕಿಕದಲ್ಲಿ ಏನು ನಡೀತಾ ಇದೆ ನೋಡು, ನೀನು ಸ್ತ್ರೀಯಲ್ಲಿ ಹುಟ್ಟಿದೀಯಾ ಬಾಬಾ, ಅದರಿಂದ ನಿನಗೆ ಈ ದುರ್ಲಭವಾಗಿರತಕ್ಕಂಥ ಆಸೆ ಪಡಾಯಿಯಾ, ಆ ಹೊಟ್ಟೆಯಲ್ಲಿ ಹುಟ್ಟಿ ಈ ಆಸೆ ಪಡೆದರೆ ಸಿಗುತ್ತೆ. ಬಹಳ ಮುಖ್ಯವಾದ ಮಾತು, ಯಾರು ಸುನೀರಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಅವರಿಗೆ ಅಪ್ಪಿ ತಪ್ಪಿಯೂ ಕೂಡ ಲೌಕಿಕದಲ್ಲಿ ಆಸಕ್ತಿ ಬರೋದಿಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಸುನೀರಿಯ ಹೊಟ್ಟೆಯಲ್ಲಿ ಹುಟ್ಟದಂದ್ರೆ ನಿರಂತರ ಶಾಸ್ತ್ರದಲ್ಲಿ ನಂಬಿಕೆ, ನಿರಂತರದಲ್ಲಿ ಅಧ್ಯಾತ್ಮದಲ್ಲಿ ನಂಬಿಕೆ, ಇದೇ ನನಗೆ ಸರ್ವಸ್ವ, ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ದೃಢವಾದ ನಂಬಿಕೆ ಯಾರಿಗೆ ಉಂಟೋ ಅವನ ಮುಂದೆ ಲೌಕಿಕವನ್ನು ಸುರಿರಿ. ಯಾರಲ್ಲ ದೃಢಪ್ರಾಯವಾಗಿ ನೋಡೋಣ, ಯಾವತ್ತೂ ಅದನ್ನ ಆಸೆಯಿಂದ ಕಣ್ಣೆತ್ತಿ ನೋಡೋದಲ್ಲ ಬಿಟ್ಟೋದಿಲ್ಲ. ಇದು ಸುರಿದಿಯಾಗಿರಲಿ, ಕೆಲವರು ನೋಡ್ಕೊಳ್ಬೇಕಾರೆ ಆಚಾರ್ಯರೇ ಒಂದು ಒಳ್ಳೆ ಹುಡುಗ ಹೇಳಿ, ನಾನು ಕೇಳಿದೆ ಒಳ್ಳೆ ಹುಡುಗ ಅಂದ್ರೆ ನಿಮಗೆ ಆಧ್ಯಾತ್ಮದಲ್ಲಿ ಇರತಕ್ಕಂಥವ್ರು ಬೇಕಾ ಲೌಕಿಕದಲ್ಲಿ ಇರತಕ್ಕಂಥವ್ರು ಬೇಕಾ ಒಳ್ಳೆಯದಲ್ಲ ಅಂತ ನೋಡೋಣ. ಹೀಗೂ ಇರಲಿ ಹಾಗೂ ಇರಲಿ, ಇದು ಅದೇ ತಾತ್ಪರ್ಯ, ಒಂದೋ ಹೀಗಿರಬೇಕು ಇಲ್ಲ ಹಾಗಿರಬೇಕು ಎರಡೂ ಇಲ್ಲ, ಅಲ್ಲ ಒಂಚೂರು ಇರಲಿ ಅದೊಂದು ಚೂರು ಅದೇ ಡೇಂಜರ್. ನೀನು ಅನ್ಯ ಸ್ತ್ರೀಯ ಆಸಕ್ತಿ
ನೋಡು ದೇವರನ್ನ ತಪಸ್ಸು ಮಾಡು, ಒಲಿಸಿಕೋ, ದೇವರನ್ನ ಒಲಿಸಿಕೊಂಡು ಅವನ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಉಳಿಬಿಟ್ಟಿಪ್ಪ. ಆವಾಗ ಈ ತೊಡೆ ಮೇಲೆ ತೊಡೆ ನಿನಗೆ ಅಂದರೆ ಎಷ್ಟದ್ಭುತವಾದ ಮಾತು, ಎಷ್ಟದ್ಭುತವಾದ ಮಾತು. ತಪಸ್ಸನ್ನು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಡುಕಿ ಬರಬೇಕು. ಬಹಳ ಅದ್ಭುತವಾದ. ಹಾಗಾದರೆ ಲೌಕಿಕ ಸುಖ ಪಡಲಿಕ್ಕೂ ಕೂಡ ತಪಸ್ಸು ಬೇಕ? ಅಂದ್ರೆ ಇಲ್ಲಿ ಅಭಿಪ್ರಾಯ ಇಷ್ಟು, ಸಾತ್ವಿಕರಿಗೆ ಸುಖ ಪಡಬೇಕಾದರೂ ತಪಸ್ಸು ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಶ್ರೀಪಾದರಾದರೂ ಸುಖ ಪ್ರಾರಂಭವನ್ನ ನೋಡಿ, ಸುಖ ಪ್ರಾರಂಭ ಎಲ್ಲರಿಗಿರುತ್ತೆ, ಸುಖ ಅನುಭವಿಸೋಣ. ಆ ಸುಖ ಅನುಭವಿಸುವಾಗ ಈ ಸುಖ ಪ್ರಾರಂಭ ಇದನ್ನ ಭೋಗಿಸಿ ಕಳೆಯಬೇಕು ಅನ್ನುವ ಜ್ಞಾನದಲ್ಲಿ ಸುಖ ಅನುಭವಿಸಿದ್ರೆ ಅದು ತರ್ಕವಾಗಿ ಅದೇನು ಗೊತ್ತಿಲ್ಲ, ಸುಮ್ಮನೆ ಸಮಾನ. ಅದರಿಂದ ಆ ಶ್ರೀಪಾದರಾಗಿರ್ತಕ್ಕಂಥ ಚುಚ್ಚಿ ನೋವಾಗಿ ಹೇಗಿದ್ದ ಅಂದರೆ ನೋಡಿ, ಕೋಲಿನಿಂದ ಹೊಡೆಸಿಕೊಂಡ ಹಾವು ಹೇಗೆ ಉಸುಕುಟದು ಹೇಗೋ ಅಂದರೆ ಇದರ ಅಭಿಪ್ರಾಯ ಹಾವು ಅಂದ್ರೆ ಏನು? ಮೊದಲಾದ ಪೆಟ್ಟುಗಳು ಏನು? ಹಾವು ಅಂದರೆ ಲೌಕಿಕ ವಿಷಯ ಸುಖ ಭೋಗಗಳೇ ಹಾವು. ಹಾವು ಅಂದ್ರೆ ಲೌಕಿಕ ವಿಷಯ ಸುಖ ಭೋಗಗಳು. ಅದಕ್ಕೆ ಭೋಗೇಶ ಅಂತ ಹೆಸರು. ಭೋಗೇಶ ಅಂದ್ರೆ ಭೋಗದ ವಸ್ತುಗಳಿಗೆ ಯಜಮಾನ ಅಂತ. ಭೋಗೇಶ ಅಂತ ಇವತ್ತು ನೀವು ನೋಡಿ ಪರಮಾತ್ಮ ಹಾವಿನ ಮಂಚವನ್ನು ಯಾಕೆ ಹಾಸಿಕೊಂಡ? ಅದರ ಮೇಲೆ ಮನೆಗೆ ಬರುವ ಮಜವೇ ದೇವರು ಒಂದು ಕೆಲಸ ಮಾಡಿದ. ಅದು ಏನು? ಕಚ್ಚಿದ್ರೆ ಸಾಯಿರಿ ಮಾಡಿಟ್ಟ. ಅದೇನಾದ್ರೂ ಮಾಡಿದ್ರೆ ಇವತ್ತು ಪ್ರತಿಯೊಬ್ಬರ ಬೆಡ್ರೂಮ್ನಲ್ಲೂ ಒಂದೊಂದು ಹಾವು. ಯಾಕಂತ ಆಮೇಲೆ ಅಷ್ಟು ಅದು ಭೋಗೇಶ ಅಂತ ಇಡೀ ಜಗತ್ತಿನ ಭೋಗದ ವಸ್ತುಗಳನ್ನು ತಂದಿಟ್ಟರೆ ಅದಕ್ಕೆ ಹಾವು. ಅರ್ಥ ಆಯ್ತಲ್ಲ? ಈಗ ನೋಡಿ, ದಂಡ ಹತೋಯಾಗಿ ಹಾವಿಗೆ ಕೋಲಿನಿಂದ ಹೊಡೆದರೆ ಹೇಗೆ ಸಿಟ್ಟಿನಿಂದ ಬಸುಸುಗುಟ್ಟುತ್ತೋ ಹಾಗೆ ಅಂದ್ರೆ ಏನಂತ, ಭೋಗದ ವಸ್ತುಗಳ ಮೇಲೆ ಒಂದು ಜಾಡಿ ಹೊಡೆದಾಗಾಯ್ತು. ಭೋಗದ ವಸ್ತುಗಳು ಹಾವಿದಾಗೆ ಅದು ಹೇಗೆ ಸುಸುಗುಡ್ಬೇಕು ಹಾಗೆ ಸುಸುಗುಡ್ಬಿಡುತ್ತದೆ. ಈಗ ನೀವು ನೋಡಿ, ಭೋಗದ ವಸ್ತುಗಳನ್ನು ನೀವೇನಾದ್ರೂ ತಿರಸ್ಕಾರ ಮಾಡಿ ಅದನ್ನ ಹೇಗೆ ತಿರಸ್ಕಾರ ಮಾಡಬೇಕು? ನಯವಾಗಿ ತಿರಸ್ಕಾರ ಮಾಡಬೇಕು. ನೀವು ಹಣವನ್ನ ನಜಾತು ಕಾಮ ಕಾಮನ ಉಪಭೋಗ ಅದನ್ನ ನೋಡಿ ಅದನ್ನು ಬರುತ್ತೆ.
ಯಾವತ್ತಿಗೂ ಕೂಡ ನಾನದನ್ನ ಕೆಲವರು ಹೇಳ್ತಾರೆ ಏನು ಅಂದ್ರೆ ನನಗೆ ಕಾಫಿ ಅಂದ್ರೆ ಇಷ್ಟ ಇಲ್ಲ, ಅದನ್ನ ಕುಡಿದು ಕುಡಿದು ಅದನ್ನ ತಿರಸ್ಕಾರ ಮಾಡ್ತೀನಿ, ಸಾಯುವಾಗಲೂ ಕೂಡ ಅಲ್ಲೋ ಬಿಟ್ಟೇ ಯಾವುದನ್ನೂ ಕೂಡ ಅನುಭವಿಸಿಕೊಂಡು ನಾನು ಗೆಲ್ಲುತ್ತೇನೆ ಅನ್ನೋದು ಮಹಾತ್ಮರಿಗೆ ಮಾತ್ರ ಸತ್ಯ, ನಮಗೆ ಆಗೋದಿಲ್ಲ. ಅವುಗಳಿಗೆ ಬದ್ಧನಾಗಿ ಬಿಟ್ಟ ಒಂದೊಂದು ಚುಚ್ಚಿತು, ಏನು ಮಾಡಬೇಕು, ಇದಕ್ಕೆ ಪರ್ಯಾಯ ಏನು? ಹೀಗೆ ಲೌಕಿಕ ವಿಶೇಷ ಸ್ವಭಾವಗಳೆಲ್ಲ ಒಮ್ಮೆಲೆ ನನ್ನ ಅಟ್ಯಾಕ್ ಮಾಡಿದ್ರೆ, ಧ್ರುವರಾಜ ನಮ್ಮ ಅಟ್ಯಾಕ್ ಮಾಡಿದಂತೆ ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ನಾವೇನು ಮಾಡಬೇಕು? ಧ್ರುವರಾಜ ಮಾಡಿ ಮಾಡಿ ಎಲ್ಲಿ ಹೋದ? ತನ್ನ ತಾಯಿಯಾಗಿರತಕ್ಕಂಥ ಸುನೀತಿ ಹತ್ರ ಹೋದ. ನಾವು ಕೂಡ ಹಾಗೆ ಲೌಕಿಕ ವಿಷಯ ಭೋಗಗಳು ಒಮ್ಮೆಲ್ಲ ನಾರಾಯಣ ಮಾಡಿದರೆ ನಾವು ಸುನೀತಿಯಲ್ಲಿ ಹಿಡ್ಕೊಂಡ್ಬಿಟ್ರೆ ಆಗ ಸರಿಯಾದ ಮಾರ್ಗ ಸಿಗುತ್ತೆ. ಸುನೀತಿ ಬಿಟ್ಟರೆ ಬೇರೆ ಯಾವ ಸರಿಯಾದ ಮಾರ್ಗ ಕೊಡೋರು ಇಲ್ಲ ನಮಗೆ. ಆ ಸುನೀತಿಯ ಹೊರತಾರೆ ಯಾವುದೇ ತಾಯಿ ಆ ಸ್ಥಾನದಲ್ಲಿ ಇದ್ರೆ, ಈಗ ನಾವೆಲ್ಲ ಇದ್ರೆ ಆ ಮಗು ಅಷ್ಟು ನಿಂತಿದ್ರೆ ನಾವೇನ್ ಮಾಡ್ತಿದ್ವಿ? ಯಾರು ನನ್ನ ಮಗನಿಗೆ ನೋಡ್ಕೊಳ್ಳದ್ದು ಅವ್ನು ಕೈಗಾಲಿ ಅವನು ಹಳಾಗಿ ಹೋಗಲಿ ನಟಿಗೆ ಬರಬಹುದು, ಆಗಬಿಡಬಹುದು, ಶಕ್ತಿ ಇಲ್ಲ ನಟಿಗೆ ಬರಬಹುದು, ಹಾಳು ಹಾಳು ಮಾಡ್ತೀವಿ. ಯಾಕೆ ಗೊತ್ತಾ? ಕರುಳು ಹಾಗಿದೆ, ಮಗುದು ತಪ್ಪ ಅವರದು ತಪ್ಪ ನೋಡೋದಿಲ್ಲ, ನನ್ನ ಕರುಳು ದುಃಖ ಪಡ್ಬಾರ್ದು ಇದ್ರೆ ಅವರು ಹಾಳಾಗಲಿ. ಆದರೂ ಕರುಳನ್ನು ಗೆದ್ದು ಧರ್ಮಕ್ಕೆ ಮಣೆ ಹಾಕಿದ ಏಕೈಕವೇ ಅವಳು ದುರ್ಯೋಧನ ಕೇಳ್ತಾರೆ ನನಗೆ ಜಯವಾಗಲಿ ಒಂದು ಆಶೀರ್ವಾದ ಮಾಡೋಣ. ನಿಜವಾಗಿಯೂ ಅಂತ ಅದ್ಭುತವಾದ ಮಹಿಳೆಗಳನ್ನ ಹುಡುಗಿ ಅಂತ ಮಹಿಳೆಗಳ ಸಾಲಿನಲ್ಲಿ ಇವಳು ಏನು ಹೇಳಾಳೆ? ಅಷ್ಟು ಮಗುಗಳು ಅಮ್ಮ ಹೀಗೆ ವ್ಯವಹಾರ ಮಾಡಿದ ನನಗೆ ತೊಡೆ ಮೇಲೆ ಬಿಡ್ಲಿಲ್ಲ, ತಳ್ಳಿ ಹಾಕಿಬಿಟ್ರು, ನಾನು ಮಗನೇನೇ ಇಲ್ಲ, ಏನು ಹೀಗೆ ಮಾಡಿಬಿಟ್ರಲ್ಲ ನನಗೆ, ನಾನು ಯಾರೋ ಯಾವುದೋ ಯಾವುದೋ ಸ್ತ್ರೀಯಲ್ಲಿ ಮುಗಿದವರ ಏನೇನೋ ಮಾತಾಡಿಬಿಟ್ರು ಕೇಳಲಿಲ್ಲ. ಆವಾಗ ತಮ್ಮ ನಿಶ್ವಸ ಸಂತತಂ ಸುರತಾದರ ರೋಷ್ಟಮಂ ಸುನೀತಿ ನಿರುತ್ಸಂಗ ಉದಾಕ್ಯ ಬಾಲಂ ನಿಶಮ್ಯ ಮೇತತ್ ಪುತ್ರ ಮೃಗಾಮಿತ ದಂತಂ ಸಾವಿ ವಿವ್ಯತೆ ಯತ್ ಗದಿತಂ ಸಪತ್ನ್ಯಾ. ನೋಡಪ್ಪ, ತುಟಿ ಅದರ ತಾಯಿ ಇದೆ, ಬಿಗಿ ಬಿಗಿ ಕೇಳ್ತಾ ಇದೆ ಅಂತ ಮಗುವನ್ನ ತಾಯಿ ನೋಡಿಬಿಟ್ಟು ಏನು ಮಾಡಾಳಲ್ಲದೆ ತಬ್ಬಿಕೊಂಡು ತನ್ನ ಮಡಿಲಲ್ಲಿ ತುಸಿಸಿಕೊಳ್ಳಾಳಲ್ಲದೆ ಸುನೀತಿ ಉತ್ಸಂಗ ಉದಾಕ್ಯ ಬಾಲಂ ಆ ಮಾತುಗಳನ್ನ ಕೇಳಿ ತಾನೇ ಬೇಕಾಗಿಕೊಳ್ಳಲು ಒಂದು ಚೂರೂ ಮಾಡಲಿಲ್ಲ. ಏನೇನು ಅದ್ಭುತವಾದ ಮಾತುಗಳು ಆ ಕಣ್ಣನ ನೀರು ತುಂಬಿದೆಯಲ್ಲಿ, ಆ ಕಣ್ಣನ ನೀರು ತುಂಬಿದ್ದು ಅದ್ಭುತವಾದ ನೀರು ಎಲ್ಲಾ ನೀರು ತುಂಬಿದ್ದು ಅಂದ್ರೆ ಎಲ್ಲ ಹೊಳಲ್ಲ ಮೆಚ್ಚಬೇಕಾದಂತಹ ಮಾತುಗಳು ಇವೆಲ್ಲ. ಏನಂದ್ರೆ ಕಮಲದ ಕಣ್ಣುಗಳಲ್ಲಿ ಯಾವತ್ತಿಗೂ ಕೂಡ ನೋಡಿ ದೃಷ್ಟಾಂತ ಕೊಟ್ಟಿದ್ದು ಹೇಳ್ತಾರೆ. ಆ ದೃಷ್ಟಾಂತ ಯಾಕೆ ಕೊಟ್ಟಾರೆ ಅಂದ್ರೆ ಕಮಲ ಬಾಷ್ಪಕಣಾನುವ ಸರೋಜ ಶ್ರೀಯಾದೃಶ ಕಮಲದ ಕಣ್ಣಿನಲ್ಲಿ ನೀರು ಬಂತು. ಕಮಲದ ಕಣ್ಣಿನಲ್ಲಿ ಅಲ್ರಿ ದುಃಖ ಪಡುವಾಗ ಕಮಲ ಸಂತೋಷ ಕಮಲದ ಕಣ್ಣು ದುಃಖದಲ್ಲಿ ಕಣ್ಣಿನಲ್ಲಿ ನೀರು ಏನಂದ್ರೆ ಕಣ್ಣೀರಿನಲ್ಲಿ ಎರಡು ಒಂದೊಂದು ಬಿಸಿ ನೀರು ಒಂದೊಂದು ತಣ್ಣೀರು. ದುಃಖ ಆದಾಗ ಬಿಸಿ ನೀರು ಬರುತ್ತೆ, ಗೊತ್ತಾಗಲ್ಲ ಸಂತೋಷವಾದಾಗ ತಣ್ಣೀರು ಬರುತ್ತೆ. ಅದಕ್ಕೆ ನಮ್ಮ ವಾದಿರಾಜ ಶ್ರೀಪಾದಂಗಳವರು ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ನೇತ್ರಾವಧಿಯ ವರ್ಣನೆ ಮಾಡುವಾಗ ಒಂದು ಅದ್ಭುತವಾದ ವರ್ಣನೆ ಮಾಡಿದ್ದಾರೆ. ದಾನ ಸಂತಾನ ನೋಡಿ ಅವರು ಒಂದೇ ಮಾತು ಹೇಳಿದ್ದಾರೆ, ನೇತ್ರಾವಧಿಯನ್ನ ಯಾವುದು ಪರಮಾತ್ಮ ಕಣ್ಣೀರು
ನೀವು ನೇತ್ರಾವತಿಯಲ್ಲಿ ಸ್ನಾನ ಮಾಡಿದ್ದೀರಾ? ಯಾಕೆ ನೇತ್ರಾವತಿಯಲ್ಲಿ ಯಾವತ್ತಾದರೂ ಬಿಸಿ ನೀರು ಬಂದದ್ದುಂಟ? ಎಂತಹ ಪ್ರಶ್ನೆ ನೋಡಿ, ಎಂತಹ ರೋಮಾಂಚನವಾಗುತ್ತೆ. ಆ ನೇತ್ರಾವತಿಯಲ್ಲಿ ಎಂತ ಬಿಸಿಲಿದ್ದರೂ ಕೂಡ ಪರಮಾತ್ಮನಿಗೆ ದುಃಖವೇ ಇಲ್ಲ ತೋರಿಸಿಕೊಳ್ಳಲಿಕ್ಕೆ ಪರಮಾತ್ಮನ ಯಾವತ್ತಿಗೂ ತಣ್ಣೀರೇ ಬರುತ್ತದೆ, ಬಿಸಿನೀರು ಬರೋದಿಲ್ಲ ಕಮಲನಯನವು ಅಂತ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಕಮಲನಂದನ ಕಣ್ಣು ಯಾವಾಗಿರುತ್ತೆ? ಸಂತೋಷದಿಂದ ಇದ್ದಾಗ. ಇವಳ ಕಣ್ಣಿನಿಂದ ನೀರು ಬರುತ್ತೆ, ಕಮಲದ ಕಣ್ಣಿನಿಂದ ನೀರು ಬರುತ್ತೆ. ತಣ್ಣಗೈನ ನೀರೇ ಬರುತ್ತೆ ಹೊರತು ದುಃಖದ ನೀರು ಬರಲಿಲ್ಲ. ದುಃಖದ ನೀರು ಬರುವ ತಣ್ಣೀರು ಬರಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಎಷ್ಟೇ ದುಃಖ ಆದರೂ ಕೂಡ ಸಜ್ಜನರು ಹೀಗೆ ಹೇಳ್ತಾರಂತೆ, ಆದದ್ದೆಲ್ಲ ಒಳ್ಳೆ ಆಯಿತು, ನಮ್ಮ ಶ್ರೀಪತಿಯನ್ನು ನೋಡಲಿಕ್ಕೆ ಉಪಯೋಗ ಬಿದ್ದಿತ್ತು ಅಂತ ಯೋಚನೆ ಮಾಡಲಾರಂತೆ. ಈ ಮಗುವಿಗೆ ವಿಶಿಷ್ಟವಮಾನ ಆಯಿತು, ಯಾಕೆ ನನ್ನ ಸ್ವಾಮಿ ನನ್ನ ಮಗನಿಗೆ ಸಿಗ್ತಾನೆ ಅಂತ ನೋಡಿ ಎಂತಹ ಕಷ್ಟ ಬಂದರು ತತ್ಕ್ಷಣದಲ್ಲಿ ನಮ್ಮ ವಿದ್ಯಾಮಾನ್ಯರು ಯಾವಾಗಲೂ ಕೂಡ ಈ ದೃಷ್ಟಾಂತವನ್ನು ಕೊಡೋರು. ಏನು ಅಂತಂದ್ರೆ, ನಮಗೆ ಕಷ್ಟ ಆದಾಗ ಸಂತೋಷ ಪಡಬೇಕಪ್ಪ, ದುಃಖ ಪಡಬಾರದು. ಅಲ್ಲ ಸ್ವಾಮಿ, ಕಷ್ಟ ಆದಾಗ ಸಂತೋಷ ಪಡಬೇಕು, ದುಃಖ ಆದಾಗ ಸಂತೋಷ ಆಗುತ್ತಾ? ಹಾಗಾಗಿ ಅವರು ದೃಷ್ಟಾಂತ ಕೊಡೋರು, ಅದ್ಭುತವಾದ ದೃಷ್ಟಾಂತ. ರಾಜ ಒಂದು ದಿವಸ ಹಣ್ಣು ತಿಂದಿರುವಾಗ ಆ ಮಂತ್ರಿ ಇರ್ತಾನಂತೆ, ಈ ಹಣ್ಣು ಇರುವಾಗ ಗರುಡ ಕಟ್ಟಾಯಿತು, ಆ ಬರಡು ಉಂಟಾದಾಗ ಮಂತ್ರಿಯರನ್ನ ಬೆರಳುಂಡಾಗಿ ಬಂದಾಗ ದೇವರು ಒಳ್ಳೆಯದು ಮಾಡಿದ ಒಳ್ಳೆ ಮಾಡಿದ್ರಿ ಬೇರೆ ಹಾಗಾಗಿ ಆ ಶಿಷ್ಟಾನಂದದಲ್ಲಿ ಇಷ್ಟು ಅರ್ಥಗರ್ಭಿತವಾದ ಮಾತುಗಳು ಹೇಳಿದರೆ ಯಾಕೆ ಅಂದಾಗ ಅಲ್ಲಿ ಹೇಳ್ತಾರೆ ನೋಡಿ. ಯಾವತ್ತಿದ್ರು ಕೂಡ ಮಕ್ಕಳಿಗೆ ದುಃಖ ಆದಾಗ ತಾಯಿಯರು ಶಾಪ ಯಾಕೆ ಕೊಡ್ತಾರೆ ಗೊತ್ತಾ? ಅವರಿಗೆ ದುಃಖ ಆಗುತ್ತೆ, ಆ ದುಃಖ ಹೊರಗೆ ಬಂದಾಗ ಶಾಪವಾಗಿ ಈ ಯಾವ ತಾಯಿ ದುಃಖ ಮಾಡಿಕೊಳ್ಳೋದಿಲ್ಲ, ಸಂತೋಷದಿಂದಾಳೆ, ಅವಳ ಶಾಪವೇ ಬರೋದಿಲ್ಲ, ಒಳ್ಳೆ ಮಾತೇ ಬರುತ್ತೆ. ನೀನು ಅನನನ್ಯ ಭಕ್ತಿಯಿಂದ ಭಗವಂತನನ್ನೇ ಆರಾಧನೆ ಮಾಡಿ ಭಗವಂತನನ್ನು ನನಗೆ ಕಾಡಿಗೆ ಹೋಗಿ ತಪಸ್ಸು ಮಾಡಿದರೆ ಇವರು ಸಿಗ್ತಾನೇ ನಮ್ಮ ನನಗೆ ಇವರು ಕಂಠ ಸಿಗ್ತಾನ? ಆಗಾಗ ಆ ತಾಯಿ ತಾತಗೆ ಕಾಡಿಗೆ
ಖಂಡಿತ ಖಂಡಿತ ಸಸಿಗಾರ ಹೇಗೆ ಹೇಳಿಯಮ್ಮ ನನಗೆ ದೇವರು ಸಿಗ್ತಾನೆ ನೀನು ಹೇಗೆ ಹೇಳಿಯಮ್ಮ ನೋಡಪ್ಪ ಧರ್ಮಶಾಸ್ತ್ರದಲ್ಲೊಂದು ನಿಯಮ ಇದೆ ಏನೇನು ಗೊತ್ತಾ ಯಾವ ತಾಯಿಗೆ ತಾಯಿಗೆ ಸಮಾನವಾದ ದೇವರುಗಳೆಲ್ಲ ಯಾಕೆ ಹೇಳೋದು ಗೊತ್ತಾ ಆ ತಾಯಿ ತನ್ನ ಮಗುವಿಗೆ ಹಾಲನ್ನು ಕುಡಿಸುವಾಗ ಹೃದಯದ ಹಾಲನ್ನು ಕುಡಿಸುವಾಗ ಅದನ್ನು ಹೇಗೆ ಕುಡಿಸುತ್ತಾಳೆ ಅಂತ ಹೇಳಿದ್ರೆ ಇದು ಭಗವಂತನಿಗೆ ಅಭಿಷೇಕವಾದ ಹಾಲು ಅಂತ ಅನುಸಂಧಾನ ಮಾಡಿಕೊಂಡು ಯಾವ ತಾಯಿ ಮಗುವಿಗೆ ಕುಡಿಸುತ್ತಾಳೆ ಅಂತ ಮಗುವಿಗೆ ದೇವರು ಖಂಡಿತ ಒಲಿತಾನೆ ಅಂತ ಇವತ್ತು ನನ್ನ ಮೊದಲ ಹನಿಯ ಹಾಲನ್ನು ಯಾವತ್ತು ನೀನು ಪ್ರಾರಂಭ ಮಾಡಿದೆಯೋ ಕೊನೆಯ ಹಾಲನ್ನು ಕುಡಿಯುವ ಒಂದು ದಿನವೂ ಇಂತ ಅನುಸಂಧಾನ ಇಲ್ಲದೆ ನಿನ್ನೆ ಹಾಗಿರುವಾಗ ಅಂತ ಅನುಸಂಧಾನಕ್ಕೆ ದೇವರು ಸಿಗಲಿಲ್ಲ ಅಂದ್ರೆ ಶಾಸ್ತ್ರಗಳಲ್ಲ ಆದ್ದರಿಂದ ಶಾಸ್ತ್ರ ಸತ್ಯ ಅಲ್ಲ ಶಾಸ್ತ್ರ ಸತ್ಯ ಆಗಬೇಕು ನೀವು ಸಿಗಲೇಬೇಕಲ್ಲ ಅನುಸಂಧಾನಗಳು ಅದಕ್ಕೆ ಒಲಿಯುವ ಹಾಗೆ ಅವ ಭಕ್ತನಾಗಿ ಬಿಡ್ತಾನೆ ಇವತ್ತು ಏನೋ ಯೋಚನೆ ಮಾಡಿಕೊಂಡು ಏನೇನೋ ಆಲೋಚನೆ ಕುಡಿಸಿದಾಗ ಆ ಮಕ್ಕಳ ಬುದ್ಧಿಯು ವಿಪರೀತವಾಗಲು ಸಾಧ್ಯತೆ ಇದೆ ನೋಡಿ ತಾಯಿ ಹಾಲಿನಿಂದ ಮೊದಲು ಮಾಡಿಕೊಂಡು ನಾವು ತಿನ್ನುವ ಒಂದೊಂದು ತುತ್ತು ಕೂಡ ಮಗುವಿಗೆ ನಾನು ಮಕ್ಕಳಿಗೆ ಬಡಿಸ್ತಾ ಇದ್ದೆ ಅದಕ್ಕೆ ತಾಯಿಯ ಕೈಯಿಂದ ಬದುಕಿದವರಿಗೂ ಹೋಟೆಲ್ನಿಂದ ಬದುಕಿದವರಿಗೂ ವ್ಯತ್ಯಾಸ ನೋಡಿ ತಾಯಿ ಕೈಯಿಂದ ತುತ್ತು ತುತ್ತು ಬದುಕಿದವ ಏನು ಧರ್ಮ ಕರ್ಮ ದೇವರು ದಿಢೀರು ವಿಶ್ವಾಸ ಎಲ್ಲ ಇರುತ್ತೆ ಅದೇ ಎಲ್ಲೋ ಹೋಟೆಲ್ನಲ್ಲಿ ಬದುಕಿದವರಿಗೆ ಧರ್ಮ ಬೇಡ ನ್ಯಾಯ ಬೇಡ ಎಂಥದ್ದು ಬೇಡ ದುಡಿಯೋದು ಸಾಕು ನಾವು ಎಷ್ಟು ಜನ ಕಾಣ್ತೇವೆ ಹಾಗಾಗಿ ಈ ತಾಯಿಯಂದರೆ ಯಾಕೆ ಅನುಸಂಧಾನಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಆವಾಗ ಅವಳು ಹೇಳ್ತಾಳೆ ಅನನ್ಯ ಭಾವೇನ ಏನು ಯೋಚನೆ ಮಾಡಬೇಡ ನೀನಿದು ಮಾಡು ಅಲ್ಲಿ ಇನ್ನೊಂದು ಮಾತು ಬಹಳ ಮುಖ್ಯವಾದ ಮಾತು ಹೇಳಿದರೆ ದೀರ್ಘಂ ಶ್ವಸಂತಿ ಉರಜನಸ್ಯ ಪಾರಂ ನ ಪಶ್ಯತಿ ಬಾಲಕಾಹಾಲ ಮಾಮಂಗಲಂ ತಾತ ಪರೇಶು ಮಂ ತಾತ ಮುಂತೇಜನೋ ಯಜತ್ ಪರದ ದುಃಖ ತತೇ ಅಪ್ಪ ನಮಗೆ ದೇವರು ನೀವೇ ಬೇಕಾದರೆ ಇನ್ನೊಂದು ಮಾತು ನೀನು ಹೇಳಿದರೆ ಹೇಳಲ್ಲಪ್ಪ ನಿಜವಾಗಿ ಎಲ್ಲ ಕಲ್ಪನೆ ಬರೋಲ್ಲ ದೇವರು ನಿನಗೆ ನಿಜವಾಗಿ ಬೇಕಾದ್ರೆ ಒಂದು ಮಾತಾಡಿದ್ದೇನೆ ಮಾಮಂಗಲಂತ ನಿನಗೆ ಅಭಿವೃದ್ಧಿಯ ಮಾತನಾಡಿದ್ದಲ್ಲ ಮಲತಾಯಿ ಅವಳಿಗೆ ಮಾತ್ರ ಕನಸು ಮನಸ್ಸನ್ನು ಕೆಟ್ಟ ನೋಡಿ ನೀನು ಒಂದು ವೇಳೆ ಕೆಟ್ಟದನ ಬಯಸಿ ಬಿಟ್ರೆ ಆ ದೇವರು ತಪ್ಪಿಕೊಂಡ್ಬಿಡ್ತಾನೆ ದೇವರು ತಪ್ಪಿಸಿಕೊಂಡಿದ್ದಾನೆ ನಿನಗೆ ದೇವರು ಎಷ್ಟು ದೊಡ್ಡ ಮಾತು ಗೊತ್ತಲ್ಲ ಅದಕ್ಕೆ ಹೇಳೋದು ನಮಗೆ ಭಗವಂತ ಸಿಗಬೇಕಾಗ ತತ್ವಜ್ಞಾನ ಸಿಗಬೇಕಾಗ ಇನ್ನೊಬ್ಬರನ್ನು ನನ್ನ ದ್ವೇಷ ಮಾಡೋದು ಬಿಡೋಣ ವೈಷ್ಣವರ ದ್ವೇಷಿಗೂ ಅದು ನಮ್ಮ ತತ್ವಜ್ಞಾನವನ್ನು ಸುಟ್ಟು ದ್ವೇಷ ಸಿಗುತ್ತಾನೆ ಅಲ್ಲಿಯ ತನಕ ದ್ವೇಷಭಾವವನ್ನು ಬಿಟ್ಟು ಎಂದಿಗೂ ದ್ವೇಷವನ್ನು ಮಾಡಬೇಡ ದ್ವೇಷವನ್ನು ಬಿಟ್ಟು ಅತಿಷ್ಠರತ್ತು ಭಗವಂತನ ಸ್ತೋತ್ರವನ್ನು ಮಾಡಿದರೆ ಭಗವಂತನಿಗೆ ಸಿಕ್ಕಿಸಿಕ್ಕಿತಾನೆ ನಾವು ದ್ವೇಷವನ್ನು ಒಳಗಿಟ್ಟುಕೊಂಡು ಏನು ಜಪ ಏನು ತಪ ಏನು ಪೂಜೆ ಏನು ನಮಸ್ಕಾರ ಮಾಡಿದರೂ ಕೂಡ ನನಗೆ ಒಲಿಯೋದಿಲ್ಲ ಮೊದಲು ದ್ವೇಷ ಬಿಡಬೇಕು ಪ್ರಪಂಚದ ಸೃಷ್ಟಿಯಾದಿಗಳಿಗೆ ಸಸತ್ವ ಗುಣಾದಿಗಳಲ್ಲಿ ಪ್ರೇರಿಸುವ ಭಗವಂತನ ರಾಗ ಕಮಲವನ್ನೇ ಧ್ಯಾನ ಮಾಡು ಅಂತ ಹೇಳಿ ಆವಾಗ ಮಹಾರಾಜರು ಕೂಡ ಏನೋ ಮಾಡಿರಬಹುದು ಇಲ್ಲದಲ್ಲ ಅವರ ಬಗ್ಗೆಯೂ ಕೆಟ್ಟ ಅಭಿಪ್ರಾಯ ಸುತರಾಮ ಬರಬಾರದು ಹೀಗೆಲ್ಲ ಹೋಗಿ ಅವನು ಆ ಭಗವಂತ ನೀನು ದುಃಖ ಆಯ್ತಲ್ಲ
ಈ ದುಃಖಕ್ಕೆ ಮಾತ್ರೆ ತಗೊಂಡ್ರೆ ದುಃಖ ಹೋಗುತ್ತಲ್ಲ, ಯಾವ ಮಾತ್ರೆ ಗೊತ್ತಲ್ಲ, ನೀವು ನೋಡಬೇಕಾದ್ರೆ ಎಂತಹ ಮಾತು ನೋಡಿ, ಭಗವಂತನ ಸ್ಮರಣೆ ಮಾಡಲು ಇದು ದುಃಖ ಎಲ್ಲ ನಿಮ್ಗೆ ಯಾರಾದ್ರೂ ಏನಾದ್ರೂ ಅವಮಾನ ಮಾಡಿದ್ರ ಸೀದ ದೇವರ ಮನೆಯಲ್ಲಿ ಕೂತ್ಕೊಳ್ಳಿ, ತುಪ್ಪದಿ ಹಚ್ಚಿ ದೇವರ ಸ್ಮರಣೆ ವಿಷ್ಣು ಸಹಸ್ರ ಪೂರ್ಣ ಹೇಳಿ, ವಿಷ್ಣು ಸಹಸ್ರನಾಮ ಮುಗಿಯೋದ್ರೊಳಗೆ ಆ ದ್ವೇಷವೇ ಹೊರಟು ಅಷ್ಟು ತಾಕತ್ತಿದೆ ವಿಷ್ಣು ಸಹಸ್ರನಾಮ ಭಗವಂತ ನಾಮ ಸ್ಮರಣೆ. ಯಾವಾಗ ದ್ವೇಷ ಬಂತೋ ಮೊದಲು ಕಳವು ಮಾಡಿದೆ, ಅದನ್ನ ಹಂಗೆ ಬಿಡಲಿ ಬಿಟ್ರೆ ಅದು ನೋಡಿ, ಈಗ ಗಿಡಗಳು ಸುತ್ತ ಈ ಭತ್ತದ ಸುತ್ತ ನೋಡಿ, ಮೈಲುಗಳ ಸುತ್ತ ಕಳೆಗಳು ಬೆಳೆದಿರ್ತವೆ, ಅದು ಇಲ್ಲಿ ಬಿಡೋದು ಬಿಟ್ಟರೆ ಇದನ್ನೇ ನಿಮ್ಗೆ ಹಾಕ್ಬಾರ್ದು, ಅದರಲ್ಲಿ ಬೆಳಿಲಿಕ್ಕೆ ಬಿಡುವುದಾಗುತ್ತದೆ. ಆ ದೇಶಗಳೇ ಇರೋದನ್ನು ನೋಡೋ ಸಾಧನೆ ನಿರ್ಮಾಣವಾಗುತ್ತದೆ. ಆವಾಗ ನಾರಾಯಣರು ಕೇಳಿಬಿಟ್ಟು ಧ್ರುವರಾಜ ಧೈರ್ಯದಿಂದ ಮನಸ್ಸನ್ನ ವಿಷಯಾಕರ್ಷಣೆಯಿಂದ ಲೌಕಿಕ ವಿಷಯಗಳೆಡೆ ಮನಸ್ಸನ್ನು ಬಿಡದೆ ಪೂರ್ಣ ತಂದು ತಂದೆಯ ನಗರದಿಂದ ಹೊರಗೆ ಹೊರಟ. ಪಿತುಪುರ ಚಕ್ರ ತಂದೆಯ ನಗರದಿಂದ ಹೊರಟ. ಏನಿರ ತಂದೆಯ ನಗರ ಅಂದ್ರೆ ಇಲ್ಲಿ ಪಿತುಪುರ ತಂದೆ ತಂದೆಯ ಶಬ್ದಕ್ಕೆ ನಮಗೆ ನೋಡಿ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಹೊರಟೋದ್ರೆ ಇದ್ದಕ್ಕಾಗಲ್ಲ, ನಮ್ಮನ್ನು ಯಾರು ಸಾಕಾರೆ ಏನೋ ಒಂದು ಕೇಳಿದರು ಅಂದ್ರೆ ಪಿತುಪುರ ಅಂದ್ರೆ ಯಾವುದರ ಬಗ್ಗೆ ನಮಗೆ ಲೌಕಿಕ ವಿಷಯಗಳಲ್ಲ ನಂಬಿಕೆ ಇದೆಯೋ, ಈಗ ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ, ಓ ಇಷ್ಟು ನನ್ನ ನಿಗಳಿಗೆ ಬರುತ್ತೆ, ನಾನು ಇದಾಗಿರಬಹುದು, ಇದು ಪ್ರಯೋಜನಲ್ಲ, ಅದನ್ನ ಪುರ ಬಿಟ್ಟು ಬರಬೇಕಾಗಿದೆ, ಯಾವುದರಿಂದ ನನ್ನ ಜೀವನ ನಡೆಯಬಹುದು ಅಂತ ನನಗೆ ನಂಬಿಕೆ ಹುಟ್ಟುತ್ತೋ ಅದನ್ನ ಬಿಟ್ಟು ಬಂದಾಗ ಮಾತ್ರ ಅದು ಬಹಳ ಕಷ್ಟ, ಅದು ಒಮ್ಮೆಲೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಂದಾಗ ದಾರಿಯಲ್ಲಿ ಬಂದರಂತೆ, ಹೀಗೆ ಬಂದಾಗ ನೋಡಿ, ನಾರದಸ್ತದುಪಾಕರಣ್ಯ ಜ್ಞಾತ್ವಾ ಚಾಸ್ಯ ಚಿಕೀರ್ಷಣಂ ಸೃಷ್ಟ್ವಾ ಮೂರ್ಧನ್ಯ ಗಗ್ರೇಣ ಪಾಡಿನ ಪ್ರಾಹವಿಶ್ಮಿತಃ. ಒಂದೊಂದು ಸುವರ್ಣಾಕ್ಷರದಲ್ಲಿ ಬರೆದಿರಬೇಕಾದ ಶ್ಲೋಕಗಳಲ್ಲಿ ಏನು ಅಂದ್ರೆ, ನಾರದರು ಸುನೀತಿಯ ಮಾತುಗಳನ್ನು ಕೇಳಿ ಧ್ರುವನ ಮನಸ್ಸಿನ ಸಂಕಲ್ಪವನ್ನು ತಿಳಿದುಕೊಂಡು ಅವನ ಬಳಿಗೆ ಬಂದಿದ್ದಾರೆ, ಅವನ ಬಳಿಗೆ ಬಂದಿದ್ದಾರೆ. ಇಲ್ಲಿ ಅವನ ಬಳಿಗೆ ಬರುವಾಗ ಹೇಗಿದ್ರು ಎರಡು ಕರೆ ಕೊಡುತ್ತಾರೆ, ದೂರ ಶ್ರವಣ ಪರಚಿತ್ತಾಭಿವಿಜ್ಞತ್ವ. ದೂರ ಶ್ರವಣ ಎಲ್ಲೇ ಮಾತಾಡಲಿ ನಾರದರಿಗೆ ಡೈರೆಕ್ಟ್ ಕೇಳುತ್ತಾನೆ, ಆಮೇಲೆ ಪರಚಿತ್ತಾಭಿವಿಜ್ಞಾನ ಈ ವಿಶೇಷಣೆ ನೋಡಬೇಕು. ಪರಚಿತ್ತಾಭಿವಿಜ್ಞಾನ ಅಂದ್ರೆ ಇನ್ನೊಬ್ಬರ ಚಿತ್ತದಲ್ಲಿ ಏನುಂಟೋ ಅದನ್ನು ತಿಳಿಯುವ ತಾಕತ್ತುಳ್ಳ ಮೊದಲು ಹುಡುಗದ ಕರೆದುಕೊಳ್ಳೆ ಕೈಯಲ್ಲಿ ತಲೆ ಮೇಲೆ ತಲೆ ಆಮೇಲೆ ಮಾತಾಡಿದ್ದು ಬಹಳ ಮುಖ್ಯವಾದ ಮಾತು, ಮೊದಲೇ ಮಾತಾಡಲಿಲ್ಲ, ತಲೆ ಮೇಲೆ ಕೈ ಇಟ್ಟು ಮಾತಾಡಿದ್ದು. ಯಾಕೆ ಕೈ ಇಟ್ಟರು ಅದನ್ನು ಹೇಳಿದ್ದಾರೆ, ಅಹೋ ತೇಜ ಕ್ಷತ್ರಿಯಾರರು ನೋಡಿ, ಇದು ಬಹಳ ಮುಖ್ಯವಾದ ಮಾತು, ಬಹಳ ಮುಖ್ಯವಾದ ಮಾತು. ಇವತ್ತಿನ ನಿಮಿಷ ಸನ್ಯಾಸಾಶ್ರಮ ತೊಳಬೇಕಾದರೆ ತಾಯಿಯ ಅನುಮತಿ ಇಲ್ಲದೆ, ಅಂದ್ರೆ ಬ್ರಹ್ಮಚಾರಿಯ ಅವಸ್ಥೆಯಲ್ಲಿ ಸನ್ಯಾಸಾಶ್ರಮ ತೊಗೊಳ್ಬೇಕಾದ್ರೆ ತಂದೆ ತಾಯಿಗಳ ಅನುಮತಿ ಬೇಕೇ ಬೇಕು. ಶ್ರೀಮದ್ ಆಚಾರ್ಯರು ಅದಕ್ಕಾಗಿ ಪ್ರಯತ್ನ ಮಾಡಿ ಮದುವೆ ಆಗಿದ್ರೆ ಹೆಂಡತಿಯ ಪರಮೇಶ್ವರ ತಗೊಳ್ಬೇಕು, ಮಕ್ಕಳ ಪರಮೇಶ್ವರ ತಗೊಳ್ಬೇಕು, ಇಲ್ಲೇ ಆಶ್ರಮ ತಗೊಳ್ಳೋದಿಲ್ಲ, ಇವೆಲ್ಲ ಕ್ರಮ. ಹಾಗೆ ಸನ್ಯಾಸಾಶ್ರಮ ಅಂದ್ರೆ ಹಾಗೆ, ಯಾಕೆ ಅಂದ್ರೆ ಅವರು ಯಾವಾಗ ಅನುಮತಿ ಕೊಡುತ್ತಾರೆ, ಅವರಿಗೆ ನಾವು ದ್ರೋಹ ಬಗೆಯದಿದ್ದರೆ. ಬಹಳ ಮುಖ್ಯವಾದ ದೇವರು ನಮಗೆ ಒಲಿಯಬೇಕಾದರೆ ನಿಮ್ಮ ಸಾಧನೆ ಪೂರ್ಣವಾಗಿರುತ್ತದೆ, ಆದರೆ ಸಾಧನೆ ಪೂರ್ಣವಾಗಿರುತ್ತೆ ದೇವರು ಒಲಿಯುತ್ತಾನೆ. ಆ ಒಲಿಯುವಾಗ ಯಾವುದೋ ಪ್ರಾರಬ್ಧ ಕರ್ಮ ಅಡ್ಡ ಬಂದು ಆ ದೇವರು ನಮಗೆ ಕಾಣದಿದ್ದಂತೆ ಮಾಡುತ್ತೆ ಕೆಲವು ಪ್ರಾರಬ್ಧ. ಯಾವುದದು ಅಂತಹ ಪ್ರಾರಬ್ಧ, ಅದು ಈ ಯಾವುದರ ಅಡ್ಡ ಬರಲ್ಲ, ಕೊನೆಗೆ ದೇವರು ಕಾಣದ ಅಡ್ಡ ಬಂದ ಅಂತಹ ಪ್ರಾರಬ್ಧ ಯಾವುದು ಅಂದ್ರೆ ತಂದೆ ತಾಯಿಗಳ ವಿರೋಧ. ಬಹಳ ದೊಡ್ಡ ಪ್ರಾರಬ್ಧ,
ತಂದೆ ತಾಯಿಗಳ ವಿರೋಧ. ನೀವೇ ಸಾಧನೆ ಮಾಡಿದ್ರು ಬಣ್ಣ. ಅದಕ್ಕೆ ಮೊದಲನೇ ಸಂದರ್ಭದಲ್ಲಿ ಆ ಗೋಕರ್ಣನ ತಮ್ಮ ಬಂಧುಕಾರಿ ಅವನನ್ನ ಕತೆ ಕೇಳಿ, ಯಾಕೆ ಅಪ್ಪ ಅಮ್ಮನನ್ನ ದ್ವೇಷ ಮಾಡಿದ್ದಾರೆ? ಬ್ರಹ್ಮರಾಕ್ಷಸನಾದ ಎಷ್ಟು ಶ್ರಾದ ಮಾಡಿದ್ರು ಅವನಿಗೆ ತಾಕಲಿಲ್ಲ. ಯಾಕೆ ಅಪ್ಪ ಅಮ್ಮನ ದ್ವೇಷ ಅನ್ನೋದು ಕಷ್ಟ. ಈಗ ಇವ ಏನೋ ಛಲದಿಂದ ಹೋಗ್ತಾನೆ, ದೇವರನ್ನು ಒಲಿತಾನೆ, ಇವನಿಗೆ ದರ್ಶನ ಆಗಬೇಕು ತಂದಾಗ ಈ ಅಪ್ಪ ಅಮ್ಮನನ್ನ ವಿರೋಧ ಮಾಡಿದ್ದುಂಟಲ್ಲ, ಆ ಪ್ರಾರಂಭ ಅಡ್ಡ ಬಂತು ಅಂದ್ರೆ ದೇವರ ದರ್ಶನವೇ ಆಗಲ್ಲ, ದೇವರ ದರ್ಶನವೇ ಆಗಲ್ಲ. ಆವಾಗ ನಾರದರು ಇದನ್ನೆಲ್ಲ ತಿಳಿದುಕೊಂಡು ಬಂದುಕೊಳ್ಳಲೆ ತಲೆ ಮೇಲೆ ಯಾಕೆ ಇಟ್ಟರು ಅಂದ್ರೆ, ನಾರದರ ಕೈಯಲ್ಲಿ ಎಂತ ತಾಕತ್ತಿತ್ತು ಅಂದ್ರೆ, ತಂದೆ ತಾಯಿಗಳ ಮಾತನ್ನ ವಿರೋಧ ಮಾಡಿದ್ದರಿಂದ ಬರುವ ಪ್ರಾರಬ್ಧ ಕರ್ಮವನ್ನು ನಿವಾರಣೆ ಮಾಡುವ ತಾಕತ್ತಿರುವ ಕೈಯನ್ನ ಅವನ ತಲೆ ಮೇಲೆ ಇಟ್ಟು ಆಮೇಲೆ ಮಾತಾಡಿದ್ರಂತೆ. ಅಂದ್ರೆ ಎಷ್ಟು ಮೇಲ್ನೋಟಕ್ಕೆ ಬೇರೆ ಪುರಾಣಕಾರರು ಹೇಳುವಾಗ ಈ ನಾರದರ ಬಗ್ಗೆ ಸ್ವಲ್ಪ ಬರೀ ಅವನ ಅವಹೇಳನೆ ಮಾಡಿ ಅಭ್ಯಾಸ. ಇಲ್ಲಿ ಮುಂದೆ ಎಲ್ಲ ಮಾತುಗಳು ಹಾಗೆಯೇ ಕಾಣುತ್ತೆ, ನಿಮಗೆ ಮುಂದೆ ಆಡುವ ಮಾತುಗಳೆಲ್ಲ ಹಾಗೆ ಕಾಣುತ್ತೆ. ಏನು ಅಂದ್ರೆ ಅಲ್ಲೋ ಆಟ ಆಡದ ವಯಸ್ಸು, ನಿನಗೆ ಅಪ್ಪ ಅಮ್ಮನ ತಪಸ್ಸು ಮಾಡೋದ್ರಲ್ಲಿ ವಯಸ್ಸ, ಇದೆಲ್ಲ ತಪಸ್ಸು ಮಾಡೋ ವಯಸ್ಸ, ಆಟ ಆಡೋ ವಯಸ್ಸು, ತಪಸ್ಸು ಮಾಡ ತಪಸ್ಸು, ಕೆಲಸದಲ್ಲ ನಿನಗೆ ಹೋಗ್ ಹೋಗ್ ಮನೆಗೆ ಹೋಗ್ ತಂದೆ ಕೇಳ್ಕೊಂಡಿದ್ದೀರೋ ಅಂತ ಹೇಳಿ ಉಪದೇಶವನ್ನು ಮಾಡ್ತಾರೆ ನಾರದರು. ಆ ಉಪದೇಶವನ್ನು ಕೇಳಿದಾಗ ನಾರದರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ತಪ್ಪಿಸಿದರೆ ಅವರಿಗೆ ಖುಷಿ, ಅದಕ್ಕೋಸ್ಕರ ಇವ ಹೋಗಿ ದೇವರಂದರೆ ಅದನ್ನೆಲ್ಲ ಬೈಲು ಅಡ್ಡಿ ಹಾಕಿದ್ದಾರೆ ಅಂತ ನಾರದರ ಮೇಲೆ ಆಕ್ಷೇಪ. ಆ ಈ ಶ್ಲೋಕವನ್ನು ಓದಬೇಕು ಅಲ್ಲ, ಏನೇನು ಯಾವ ಪರಮಾತ್ಮನ ದರ್ಶನಕ್ಕೆ ಸಾಧನೆ ಮುಗಿದ ಮೇಲೆ ಪ್ರಾರಬ್ಧ ಕರ್ಮ ಅಡಿಯಾಗುತ್ತೋ ಅಂತಹ ತಂದೆ ತಾಯಿಗಳ ವಿರೋಧದ ಪ್ರಾರಬ್ಧ ಕರ್ಮವನ್ನ ಪರಿಹರಿಸಲಿಗೋಸ್ಕರ ತಲೆನೆಲೆ ಇಟ್ಟರು. ಆ ಎಲ್ಲ ಅಡಿಗಳು ನಿರಾತಕವಾಗಿ ಹೋಗಿ ದೇವರಿಗೆ ಪೂರ್ಣ ಪ್ರಾಪ್ತಿ ಆಗಲಿ ಅನ್ನುವ ದೃಷ್ಟಿಯಿಂದ ಅವರು ಆಶೀರ್ವಾದವನ್ನು ಮಾಡಿದರು ಅಂತ ಆ ಶ್ಲೋಕದ ಅರ್ಥ ನಮಗೆ ತಿಳಿಯದಿದ್ದರೆ ಮುಂದೆ ಒಂದ್ಸಲ ದೇವರು ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತಂದ್ರೆ, ನೋಡಪ್ಪ ನಿನಗೆ ಏನಂತಾರೆ ದೇವರು ನಿನಗೆ ಕೆಲವರು ಬರೆದಿದ್ದಾರೆ ಒಂದು ಪುಸ್ತಕದಲ್ಲಿ ಏನಿದೆ ಅಂದ್ರೆ ಅಲ್ಲಿ ಭಯಪಡಿಸ್ತಾರಂತೆ, ಏನು ಹುಲಿ ಸಿಂಹ ಎಲ್ಲ ಆ ತಪಸ್ಸು ಮಾಡುವಾಗ ದೇವರನ್ನೆಲ್ಲ ತೋರಿಸಿಬಿಟ್ಟು ಹೆದರಿಸ್ತಾರೆ ಅಂತ ಅಲ್ಲಿ ಹೇಳುವಾಗ ನಾರದರು ಪರಮಾತ್ಮನ ಹತ್ರ ಬೇಡ್ಕೊಂಡಿದ್ದಾರೆ, ಸ್ವಾಮಿ ಅವನು ತಪಸ್ಸಿ ಬರ್ತಾನೆ ಅವನು ಹೆದರಿಸಿಬಿಡಿ ಅಂತ ಹೇಳಿರ್ತಾರೆ. ಅದನ್ನು ಕೇಳ್ಕೊಂಡ ಅಂದ್ರೆ ನಾರದರಿಗೆ ಅದೂ ಕೂಡ ಕಳಿಸಬೇಕು ಅಂತ ನಾರದರು ಈ ಯೋಚನೆ ಮಾಡಿದರು. ಎಷ್ಟು ಮೂರ್ಖತನದ ಮಾತು ಅಲ್ಲ, ಮತ್ತೆ ಯಾಕೆ ಹೇಳಿದರು ದೇವರ ಹತ್ರ ಹೀಗೆ ಇದನ್ನು ಹೆದರಿಸಿ ಅಂತ ಅಂದ್ರೆ, ಅಪ್ಪ ನಾರದರ ಮಾತಿನಂತೆ ದೇವರು ಹೆದರಿಸಿದ್ರು ನಿಜ. ಯಾವಾಗ ಗೊತ್ತಾರ ನಾರದರು ಏನ್ ಹೇಳಿದ್ರು ಗೊತ್ತಾರ, ಅಪ್ಪ ಯಾರೇ ತಪಸ್ಸು ಮಾಡಿದ್ರು ಹೆದರಿಸಿ ಅಲ್ಲಪ್ಪ ಹೆದರ್ಸು ನಾನು ಬೇಡ ಅನ್ನೋಣ. ಆದರೆ ಒಂದು ಮಾತು ಹೇಳಿದ್ದೇನೆ ನಾರದ ಪ್ರಾಣದಲ್ಲಿ ಬರುವ ಮಾತು ಏನು ಅಂದ್ರೆ, ಒಂದು ಮಾತು ಹೇಳಿದ್ದೇನೆ ಸ್ವಾಮಿ, ಅವ ಪ್ರಾರಂಭದಲ್ಲಿ ತಪಸ್ಸು ಮಾಡಿರ್ತೀನಲ್ಲ ಆಗ ಹೆದರ್ಸ ಬೇಡ, ಅವ ಸಮಾಜ ವ್ಯವಸ್ಥೆಗೆ ಹೋಗ್ತಾನಲ್ಲ, ಪ್ರಪಂಚದ ಜ್ಞಾನವೇ ಇರೋದಿಲ್ಲ, ಅಹೋ ತೇಜ ಕ್ಷತ್ರಿಯಾಣ ಮಗು ಈ ಸಂಪತ್ ಸಮೃದ್ಧವಾಗಿರತಕ್ಕಂತಹ ಏನು ಕಮ್ಮಿ ಇತ್ತು ನಿನ್ನ ರಾಜ್ಯದಲ್ಲಿ, ಯಾವುದು ಕಮ್ಮಿ ಇತ್ತು ಅಂತ ರಾಜ್ಯವನ್ನು ಬಿಟ್ಟು ಒಟ್ಟಿಯಾಗಿ ನೀವು ಹೊರಟಿದೆಯಲ್ಲ, ನಿನ್ನ ನೋಡಿದ್ರೆ ಯಾರೋ ನಿನ್ನ ಬಂಧುಗಳನ್ನು ಅವಮಾನ ಮಾಡಿ ಹೆದರಿಸಿದ ಹಾಗೆ ಕಾಣ್ತದೆ, ಹೌದೇನಪ್ಪ ಅಂತ ಕೇಳ್ತಾರೆ. ಆವಾಗ ಧ್ರುವಾಚ ಕಿಂ ನದೇ ಧ್ಯಾನ ಜಾತೇನ ದೃಷ್ಟಂಬ ಯೋಗರಾಜ
ನೋತ್ಸಾಹೇ ಸುರುಚೇ ವಾಚ ಸಮದಾತುಮರಕ್ಷಮತು. ಭಗವದ್ಧ್ಯಾನಜನ್ಯವಾಗಿರತಕ್ಕಂತಹ ಅಂದ್ರೆ ಭಗವಂತನ ಧ್ಯಾನದಿಂದ ಹುಟ್ಟುವಂತಹ ಯಾವ ಯೋಗ ಸಾಮರ್ಥ್ಯ ಅದು ನಿಮಗೆ ನನಗೆ ಗೊತ್ತಿಲ್ಲ, ನಿಮಗೇನಾದ್ರೂ ಗೊತ್ತಿದ್ರೆ ನಮಗೆ ಹೇಳಿ ಅಂತ ಹೇಳಿ ಮಲತಾಯಿಯ ಮಾತಿನಿಂದ ಮನಸ್ಸಿಗಾದ ಗಾಯವನ್ನ ತಡೆದುಕೊಳ್ಳುವಷ್ಟು ಸಾಮರ್ಥ್ಯ ನನ್ನಲ್ಲಿಲ್ಲ. ಅಂತಹ ಮನಸ್ಸಿಗೆ ಉಂಟಾದ ಗಾಯವನ್ನ ನಿವಾರಣೆ ಮಾಡುವ ಯಾವಾದರೂ ಉಪಾಯ ಗೊತ್ತಿದ್ರೆ ಹೇಳಿ. ನೋತ್ಸಾಹೇ ಸುರುಚಿರ್ವಾಚ ಸಮದಾತು ಮನಕ್ಷ, ನನಗೆ ಅಷ್ಟು ಸಾಮರ್ಥ್ಯ ನನ್ನಲ್ಲಿಲ್ಲ ಅದಕ್ಕೆ ಹೇಳಿ. ಆಗ ಯಾರಾದ್ರೂ ಹೇಳ್ತಾರೆ, ನಾಧುನಾಪ್ಯಮಾನಂತೆ ಸನ್ಮಾನಂಚಾಪಿ ಪುತ್ರ, ಮಾನಾಪಮಾನಗಳಲ್ಲಿ ವ್ಯತ್ಯಾಸವನ್ನೇ ತಿಳಿಯಲಿದ್ದ ವಯಸ್ಸು ನಿನಗೆ, ನಿನಗೇನಿಲ್ಲ ಮಾನಾಪಮಾನ, ಮಾನಾಪಮಾನಗಳ ಅರ್ಥ ಮಾಡಿಕೊಳ್ಳುವ ತಾಕತ್ತು ಗೊತ್ತ ನಿನಗೆ, ಆದ್ದರಿಂದ ಈ ವಯಸ್ಸಿನಲ್ಲಿ ನಿನಗೆ ಅವಮಾನವಾಗಲಿ ಸನ್ಮಾನವಾಗಲಿ ಆಗೋದನ್ನ ನಾವು ಊಹಿಸಲಿಕ್ಕೂ ಶಕ್ಯ ಇಲ್ಲ. ನೀನೀಗ ಆಟ ಪಾಠಗಳಲ್ಲಿ ತೊಡಬೇಕಾದವ, ಲಕ್ಷಯಾಮಾಸಕುಮಾರಸ್ಯ ಸಕ್ತರಸ್ಯ ಕ್ರೀಡನಾದೀಶು, ಆಟ ಆಡಲಿ ನೀನು ಆಸಕ್ತರಾಗಬೇಕಾದವನ ನಿನಗೇನಯ್ಯ ವಿಕಲ್ಪೇ ವಿದ್ಯಮಾನೇವಿ ನಕ್ಕೋಲ ಹೇತವೇ. ಜನರಿಗೆ ಅವರ ಕರ್ಮಾನುಷ್ಠಾನವಾಗಿ ಅವರು ಏನೇನು ಕರ್ಮಗಳನ್ನು ಮಾಡಿರ್ತಾರೆ ಪ್ರಕೃತಿಯ ಪರಿಣಾಮದ ದೃಷ್ಟಿಯಿಂದ ಶತ್ರುಗಳು ತಾಕರೆ ಮಿತ್ರಗಳು ತಾಕರೆ ಯಾವುದಿಲ್ಲ, ಎಲ್ಲ ಪ್ರಕೃತಿಯ ವೈಪರೀತ್ಯದಿಂದ ಓ ನನಗೆ ತಿಳ್ಕೊಂಡ್ಬಿಡೋದು. ಆದ್ದರಿಂದ ಪ್ರಕೃತಿಯ ಪರಿಣಾಮದಿಂದಾಗಿ ಜನರು ಶತ್ರು ಮಿತ್ರರು ನಾನಾ ಬಗೆಯಾಗಿದ್ದರೂ ಕೂಡ ಸ್ವಭಾವ ಅವರು ಹಾಗೆ ತಿಳಿದುಕೊಳ್ಳತಕ್ಕಂಥ ತಪ್ಪು, ಯಾರು ಸ್ವಭಾವ ಇರೋದಿಲ್ಲ. ಆದ್ದರಿಂದ ಅದನ್ನು ತಿಳಿದುಕೊಂಡ್ರೆ ದುಃಖ, ಇಲ್ಲದಿದ್ದರೆ ಸರಿಯಾದ ಮಾಡಿಕೊಂಡ್ರೆ ಸಂತೋಷ. ಅಲ್ಲದೇ ಪರಿತುಷ್ಯೇ ತತಸ್ತಾತ ತಾವನ್ ಮಾತ್ರೇಣ ಪುರುಷ. ಆದ್ದರಿಂದ ಕರ್ಮಾನುಸಾರವಾಗಿ ಫಲ ನೀಡತಕ್ಕಂತಹ ಪರಮಾತ್ಮನ ಸ್ವಾತಂತ್ರ್ಯ ಕೂಡ ಆಲೋಚಿಸು. ನನಗೆ ಅವರು ಅವಮಾನ ಮಾಡಿದ್ರು, ಅವರಿಗೆ ಯಾರು ಸ್ವತಂತ್ರ, ನಿಮಗೆ ಅವಮಾನ ಮಾಡಲಿಕ್ಕೆ ಸ್ವತಂತ್ರ ಯಾರು? ಪರಮಾತ್ಮನ. ನಮ್ಮ ಆಚಾರ್ಯರು ಒಂದು ಮಾತು ಹೇಳ್ತಾ ಇದ್ರು, ಏನು ಅಂದ್ರೆ ದೇವರ ರೋಗಿ ಏನು ಕೇಳಬಾರದು, ಸ್ವಾಮಿ ದೇವರು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಬೇಕಾದ್ರೆ ನೀವು ದೇವರನ್ನ ಏನು ಅಂತ ತಿಳ್ಕೊಳ್ಬೇಕು ಗೊತ್ತಾ? ಸರ್ವಸಮರ್ಥ ಅಂತ ತಿಳ್ಕೊಳ್ಬೇಕು. ಸರ್ವಸಮರ್ಥ ಅಂತ ತಿಳ್ಕೊಂಡಾಗ ಮಾತ್ರ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಅದು ಗೊತ್ತು, ಆದ್ರೆ ಅದು ಸರ್ವಸಮರ್ಥದತ್ರ ಹೋಗಿ ನಾವು ನಮ್ಮ ಕಟ್ಟವ್ಯ ಕೇಳ್ಕೊಳ್ಬಾರದು. ಹಾಗಾಗಿ ಎಷ್ಟು ಸೂಕ್ಷ್ಮವಲ್ಲ, ಏನು ಅಂದ್ರೆ ನೀವು ದೇವರ ಹತ್ರ ಕೇಳ್ಕೊಳ್ಳಿ, ಏನು ಅಂತ ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು. ಅವನು ಸರ್ವಸಮರ್ಥ ಹೌದಲ್ವ, ಸರ್ವ ಜ್ಞಾನ ಸಂಪನ್ನ ಹೌದಲ್ವ, ಸಂಪೂರ್ಣ ತಿಳ್ಕೊಂಡಿದ್ದಾನಲ್ವ, ಸಂಪೂರ್ಣ ತಿಳ್ಕೊಂಡಿದ್ದಾನೆ ಅಂತ ನೀವು ಉಪಾಸನೆ ಮಾಡೋದಾದ್ರೆ ನೀವು ಅವನತ್ರ ಹೋಗಿ ನನಗೆ ಮಗು ಬೇಕು, ಮನೆ ಬೇಕು, ಮಕ್ಕಳು ಬೇಕು ಅಂತ ಕೇಳಿದ್ರೆ ಈ ವಿಷಯ ಅವನಿಗೆ ಗೊತ್ತಿಲ್ಲ, ಆದ್ರೆ ನಾನು ಹೇಳಿದ್ದೆ ನನಗೆ ಗೊತ್ತಾಯಿತು ಅಂತ ದೋಷಾರೋಪಣೆ ಮಾಡಿದಾಗ ಆಗಲಿಲ್ವ? ಆ ದೋಷಾರೋಪಣೆ ಆಗಬಾರದು, ತಿಳ್ಕೊಂಡಿದ್ರೆ ಕೇಳೋಣ. ನೀ ಯಾಕೆ ಕೇಳ್ತಾ ಇದ್ದಿ, ನಾನು ಕೇಳದಿದ್ರೆ ಅವನಿಗೆ ಗೊತ್ತಾಗ್ತದೋ ಇಲ್ವೋ ಅಂತ ತಾನೇ ಬರೋಣ. ಹಾಗಾದ್ರೆ ದೇವರನ್ನ ಯಾವ ಗುಣವನ್ನು ಉಪಾಸನೆ ಮಾಡುವುದರಿಂದ ನಮ್ಮ ಕಷ್ಟಗಳು ಪರಿಹಾರವಾಗುತ್ತೋ ಆ ಗುಣಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಕಷ್ಟ ಯಾಕೆ ಪರಿಹಾರ ಆಗುತ್ತೆ? ಏನು ಕೇಳಿಕೊಡ್ತಾರೆ, ಕೇಳು ಸಿಗಲ್ಲ. ಯಾಕೆ ನಿನಗೆ ಆ ವಿಷಯದಲ್ಲಿ ಅವನಿಗೆ ಸಂಶಯ ಇದೆ ಅಂತ ನೀನು ಸಂಶಯ ಪಟ್ಟಾಗ ಆಯಿತು. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ, ನೋಡಪ್ಪ ಹಾಗಾಗಿ ನೀನು ಈ ರೀತಿಯಾಗಿ ಮಾಡಬೇಡ. ಅಥೋ ನಾವರ್ಥ ಏ ದೇಶಂ, ಆದ್ದರಿಂದ ನೀನು ಹಿಂದಿರುಗಿ ಹೋಗು, ಹಠ ಮಾಡಬೇಡ. ಮೋಕ್ಷಕ್ಕೆ ಸಾಧನವಾಗಿರತಕ್ಕಂಥ ವಯಸ್ಸು ಬಂದಾಗ ಮಾಡ್ಕೋ. ಈಗ ಏನ್ ಮಾಡ್ತೀಯ,
ಇಂತಹ ಮಾತುಗಳು ಯಸ್ಯ ದೈವ ವಿಹಿತಂ ಸತೇನಂ ಸುಖ ದುಃಖಯೋಹ. ನೋಡಪ್ಪ, ಅಲ್ಲಿಯವರೆಗೆ ಸುಖ ದುಃಖಗಳಲ್ಲಿ ಭಗವಂತ ಯಾವುದನ್ನು ಕೊಡ್ತಾನೋ ಅದನ್ನ ಮನಸ್ಸಿಗೆ ತೃಪ್ತಿ ಇದೆ. ಅವನು ಏನು ಕೊಟ್ಟಿದ್ದಾನೋ ಅದನ್ನು ತೃಪ್ತಿ ಪಡಬೇಕು ಅಷ್ಟೇ ಹೊರತು ಇಲ್ಲದೇ ಇದ್ದದನ್ನೆಲ್ಲ ಆಸೆ ಪಡಬಾರದಪ್ಪ ಹಾಗೆ ಅಂತ ಹೇಳಿ ನಾರದರ ಉಪದೇಶ. ಆವಾಗ ಧ್ರುವ ಉವಾಚ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಮಾತಾಡ್ತಾರೆ. ಸೋಯಂ ಶಮೋ ಭಗವತ ಸುಖ ದುಃಖ ಹಾತಾತ್ಮನಾಂ ದರ್ಶಿತ ಕೃಪಯಾ ಪುಂಸಾಂ ದುರ್ದರ್ಶೋ ಅಸ್ಮದ್ವಿಜಯತಃ. ಸುಖ ದುಃಖಗಳ ಆಘಾತದಿಂದ ಏನಾಗುತ್ತೆ ಅಂದ್ರೆ ಈ ಮನಸ್ಸು ಜರ್ಜರಿತವಾಗುತ್ತೆ. ಸುಖ ಬರಬೇಕು ಅಂತ ಆಸೆ, ದುಃಖ ಬಂತು, ಮನಸ್ಸು ಜರ್ಜರಿತವಾಗುತ್ತೆ. ಸುಖವೇ ಬೇಕು, ಸುಖಮೇ ಮನಸ್ಸು, ದುಃಖ ಮಮನಾಗ್ರಿ ಮಾವು. ಆದರೆ ಅಲ್ಲಿ ದುಃಖ ಬಂತು ಅಂದ್ರೆ ಮನಸ್ಸು ಜರ್ಜರಿತವಾಗುತ್ತಪ್ಪ. ಅಂತ ಮನಸ್ಸಿನಿಂದ ಕೂಡಿರತಕ್ಕಂತಹ ಈ ಜನರ ಬೇರೆ ಕೃಪೆಯಿಂದ ಪೂಜ್ಯರಾಗಿರತಕ್ಕಂಥ ತಾವುಗಳು ಶಾಸ್ತ್ರ ವಿಚಾರದಿಂದ ನಮ್ಮಂತವರಿಗೆ ಯಾವ ವಿಷಯ ಗೊತ್ತಿಲ್ಲವೋ ಅಂತಹ ಭಗವಂತನಲ್ಲಿ ಯಾವ ನಿಷ್ಠೆಯಲ್ಲಿ ಇಡಬೇಕು, ಅವರ ಸ್ವರೂಪ ಎಂತಹದು, ಅವೆಲ್ಲವನ್ನು ಕೂಡ ನಮಗೆ ತಿಳಿಸುವಂತವರಾಗಲಿ. ಅಥಾಪಿ ಮೇ ವಿನೀತಸ್ಯ ಕ್ಷಾತ್ರಂ ಗೌರವಮೇಯುಷಃ. ಆದರೂ ನಾನು ಘೋರನಾಗಿರತಕ್ಕಂಥ ಕ್ಷತ್ರಿಯ ಸ್ವಭಾವ ಹಿರಿಯರಲ್ಲಿ ವಿನಯ ತೋರದವನು, ಆದ್ದರಿಂದ ಸುರುಚಿಯ ಕೆಟ್ಟ ಮಾತುಗಳು ನನಗೆ ಬಾಣದಂತೆ ಸೀಳಿ ಹೋಗಿದೆ. ಆದ್ದರಿಂದ ತಮ್ಮ ವೈರಾಗ್ಯದ ಉಪದೇಶ ನನ್ನಲ್ಲಿ ನಿಲ್ಲಿಕ್ಕಾಗುವುದಿಲ್ಲ. ನನ್ನ ವೈರಾಗ್ಯದ ಮಾತುಗಳು ನಿಲ್ಲಬೇಕಾದರೆ ನೀರು ಪಾತ್ರೆಯಲ್ಲಿ ನಿಲ್ಲಬೇಕಾದ್ರೆ ತೂತಾಗಬಾರದು. ಈಗ ನನಗೆ ಏನಾಗಿದೆ, ಆ ಬಾಣದ ಇದರಿಂದ ಹೃದಯ ತೂತಾಗಿದೆ. ಇದರಲ್ಲಿ ನೀವು ಏನು ವೈರಾಗ್ಯದ ಹೇಳಿದರೂ ಕೂಡ ನಿಲ್ಲೋದಿಲ್ಲ, ಆದ್ದರಿಂದ ನನಗೆ ಉಪದೇಶವನ್ನು ಮಾಡಿ ಅಂತ ಹೇಳಿದಾಗ ದೇವರನ್ನು ಕಾಣತಕ್ಕಂಥ ಉಪದೇಶವನ್ನು ಹೇಳಿ ಅಂತ ಹೀಗೆ ನನಗೆ ಸರಿಯಾದ ದಾರಿಯನ್ನು ಉಪದೇಶ ಮಾಡಿ ನನಗೆ ಶ್ರೇಷ್ಠವಾದ ಸ್ಥಾನವನ್ನು ಪಡಿಬೇಕು ಅಂತ ನನಗಿದೆ. ನೂನಂ ಭವಾನ್ ಭಗವತೋ ಯೋಗ್ಯ ಪರಮೇಷ್ಠಿನ, ತಾವು ಚತುರ್ಮುಖ ದೇವರ ಪುತ್ರರು ಅಂತ ನಾನು ಹೇಳಿದ್ದೇನೆ. ವೀಣೆಯನ್ನು ನುಡಿಸುತ್ತಾ ಅನಾಯಾಸವಾಗಿ ಸೂರ್ಯನಂತೆ ಜಗತ್ತಿಗೆ ಹಿತವನ್ನು ಮಾಡಿ ಎಲ್ಲ ಕಡೆ ಸಂಚರಿಸ್ತಾ ಇದ್ದೀರಿ, ನನ್ನ ಒಂದು ಕೋರಿಕೆಯನ್ನು ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇತ್ಯುದಿತ ಆ ಕರಣ್ಯ ಆ ಮಾತನ್ನು ನಾರದರು ಕೇಳಿ ನಾರದ ಸದಾ ಪ್ರೀತ ಪ್ರತ್ಯಾಹ ತಂಬಾಲ ಅವರಿಗೆ ಮಾತನಾಡುತ್ತಾರಂತೆ. ಜನನ್ಯಾಭಿಹಿತೇಯಸೇ ಭಗವಾನ್ ವಾಸುದೇವಸ್ತು ಭಜಂತಂ ಪ್ರಣವಾತ್ಮನ. ಮತ್ತೆ ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಹೇಳಿದ್ರಿ, ನಿನ್ನಲ್ಲಿ ಆ ನಿಷ್ಠೆ ಉಂಟೋ ಇಲ್ವೋ ಅದನ್ನು ನೋಡಬೇಕಾಗಿತ್ತು ನನಗೆ. ಯಾವಾಗಲೂ ಕೂಡ ಗುರುಗಳ ಹತ್ರದಲ್ಲಿ ಹೋಗಿ ಪಾಠ ಹೇಳೋದೇ ಇಲ್ಲ. ಹಿಂದೆಲ್ಲ ನೀವು ನೋಡಬಹುದು ಪಾಠ ಹೇಳಿದ್ರೆ ಆಯ್ತು ನೋಡೋಣ ಆಯ್ತು ನೋಡೋಣ ದನ ಕಾಯ್ಕೊಂಡು ಬಾ ಅಂತ ಹೇಳೋದು. ಎಲ್ಲಾ ದನ ಕಾಯ್ಕೊಂಡು ಎಷ್ಟೋ ಪರಿಷತ್ತುಗಳಲ್ಲಿ ಬರತಕ್ಕಂಥ ಕಥೆ, ಕೊನೆ ಒಂದು ದಿನ ತಲೆಗಳಲ್ಲಿ ಕೈ ಇಟ್ಬಿಟ್ರೆ ಎಲ್ಲ ವಿದ್ಯೆ ಬಂದು ಹೋಗುತ್ತೆ, ಅಷ್ಟು ತಾಕತ್ತು ಆ ಕಾಲದಲ್ಲಿ ಇತ್ತು. ಹಾಗಾಗಿ ಗುರುಗಳು ಏನು ಹೇಳಿದರೂ ಕೂಡ ಅದಕ್ಕೆ ಚಾಚೂರುತ್ತಾರೆ, ಏನಾಯ್ತು ಏನಾಯ್ತು ಏನು ಹೇಳ್ತಾರೆ ಅದನ್ನು. ಅದರಿಂದ ಅದಕ್ಕೆ ಮಹಾಭಾರತ ತಾತನನ್ನು ಹೇಳ್ತಾರೆ, ಗುರುಗಳು ಕೊಟ್ಟ ವಿದ್ಯೆಯನ್ನ ನಮಗೆ ಉಪಯೋಗಕ್ಕೆ ಬೀಳೋದಿಲ್ಲ. ಎದ್ದರದ್ಯಾ ಸುಪ್ರಸನ್ನಿ, ಅವರು ಸಂತೋಷದಿಂದ ಕೊಡಬೇಕು. ದುಃಖ ಪಟ್ಟುಕೊಂಡು ಕೊಟ್ಟರೆ ವಿದ್ಯೆ ನಮಗೆ ಉಪಯೋಗ ಬೀಳುತ್ತೇನು, ಸಂತೋಷದಿಂದ ಕೊಡ್ತಾರಲ್ಲ ಅದು ಸತ್ಯಂ ಭವತಿ, ಶಿಷ್ಯ ಸತ್ಯ ಮಾತ್ರ ಉಪಯೋಗಕ್ಕೆ ಬೀಳುತ್ತೆ ಹೊರತು ಇಲ್ಲದರೆ ಬೀಳೋದಿಲ್ಲ. ಆ ಗುರುಗಳ ಪ್ರೀತಿಗಾಗಿ ವರ್ಷಾನುಗಳ ಕಾಯಬೇಕು, ಅವರು ಯಾವಾಗ ಸಂತೋಷದಿಂದ ಕೊಡ್ತಾರೋ ಆವಾಗ ಅಂತ. ಹೀಗೆ ನನಗೆ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಪುರುಷಾರ್ಥವನ್ನ ಯಾರು ಬಯಸ್ತಾರೋ ಅವರಿಗೆ ಸಾಧನೆ ಏನು, ಪರಮಾತ್ಮನ ಶರಣವೇ ಪಾದ ಸೇವನಂ. ಏಕಂ ಕೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ, ಪರಮಾತ್ಮನ ಪಾದ ಸೇವನೆಯೇ ಅದಕ್ಕೆ ಮೂಲ ದಾರಿ. ತರತ್ತಾತ ಗಚ್ಚ ಭದ್ರಂತೆ ಯಮುನಾಯಾಸ್ತಟಂ ಶುಚಿ. ನೋಡು, ನಿನಗೆ ಬೇಕು ಅಂತಂದ್ರೆ ಕೆಲಸ ಮಾಡು, ನಿರ್ಮಲವಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ಯಮುನಾ ತೀರಕ್ಕೆ ಹೋಗು. ಪುಣ್ಯಂ ಮಧುವನಂ ಯತ್ರ ಪುಣ್ಯಂ ಮಧುವರಂ ಯತ್ರ ಸಾನ್ನಿಧ್ಯಂ ನಿತ್ಯದ ನಿತ್ಯದ ಹರೇ. ಯಮುನಾ ತಟ, ಯಮುನಾ ತಟದಲ್ಲಿ ಮಧುವರ ಅಂತ, ಯಮುನಾ ತಟದಲ್ಲಿ ಇರತಕ್ಕಂಥ ಮಧುವರದಲ್ಲೇ ತಪಸ್ಸು ಮಾಡಿದ್ದಾರೆ ಧ್ರುವರಾಜರು. ತಪಸ್ಸು ಮಾಡುವ ಜಾಗವನ್ನ ನಾರದರು ಸೂಚನೆ ಪಟ್ಟಿದ್ದಾರೆ. ಆದ್ದರಿಂದ ಮಧುವರ ಅಂದ್ರೆ ವಾಗಂದರೆಯೋ ಅನಚೇಷ್ಟಾಯ ಮುಖ್ಯ ಪ್ರಾಣದೇವರ ಶಾಸ್ತ್ರವೇ ಮಧುವನ ಅಂತ. ಮಧುವನ ಅಂದ್ರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರ, ಅದಕ್ಕಿಂತ ದೊಡ್ಡ ತಪಸ್ಸು ಮತ್ತೊಂದಿಲ್ಲ.
ಯಾಕೆಂದ್ರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಶ್ರವಣ ಇದೆಯಲ್ಲ, ಅದರ ಅಧ್ಯಯನ ಇದೆಯಲ್ಲ, ಅದಕ್ಕೆ ಭಾಗವತದಲ್ಲಿ ಎರಡನೇ ಸ್ಥಾನದಲ್ಲಿ ಬರುತ್ತೆ. ಏನು ಅಂತಂದ್ರೆ ಬ್ರಹ್ಮದೇವರು ಎಲ್ಲ ಕಡೆ ನೋಡ್ತಾರೆ, ತಪ ಅಂತ ಶಬ್ದ ಕೇಳಿಸ್ತು ಅಂತ. ತಪ ಅಂತ ಹೇಳಿಲ್ಲ, ಮಾವಸಾನೆ ಷೋಡಶ ಏಕ, ಮಾವಸಾನ ಅಂದ್ರೆ ಕಾದಯೋ ಮಾವಸಾನ ಅಂತ, ಕಕಾರದಿಂದ ಮಕಾರದವರೆಗೆ ಇರತಕ್ಕಂಥ ವರ್ಣಗಳ ಮಧ್ಯದಲ್ಲಿ 16 21 ಅದು ನೋಡಿದಾಗ ತಪ ಅಂತ ಆಗುತ್ತೆ. ಅದನ್ನು ಹೀಗೆ ಹೇಳೋದು ಬಿಟ್ಟು ಗರುಡ ಪ್ರಾಣಾಯಾಮದಿಂದ ಯಾಕೆ ಹೇಳಿದ್ರು? ಹೀಗಿರ್ಬೋದೇನು ಅಲ್ಲ, ಬೇರೆ ಬೇರೆ ಅರ್ಥಗಳಿರ್ಬೋದು ಇಲ್ಲ ಅಂತಲ್ಲ. ಅಲ್ಲಿ 16 21 ಎರಡು ಸಂಖ್ಯೆಯಲ್ಲಿ ಹೇಳಿ ತಪ ಅಂತ ಸೂಚನೆ ಮಾಡಿದ್ರು. ಯಾಕೆ ಅಂದ್ರೆ 16 21 ಕೂಡಿಸಿದ್ರೆ 37, ಆ 37 ಗ್ರಂಥಗಳಲ್ಲಿ ಕೂಡಿದ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಹೀಗಿರ್ಬೋದೇನು? ನಮಗೆ ಸೂಚನೆ ಮಾಡಲಿಕ್ಕೋಸ್ಕರ ಮುಂದಿನ ಜನಗಳಿಗೆ ಯಾಕೆ ಸ್ವಾಧ್ಯಾಯ ಪ್ರವಚನಾಭ್ಯಾನ ಪ್ರವಚನ ತಪ, ಅದಕ್ಕಿಂತ ದೊಡ್ಡ ಶಾಸ್ತ್ರ ಮತ್ತೊಂದಿಲ್ಲ ಶ್ರೀಮದ್ ಆಚಾರ್ಯರ ಶಾಸ್ತ್ರ. ಅದು ನಿಜವಾಗಿಯೂ ಭಗವಂತನನ್ನು ತಿಳಿಸಿಕೊಡತಕ್ಕಂಥ ಶಾಸ್ತ್ರ. ವೇದೇಶ ತೀರ್ಥರು ತಾವು ದೇಹ ತ್ಯಾಗ ಮಾಡುವಾಗ ಯಾದವಾಗಿಯರು ಕೇಳುತ್ತಾರಂತೆ ಅವರನ್ನ, ಏನು ಕೊನೆಯ ಒಂದು ಮಾತು ಹೇಳಿ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದರು, ಸಮೀರ ಶಾಸ್ತ್ರ ವಿಚಾರಹೀನ, ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಯಾವತ್ತೂ ನೀನು ವಿಚಾರ ಮಾಡೋದಿಲ್ಲ, ತದ್ದಿನ ದುರ್ದಿನ ಮನೆ, ಅದಕ್ಕಿಂತ ಕರಾಳವಾದ ದಿನ ಮತ್ತೊಂದಿಲ್ಲ ಅಂತ. ಇದನ್ನು ನಮ್ಮ ಜೀವನದಲ್ಲಿ ನಾವು ಒಂದು ವಾಕ್ಯವಾದರೂ ಶ್ರೀಮದ್ ಆಚಾರ್ಯರ ವಾಕ್ಯವನ್ನು ತಿಳಿದುಕೊಂಡ್ರೆ ಅವತ್ತಿನ ದಿನ ಸಾರ್ಥಕ, ಅದರಿಂದ ನಾನು ಊಟ ಮಾಡೋಲ್ಲ ಅನ್ನುವಂತಹ ಒಂದು ಇದು ನಮ್ಮಲ್ಲಿ ಬರಬೇಕಂತೆ. ಹಾಗಾಗಿ ಏನು ಮಾಡಿದ್ರು? ಮಧುವನಕ್ಕೆ ಹೋದರು. ಒಳಗಿನ ಅರ್ಥ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಅಂತ ನಮಗೆ ಇವತ್ತಿನ ದಿವಸ ಮಧುವನ ಅಂದ್ರೆ ಇದು, ಯಮುನಾ ತಟ ಅಂದ್ರೆ ಸಂಸಾರ, ಸಂಸಾರದಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಓದಿದಾಗ ಅದೇ ತಪಸ್ಸು ಅನ್ನುವ ಅನುಸಂಧಾನವನ್ನು ಇಟ್ಟುಕೊಂಡಾಗ ಸ್ವಾತ್ವಾಪರಸರಂತಸ್ಮಿನ್ ಕಾಳಿದ್ಯಾಸಲೀಲೇ ಶಿವೇ, ತ್ರಿಕಾಲದಲ್ಲಿ ಸ್ನಾನಂತೆ, ಮೂರು ಹೊತ್ತಿನಲ್ಲಿ ಸ್ನಾನಂತೆ, ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ದರ್ಭೆ ಮುಂತಾದ ಆಸನಗಳನ್ನು ಹಾಕಿಕೊಂಡು ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು. ಹೇಗೆ? ಪ್ರಾಣಾಯಾಮೇನ ತೀವ್ರತಃ ಪ್ರಾಣೇಂದ್ರಿಯ ಮನೋಬಲಂ, ಪ್ರಾಣಾಯಾಮದಿಂದ ಮನಸ್ಸಿನ ದೋಷವನ್ನು ದೂರ ಮಾಡಿಕೊಂಡು. ನೋಡಿ, ಪ್ರಾಣಾಯಾಮ ಯಾಕೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಮನಸ್ಸಿನ ದೋಷ ದೂರ ಹೋಗಲಿಕ್ಕೋಸ್ಕರವಾಗಿ, ಶನೈಃ ಶನೈಃ ಅದಕ್ಕೋಸ್ಕರವಾಗಿ ಹೇಳ್ತಾರೆ. ನಿಧಾನವಾಗಿ ಪ್ರಾಣಾಯಾಮ ಮಾಡಿದರೆ ಸ್ವಲ್ಪ 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 ಮನಸ್ಸಿನ ದೂರ ಕಶ್ಮಲ ದೂರ ಹೋಗುತ್ತೆ. ಇವತ್ತು ನಮಗೆ ಯಾಕೆ ಹೋಗ್ತಾ ಇಲ್ಲ? ನಾವು ಪ್ರಾಣಾಯಾಮ ಮಾಡೋದು ಅಂದ್ರೆ ಮೂಗಿಡ್ಕೊಂಡು ಪ್ರಾಣಾಯಾಮ ಮಾಡಿಬಿಟ್ಟು ಹೋಗಿ, ಈ ಮೂಗಿಡ್ಕೊಂತಾರೆ ಪ್ರಣವಸ್ಯಾವರಪ್ರಭೃಷಿ, ಯಾವುದೂ ಅಲ್ಲ. ಪ್ರಾಣಾಯಾಮ ಅಂದ್ರೆ ರೇಚಕ ಪೂರಕ ಕುಂಭಗಳಿಂದ ಆ ಉಸಿರನ್ನು ಎಳ್ಕೊಳ್ಳೋದು, ಬಿಡೋದು, ಕುಂಭಕ ಮಾಡೋದು, ಸಗರ್ಭ ಪ್ರಾಣಾಯಾಮ ರೂಪವಾಗಿ ಎಷ್ಟು ಸಲ ನಮ್ಮಲ್ಲಿ ಸಂಧ್ಯಾ ವಂದನೆ ದೇವತಾ ಪೂಜೆಗಳಲ್ಲಿ ಪ್ರಾಣಾಯಾಮ ಬರುತ್ತೋ ಅವುಗಳನ್ನ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಮನಸ್ಸಿನ ಕಲ್ಮಶಗಳು ದೂರ ಹೋಗುತ್ತೆ ಅನ್ನಂತರ ಮಾಡುದು. ಪ್ರಾಣಾಯಾಮದ ಸಾಮಾನ್ಯ ಫಲ ಅಲ್ಲ, ನಿಮಗೆ ಆರೋಗ್ಯ ಆಗಲ್ಲ, ಯೋಗಾಸನದಲ್ಲಿ ಹೇಳುವುದಲ್ಲ ಬೇರೆ. ಎಲ್ಲದಕ್ಕಿಂತಲೂ ಮುಖ್ಯ ಅಂದ್ರೆ ಸಾಧನೆಗೆ ಪ್ರತಿಬಂಧಕವಾಗಿರುವ ಮನಸ್ಸಿನ ದೋಷಗಳು ದೂರ ಹೋಗುತ್ತೆ ಪ್ರಾಣಾಯಾಮದಿಂದ. ಹೀಗೆ ಪ್ರಾಣಾಯಾಮವನ್ನು ಮಾಡಿಕೊಂಡು ಮನಸ್ಸಿನ ದೋಷಗಳನ್ನು ದೂರ ಮಾಡಿಕೊಂಡು ಗುರು ಪರಂಪರೆಯನ್ನು ಸ್ಮರಣೆ ಮಾಡುತ್ತಾ ಮನಸ್ಸಿನಿಂದ ಎಲ್ಲ ಗುರುಗಳಿಗೂ ಧ್ಯಾನ ಮಾಡುತ್ತಾ ಹರಿಯನ್ನು ಧ್ಯಾನ ಮಾಡಿದ್ದಾನೆ. ಗುರುಣಾಂ ಗುರು, ಗುರುಗಳಿಗೂ ಗುರುಗಳಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರಂತೆ. ಹೀಗೆ ಅವರು ಹೇಗೆ ತಪಸ್ಸು ಮಾಡಿದ ಅಂತ ಕೇಳಿದಾಗ, ತ್ರೀಣಿ ತ್ರೀಣಿ ಉಪೋಷ್ಯ, ಮೂರು ಮೂರು ದಿನಗಳಿಗೊಮ್ಮೆ ಉಪವಾಸ ಅಂದ್ರೆ ಮೂರು ದಿನ ಉಪವಾಸ ಒಂದು ದಿನ ಪಾರಣೆ, ಮೂರು ದಿನ ಉಪವಾಸ ಒಂದು ದಿನ ಪಾರಣೆ, ಮೂರು ದಿನ ಉಪವಾಸ ಒಂದು ದಿನ ಪಾರಣೆ, ಹೀಗೆ ಒಂದು ತಿಂಗಳ ತನಕ ಏನು ತಿಂದ? ಕಪಿತ್ತ ಬದರಾಶನ, ಕೇವಲ ಕಪಿತ್ತ ಬದರಾಶನ. ಬದರಾಶನ ಅಂದ್ರೆ ಬದರ ಹಣ್ಣು ಅಂದ್ರೆ ಹೊರೆ ಹಣ್ಣು, ಕಪಿತ್ತ ಅಂದ್ರೆ ಬೇಲದ ಹಣ್ಣು, ಒಂದು ಬೇಲದ ಹಣ್ಣು ಒಂದು ಹೊರೆ ಹಣ್ಣು. ಮೂರು ದಿನ ಉಪವಾಸವಾದ ನಂತರ ಅವನೊಂದು ಫಲಹಾರ ಮುಗಿದೇ ಪಾರಣೆ, ಆಮೇಲೆ ಮತ್ತೆ ಮೂರು ದಿನ ಉಪವಾಸ. ಹೀಗೆ ತ್ರೀಣಿ ತ್ರೀ ಉಪೋಷ, ಮೂರು ಮೂರು ದಿನ ಉಪವಾಸ. ಅದಕ್ಕೂ ದೇವರು ಬಗ್ಗಲಿಲ್ಲ, ದೇವರಿಗೆ ಕಾಣಿಸಲೇ ಇಲ್ಲ. ನೋಡಿ, ಮೂರು ಮೂರು ದಿನ ಉಪವಾಸ ಮಾಡಿದರೂ ಧ್ರುವರಾಜನಿಗೆ ಕಾಣಲಿಲ್ಲ. ನಾವು ಏಕಾದಶಿ ಒಂದು ಉಪವಾಸ ಮಾಡಿಬಿಟ್ಟು ದೇವರು ಕಾಣಲಿಲ್ಲ ಅಂದ್ರೆ ಎಲ್ಲಿ ಕಾಣ್ತಾರೆ? ಎಷ್ಟು ಉಪವಾಸಗಳು ಮಾಡಬೇಕು ನಾವು? ಅದರಿಂದ ಉಪವಾಸ. ಆದ್ರೆ ಏನ್ ಮಾಡಿದ್ದಾರೆ ಗೊತ್ತಾ? ಅದಕ್ಕೂ ಬಗ್ಗಲಿಲ್ಲಲ್ಲ, ಕೊನೆಗೆ ಮೂರು ದಿನವನ್ನು ಮತ್ತೆ ಮೂರು ದಿನಕ್ಕೆ ಹೆಚ್ಚಿಸಿದ, 6 ದಿನ ಉಪವಾಸ.
ಆರಾಧನೆ ಉಪವಾಸ ಇದ್ದುಕೊಂಡು ತಾನು ಹೇಗೆ ಅಂದರೆ ಅದು ಮಂತ್ರೇಣ ಓಂ ನಮೋ ಭಗವತೇ ವಾಸುದೇವಾಯ ಇತಿ ಮಂತ್ರೇಣಾನೇನ ದೇವಸ್ಯ ಗುರ್ಯಾ ದ್ರವ್ಯಮಯೀ ಬುಧಃ ಸಪರ್ಯಾ ಪಿಬಿದೇಹಿ ದ್ರವೀಹಿ ದೇಶಕಾಲ ವಿಭಾಗವತು. ಪರಮಗುಪ್ತವಾಗಿರತಕ್ಕಂತ ಇದನ್ನ ತಾನು ಜಪವನ್ನ ಮಾಡ್ತಾ ಇದ್ದ. ಆದರೂ ಕೂಡ ಮನಸ ಕಾಯ ವಾಚ ಮನೋಗತ ಪರಿಚರ್ಯ ಮಾಡುವ ಭಗವಾನ್ ಭಕ್ತಿಗೆ ಮನಸ ವಾಚ ಕಾಯ ಭಕ್ತಿಯಿಂದ ಮಾಡಿದ. ಆದರೂ ಕೂಡ ಭಗವಂತ ಒಲಿಯಲಿಲ್ಲ. ಆವಾಗ ಮತ್ತೆ ಏನು ಮಾಡಿದ? ಮೂರು ದಿನವನ್ನು ಹೆಚ್ಚಿಸಿದ. ಆರಾರು ದಿನಗಳ ಕಾಲ ಉಪವಾಸವನ್ನು ಮಾಡಿದ. ಆರಾರು ದಿನಗಳ ಕಾಲ ಉಪವಾಸವನ್ನು ಮಾಡಿದರೂ ಕೂಡ ಮತ್ತೇನು ಕಪಿತದ ರಾಜನಲ್ಲ, ಅಲ್ಲಿ ಏನು ಒಣಗಿದ ಎಲೆ ಒಣಗಿದ ಹುಲ್ಲು ಅಷ್ಟನ್ನು ತಿನ್ನು. ಮತ್ತೆ ಆರು ದಿನ ಉಪವಾಸ, ಮತ್ತೆ ಒಣಗಿದ ಎಲೆ ಒಣಗಿದ ಹುಲ್ಲು ಇಷ್ಟನ್ನು ತಿನ್ನುಕೊಂಡು ತಾನು ಇದು ಮಾಡಿದ. ಎಷ್ಟು ಅಂತ ಕೇಳಿದರೆ ಅದಕ್ಕೂ ಕೂಡ ಭಗವಂತ ಒಲಿಯಲಿಲ್ಲ. ಯಾಕೆ? ತ್ರಿರಾತ್ರಿ ಕಪಿತ ಮದರಾಶ ಅದಕ್ಕೆ ಒಲಿಯಲಿಲ್ಲ. ಆತ್ಮವೃತ್ತಾನುಸಾರಣ ಮಾಸಿ ಒಂದು ತಿಂಗಳು ಆಗಲೂ ಆಗಲಿಲ್ಲ. ದ್ವಿತೀಯ ಎರಡನೇ ತಿಂಗಳು ಬಂತು. ಅವಾಗ ಏನ್ ಮಾಡಿದ್ರು? ಷಷ್ಟೇ ಷಷ್ಟೇ ಬರಬಹುದಿದೆ. ಆರಾರು ದಿನಗಳಲ್ಲಿ ಉಪವಾಸ, ತೃಣಭರಣಾಗಿರಣಿ ಒಣಗಿದ ಒಂದು ಎಲೆಗಳನ್ನು ತಿಂತಾಯಿದ್ರು. ಆಗಲೂ ಕೂಡ ಇದಾಗಲಿಲ್ಲ. ತೃತೀಯ ಮೂರನೇ ತಿಂಗಳು ಬಂತು. ಮೂರನೇ ತಿಂಗಳು ಬಂದಾಗ ಏನು ಮಾಡಿದ್ರು? ನವಮೇ ನವಮೇ ಹರಿ, ಒಂಬತ್ತು ಒಂಬತ್ತು ದಿನ ಉಪವಾಸ. ಒಂಬತ್ತು ದಿನ ಉಪವಾಸ ಆದ್ಮೇಲೆ ಏನಾದರೂ ಪಾಲನೆ ಮಾಡಿದ್ರು? ಏನಿಲ್ಲ. ಮತ್ತೆ ಏನು ಮಾಡಿದ್ರು? ಅಭಕ್ಷ ನೀರನ್ನು ಕುಡಿಯುವುದು. ನೀರನ್ನು ಕೊಟ್ಟು ನೀರು ಕೊಟ್ಟು ಬಿಟ್ಟರೆ ಸಮಾಜ ಮತ್ತೆ ಸಮಾಜ ಹೋಗ್ತಿದ್ದ. ಆದರೂ ದೇವರು ಒಲಿಯಲಿಲ್ಲ. ನೋಡಿ ಪರೀಕ್ಷೆ ಆಗುವಿಗೆ ಆವಾಗ ಚತುರ್ಥರ ಭಗವೈ ಮಾಸ ನಾಲ್ಕನೇ ತಿಂಗಳು ಬಂತು. ಆಗಲೂ ಕೂಡ ದ್ವಾದಶೇ ದ್ವಾದಶೇ ಹನಿ ಹನ್ನೆರಡು ದಿನ ಉಪವಾಸ ಒಂದಿನ ಪಾಲನೆ. ಹನ್ನೆರಡು ದಿನ ನಮಗೆ ಹನ್ನೆರಡು ದಿನ ನಮಗೆ ಹದಿನೈದು ದಿನ ಊಟ ಒಂದಿನ ಉಪವಾಸ ಅಂದ್ರೆ ಹದಿನೈದು ನಮಗೆ ಕಷ್ಟ ಹೋಹಾ ಅಂದ್ರೆ ಇವರು ಹಾಗಲ್ಲ. ಹನ್ನೆರಡು ದಿನ ಉಪವಾಸ ಒಂದಿನ ಪಾಲನೆ. ಪಾಲನೆ ಅಂದ್ರೆ ಏನು? ಏನು ಅದಾಗಬೇಕು? ಏಕಾದಶಿ ದಿವಸ ಎಲ್ಲ ತಯಾರಿ, ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಯಾವುದೂ ಇಲ್ಲ. ಮತ್ತೆ ಏನ್ ಮಾಡಿದ? ದ್ವಾದಶಿ ಅಂದ್ರೆ ಆ ಒಂಬತ್ತು ದಿನ ಉಪವಾಸ, ಹನ್ನೆರಡು ಹನ್ನೆರಡು ದಿನ ಉಪವಾಸ ಆದ್ಮೇಲೆ ಆ ನೀರನ್ನು ಬಿಟ್ಟು ಬಿಟ್ಟ. ಮತ್ತೇನು? ವಾಯು ಪಕ್ಷೋಚಿತ ಶ್ವಾಸ, ಕೇವಲ ಗಾಳಿಯನ್ನು ಭಕ್ಷಣೆ ಮಾಡೋದು. ಹೀಗೆ ಮಾಡ್ತಾ ನಾಲ್ಕು ತಿಂಗಳು ಕಳೆದು ಹೋಯಿತು. ಆದರೂ ದೇವರು ಒಲಿಯಲಿಲ್ಲ. ಪಂಚಮೇ ಮಾಸ್ಯರು ಪ್ರಾಪ್ತಿ, ಐದನೇ ತಿಂಗಳು ಬಂತು. ಐದನೇ ತಿಂಗಳು ಬಂದಾಗ ಧ್ಯಾಯನ್ ಬ್ರಹ್ಮ ಪದೈಕೇನ ತತ್ತು ಸ್ಥಾನ ವಿಮಾಚಲ ಪದೈಕೇನ, ಒಂದೇ ಕಾಲದಿಂದ ನಿಲ್ಲದಂತೆ. ಅದು ಹೇಗೆ? ಕೈಗಳೇ ತೋರದಂತೆ, ಬರೀ ಬೆರಳಿನ ತುದಿಯಿಲ್ಲ. ಅದು ಏನು ಗೊತ್ತಾ? ಈ ಕಾಲದಲ್ಲಿ ಈ ಕಾಲದಲ್ಲಿ ಒಂದೇ ಕಾಲದಲ್ಲಿ ಅಪ್ಪ ಮಗು ಹೀಗೆ ಹೀಗೆ ಎಲ್ಲ ನಾಡುತ್ತಿತ್ತು. ಅಲ್ಲಾಡಿ ಅಲ್ಲಾಡಿ ಹೇಗಿತ್ತು ಅಂತಂದ್ರೆ ಮೋಟು ಮರದಂತೆ ನಿಶ್ಚಲವಾಗಿ ನಿಂತ. ಆವಾಗ ಏನಾಗಿದೆ ಅಂದ್ರೆ ಈ ಕಡೆ ತಗ್ಗು ಬಿದ್ದು ಹೋಗಿತ್ತಂತೆ. ಹೀಗೆ ಅಲ್ಲಾಡಿ ಅಲ್ಲಾಡಿ ಆದರೂ ಕೂಡ ಬಿಟ್ಟಿರಲಿಲ್ಲ. ಎಲ್ಲವನ್ನೂ ಬಿಟ್ಟಂತೆ ಜಿತಶ್ವಾಸ ಪ್ರಾಣಾಯಾಮ ಪೂರ್ವಕವಾಗಿ ಪರಮಾತ್ಮನ ಧ್ಯಾನದ ಐದನೇ ತಿಂಗಳು ಬಂದಾಗ ಒಟ್ಟಿ ಕಾಲ ಮೇಲೆ ತಪಸ್ಸನ್ನು ಮಾಡುತ್ತಾ ಮೋಟು ಮರದಂತೆ ನಿಂತು ಬಿಟ್ಟ. ಸ್ಥಾನ ವಿವಾಚಲ ಆಮೇಲೆ ಸರ್ವತೋ ಮನನ ಆಕರ್ಷ್ಯ ಹೃದಯ ಭೂತೇಂದ್ರಿಯಾಶ್ರಯಂ, ಎಲ್ಲ ವಿಷಯಗಳಿಂದ ಮನಸ್ಸನ್ನು ಈಚೆ ಎಳೆಕೊಂಡು ಹೃದಯ ಕಮಲದಲ್ಲಿ ಪಂಚಭೂತಗಳಿಂದ ಇಂದ್ರಿಯಗಳಿಂದ ಆಶ್ರಯನಾಗಿರತಕ್ಕಂಥ ಯಾವ ಪರಮಾತ್ಮನಿದ್ದಾನೋ ಅವನನ್ನು ಧ್ಯಾನ ಮಾಡಿ ಏನು ನೋಡಲಿಲ್ಲ. ಆ ಭಗವಂತ ಒಬ್ಬನೇ ಕಾಣ ಮುಂದೆ ಇನ್ನೇನು ಕಾಣಿಸಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ವಿಷಯ ಬರೀ ನಾವೇ ನೋಡಿ ಏನಾದರೂ ಆಲೋಚನೆ ಮಾಡ್ತಾ ಕೂತರೆ ಅದೊಂದೇ ವಿಷಯ ಏನು ಕಾಣಲ್ಲ. ಸಾಮಾನ್ಯ ಲೌಕಿಕದಲ್ಲಿ ಹೇಗಿರುತ್ತೆ? ಇನ್ನು ತಪಸ್ಸು ಮಾಡಿದಾಗ ದೇವರನ್ನು ಬಿಟ್ಟು ಬೇರೆ ಏನು ಕಾಣಲಿಲ್ಲ. ಆಧಾರಂಭದಾದೀನಾಂ ಪ್ರಧಾನ ಪುರುಷೇಶ್ವರಂ ಬ್ರಹ್ಮಧಾರಣಯಾಮಾಸ ತ್ರಯೋ ಲೋಕೇಶ್ಚ ಗಂಭೀರೇ. ಆವಾಗ ಇಡೀ ಲೋಕಗಳು ಬೆಂಕಿ ಅಂದರೆ ಉರಿಲಿಕ್ಕೆ ಶುರುವಾಯಿತಂತೆ. ಆ ಧ್ಯಾನ ಮಾಡ್ತಾ ಇರುವಾಗ ಮೂರು ಲೋಕಗಳು ನಡುಗುತ್ತಾ ಇದೆಯಂತೆ. ತ್ರಯೋ ಲೋಕ ಅಷ್ಟ ಕಂಪಿರಿ, ಮೂರು ಲೋಕಗಳು ಕೂಡ ಹಾರಾಡ್ತಾ ಇದೆ. ಎದೈಕ ಪಾದೇ ಸಪಾರ್ಥಿವಾತ್ಮಜ ಒಂಟಿ ಕಾಲದಲ್ಲಿ ನಿಂತಾಗ ಆ ಹೆಬ್ಬೆರಲಿನಿಂದ ಒತ್ತುತ್ತಾ ಇದ್ದ, ಅಂಕುಷ್ಟಾವಲಿಯಿಂದ ಹೆಬ್ಬೆರಲಿನಿಂದ ಒತ್ತುತ್ತಾ ಇದ್ದರಿಂದ ದೊಡ್ಡ ಆನೆ ಏರಿರುವ ದೋಣಿ ಭಾರದಿಂದ ಒಂದು ದೋಣಿ ಮೇಲೆ ಆನೆ ಏರುತ್ತೆ. ಆವಾಗ ಒಂದು ಕಡೆ ಅದು ಹೇಗೆ ಬಾಗುತ್ತೋ ಹಾಗೆ ಬಾಗಿದಂತೆ ಅಲ್ಲ ಭೂಮಿಯಲ್ಲಿ ತಗ್ಗು ಬೀಳ್ತಾ ಇತ್ತು. ತರಿವ ಸವ್ಯತೆ ಪದೇ ಪದೇ ಹೀಗೆ ತಸ್ಮಿನ್ನ ವಿದ್ಯಾ ವಿಶ್ವಮಾತ್ಮನೋ ದ್ವಾರಂ ನಿರುದ್ಯಾಸು ಅನನ್ಯಯಾದಿಯ. ಅನನ್ಯ ಮನಸ್ಸಿನಿಂದ ಭಗವಂತನನ್ನು ಧ್ಯಾನ ಮಾಡುತ್ತಾ ಕುಂಭಕದಲ್ಲಿ ಗಟ್ಟಿಯಾಗಿ ಭಗವಂತನ ಪ್ರಾಣವನ್ನ ಪ್ರಾಣವಾಯುವನ್ನು ಕುಂಭಕದಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಾಗ
ಮನಸ್ಸು ಚಂಚಲವಾಗದಿರಲಿಕ್ಕೆ ಕುಂಭಕ ಬಹಳ ಉಪಯೋಗ ಆಗುತ್ತೆ. ಎಷ್ಟೆಷ್ಟು ಕುಂಭಕಗಳನ್ನು ನಡೆಸಿಕೊಳ್ತೇವೋ ಅಷ್ಟಷ್ಟು ಮನಸ್ಸು ಏಕಾಗ್ರತೆಗೆ ಕಾರಣವಾಗುತ್ತೆ. ಹೀಗಾದಾಗ ಏನಾಯಿತು, ಲೋಕಗಳಿಗೂ ಉಸಿರು ಕಟ್ಟಿ ಹೋಯಿತಂದೆ. ಲೋಕಗಳಿಗೂ ಉಸಿರುಗಳು ಕಟ್ಟಿ ಹೋಗಿ ಪೀಡಿತರಾಗಿ ಲೋಕಪಾಲಕರೊಂದಿಗೆ ಹರಿಗೆ ಬರಬಹುದು. ಸ್ವಾಮಿ ಏನಿದು ಹೀಗಾಗ್ತಾ ಇದೆ. ಆಗ ದೇವಾಹುಚು ದೇವತೆಗಳು ಪ್ರಾರ್ಥನೆ ಮಾಡಿಕೊಳ್ತಾರೆ. ನೈವಂಬಿದಾಮೋ ಭಗವನ್ ಪ್ರಾಣರೋದನಂ ಚರಾಚರಸ್ಯಾಖಿಲ ಸತ್ವಧಾಮ್ನಃ ವಿಧೇಹಿ ತನ್ನೋ ವೃಜಿನಾಭಿಮೋಕ್ಷಂ ಪ್ರಾಪ್ತಾ ವಯಂ ತ್ವಾಂ ಶರಣಂ ಶರಣ್ಯಂ. ಸ್ವಾಮಿ, ಶರಣಾಗತನಾಗಿರತಕ್ಕಂಥ ನಮ್ಮನ್ನ ನೀವು ಶರಣ ಕಾಪಾಡಬೇಕು, ದುಃಖದಿಂದ ತಪ್ತರಾಗಿದ್ದೇವೆ, ನಮ್ಮ ದುಃಖವನ್ನು ಪಾರು ಮಾಡು ಎಂಬುದಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಾನ್ ವಾಚ ಮಾ ವೈಷ್ಣವಾಲೋ ತಪಸೋದುರತ್ತಯ ನಿವರ್ತಯಿಷ್ಯೇ ಪ್ರತಿಯಾತತ್ವಧಾಮ. ಹೆದರಬೇಡಪ್ಪ, ಉತ್ತಾನಪಾದ ರಾಜನಾಗಿರ್ತಕ್ಕಂತಹ ಯಾವನಿದ್ದಾನೆ ಅವನ ಮಗ ಧ್ರುವ, ಅವನು ನನ್ನಲ್ಲೇ ಮನಸ್ಸಿಟ್ಟದ್ದರಿಂದ ಅವನು ಏನಾಗಿದೆ ನಿಮಗೆ ಉಸಿರು ಕಟ್ಟಿ ಹೋಗಿದೆ ಅಷ್ಟೇ. ಆದ್ದರಿಂದ ದೇವತೆಗಳು ಉಸಿರು ಕಟ್ಟಿ ಅರ್ಥ ಅಲ್ಲ, ಉಸಿರು ಕಟ್ಟಿ ಅಂದೇ ತೋರಿದರು. ಯಾಕೆ ತೋರಿದ್ರು? ಧ್ರುವನ ಕೀರ್ತಿಯನ್ನು ಜಗತ್ತಿಗೆ ಹರಡಬೇಕೆಂಬ ದೊಡ್ಡ ಕರುಣೆಯಿಂದ ಅವರು ಹಾಗೆ ತೋರಿದ್ದಾರೆ. ಆವಾಗ ಈ ಬಾಲಕ ದುಸ್ತರವಾಗಿರತಕ್ಕಂತಹ ತಪಸ್ಸು ನಿಲ್ಲಿಸುವಂತೆ ಮಾಡಬೇಕಲ್ಲ, ಮಾಡ್ತೇನೆ, ಇದು ನಿಮ್ಮಲ್ಲಿ ಹೋಗಿ ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಅಂತ ಪರಮಾತ್ಮ ಆವಾಗ ಧ್ರುವರಾಜ ವರದ ಧ್ರುವನಿಗೆ ವರದ ಒಲಿದಿರತಕ್ಕಂಥ ವಾಸುದೇವ ಮೈತ್ರಿ ಉವಾಚ ಮೈತ್ರಿ ಹೇಳ್ತಾರೆ, ನೋಡಪ್ಪ ಹೀಗೆ ಯಾರು ಅನನ್ಯವಾಗಿ ಸ್ತೋತ್ರ ಮಾಡ್ತಾರೆ ಅವರಿಗೆ ದೇವರು ಸಿಕ್ಕೇ ಸಿಗ್ತಾರೆ ಅಂತಕ್ಕಂತಹದ್ದು. ಆವಾಗ ಸವೈತ ದೈವ ಪ್ರತಿಪದ್ಯತಾಂಗಿರಂ ದೈವೀ ಪರಿಜ್ಞಾನ ಪರಾತ್ಮ ನಿರ್ಣಯೇ ತದತ್ ವಿವಾಹೋ ಭ್ರೂಣ. ಅವರು ಹೀಗೆ ಧ್ಯಾನ ಮಾಡ್ತಾ ಕೂತಿದ್ರೆ ಯಾವ ರೂಪವನ್ನ ಒಳಗಿನಿಂದ ನೋಡ್ತಾ ಕಣ್ಣು ಮುಚ್ಚಿದ್ದೋ ಇವರು ಬಂದು ನೋಡ್ತಾ ಇದ್ದಾರಂತೆ. ಏನು ಮಾತಾಡಿದ್ರು ಮಾತಾಡ್ತಾ ಇದ್ದಾರೆ. ಆವಾಗ ನೋಡಪ್ಪ ನಾನು ಬಂದಿದ್ದೇನಪ್ಪ, ಸತಲಂ ವಿವೇಕ್ಷಂತ ಮತದ್ವಿಯಂ ಹರಿಂ ಜಾತ್ವಾ ಸರ್ವಸ್ಯ ಜಗದ್ಯವಸ್ಥಿತಃ ಕೃತಾಂಜಲಿ ಬ್ರಹ್ಮ ಮಗೇನ ಕಂಬುನ ಪರಸ್ಪರ ವಿಷಪಾಲನಂ ಕೃಪಯಾ ಕಪೋಲೇ. ಏನಾಗ್ತಿರಲಿಲ್ಲ, ಅವಾಗ ಏನು ಮಾಡಿದ ಗೊತ್ತಾ, ಈ ಕೈ ಮುಗಿದುಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಇರುವಾಗ ಎದುರಿನಿಂದ ಭಗವಂತ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಾನು ಬಂದಿದ್ದೇನೆ ಧ್ರುವ ಕಣ್ತೆರೆಯೋ ಅಂದ್ರೆ ಏನು ಕಣ್ತೆರೆಯಲಿಲ್ಲ. ಆಗ ದೇವರು ಏನು ಮಾಡಿದ, ಒಳಗಿನಿಂದ ಯಾವ ರೂಪವನ್ನ ನೋಡ್ತಾ ಇದ್ದೋ ವಾಸುದೇವ ರೂಪವನ್ನ ಆ ರೂಪ ಕಾರಣದ ಮುಂದೆ ಕಾರಣದಿಂದ ಹಾಗೆ ಮಾಡಿಬಿಟ್ಟ. ಒಳಗಿಂದ ರೂಪಮಾಯವಾಯಿ, ಅಯ್ಯೋ ದೇವರೇನೋದ ದೇವರೇನೆಲ್ಲ ಹಾಕಿದ್ದ ಪೂರ್ಣ ದೇವರೇನಂತ ಇದ್ದ ದೇವರೇನೋದ ಅಂತ ಈ ಕಣ್ಣಿಗೆ ಎದುರಿಗೆ ನಿಂತಿದೆ. ಯಾವ ರೂಪವನ್ನ ಒಳಗಿನಿಂದ ನೋಡ್ತಾ ಇದ್ದ ಆ ರೂಪ ಎದುರಿಗೆ ಬಂದು ನಿಂತಾಗ ಎಷ್ಟಾಂತ ಆಗಿರ್ಲಿಕ್ಕಿಲ್ಲ. ಆವಾಗ ಮಾತಾಡಲಿಕ್ಕೆ ಬರಲಿಲ್ಲ. ಮತ್ತೆ ಹೇಗೆ ಮಾತಾಡಿದ ಹಾಗಾದ್ರೆ ಮಗು ಅಂತಂದ್ರೆ ಕೃತಾಂಜಲಿ ಬ್ರಹ್ಮ ಮಗೇನ ಕಂಬುನ. ಆ ವೇದಮಯ ಜ್ಞಾನಮಯವಾಗಿರತಕ್ಕಂಥ ಶಂಕ ಇತ್ತಲ್ಲ ಪರಮಾತ್ಮನ ಶಂಕ, ಅದನ್ನ ಕಪೋಲಕ್ಕೆ ಹೀಗೆ ತಿಕ್ಕಿದಂತೆ. ಕಪೋಲಕ್ಕೆ ಹೀಗೆ ತಿಕ್ಕಿದಾಗ ಪರಸ್ಪರ ವಿಷಪಾಲನಂ ಕೃಪಯಾ ಕಪೋಲೆ, ಎಷ್ಟು ಚೆನ್ನಾಗಿ ತಿಕ್ಕಿದ ಅಂತಂದಾರೆ. ಅದ್ಭುತವಾದ ಮಾತು, ಅದನ್ನ ಬಾಲಕನ ಕೆನ್ನೆಗೆ ಹಾಗೆ ಸ್ಪರ್ಶ ಮಾಡಿದರಂತೆ. ಆ ಸ್ಪರ್ಶ ಮಾಡಿದರೆ ಒಳಗಿನಿಂದ ಮಾತು ಬರುತ್ತದಂತೆ. ಧ್ರುವರಾಜರು ಧ್ರುವಾಚ ಯೋಂತ ಪ್ರವೇಶ್ಯ ಸಂಜೀವಯ್ಯಾಂ ಅನ್ಯಾಂತಹಸ್ತಚರಣಾಶ್ರವಣತ್ವಗಾಲಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಒಳಗಡೆ ಸತ್ತೋಗಿದ ಸ್ವಾಮಿಗಳನ್ನು ಕೊಂಡಾಡತಕ್ಕಂಥ ಮಾತುಗಳು ಅವು ಹೊರಗೆ ಬರ್ತಾ ಇಲ್ಲ. ಈಗ ಸಂಜೀವನ ಪರ್ವತ ಸ್ಪರ್ಶವಾದರೆ ಸತ್ತವರು ಹೇಗೆ ಬದುಕಬೇಕೋ ಹಾಗೆ ಒಳಗೆ ಸತ್ತು ಹೋಗಿರತಕ್ಕಂಥ ಮಾತುಗಳು ನಿನ್ನನ್ನು ಕೊಂಡಾಡುವ ಮಾತುಗಳು ಬ್ರಹ್ಮಮಯೇ ಕಂಬುನ ಸಂಜೀವನ ಪರ್ವತದಲ್ಲಿ ಇರತಕ್ಕಂಥ ನಿನ್ನ ಶಂಕದ ಸ್ಪರ್ಶ ಮಾಡಿಯಲ್ಲೋ ತಂದೆ, ಅದರಿಂದ ಹೊರಗೆ ಬರ್ತಾ ಇದೆ ಅಂತ ಹೇಳಿ ಧ್ರುವರಾಜರು ಬಹಳ ಚೆನ್ನಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಅದ್ಭುತವಾದ ಸ್ತೋತ್ರಗಳ ವರ್ಣನೆಗೆ ಮಾಡಿದ ನಂತರ 36,000 ವರ್ಷ ರಾಜ್ಯಭಾರ ಮಾಡತಕ್ಕಂತಹ ವಿಷಯವನ್ನು ಹೇಳ್ತಾರೆ. ಆಗ ಅವನು ಹೇಳ್ತಾರೆ, ನನಗೆ ಯಾಕೆ 36,000 ವರ್ಷ ರಾಜ್ಯಭಾರ ಮಾಡಿಸಿ ಹೇಳಿದಿರಿ ಅಂತ. ಆಗ ವಿಷ್ಣು ಪುರಾಣದಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ. ಏನು ಅಂದ್ರೆ, ಅವ ಹೋದ ಜನ್ಮದಲ್ಲಿ ಒಬ್ಬ ವಿಪ್ರಕುಮಾರ ಒಬ್ಬ ರಾಜನ ಸ್ನೇಹಿತ ಸಿಕ್ಕಿತಾನೆ, ಅವನ ಜೊತೆಗೆ 36,000 ವರ್ಷ ಇರ್ತಾನೆ. ಇರುವಾಗ ಆ 36,000 ವರ್ಷಗಳ ಆದ ನಂತರ ಸಾಯ್ತಾನೆ. ಸಾಯುವಾಗ ಅವನು ಹೇಳ್ತಾನೆ, ಅಯ್ಯೋ ನಿನ್ನ ಜೊತೆಗೆ ಇದ್ದಲ್ಲ ಎಷ್ಟು ಚೆನ್ನಾಗಿತ್ತು, ಬದುಕಿದ್ರೆ ನಿನ್ನ ಜೊತೆಗೆ ಬದುಕಿದ ಹಾಗೆ ಬದುಕಬೇಕು ಅಂತ ನನಗೆ ಹಾಗೆ ಉಳಿದಿತ್ತು. ಆ ಮುಂದಿನ ಜನ್ಮವೇ ಧ್ರುವ ಆ ಏನು 36,000 ವರ್ಷ ರಾಜ್ಯ ಮತ್ತೆ ಅನುಭವಿಸಿದ ಆ ಸುಖವನ್ನು ಪ್ರಾರಬ್ಧ ಕ್ರಮ ಕೇಳಿದೆಯಲ್ಲ, ಮೋಕ್ಷಕ್ಕೆ ಬರಬೇಕಾದ್ರೆ ಏನು ಇರಬಾರದು, ಬ್ಲಾಕ್ ಸ್ಪಾಟ್ ಎಲ್ಲ
ತೆಗೆದು ಬರಬೇಕು, ಕ್ಲೀನ್ ಮಾಡಿ ಬರಬೇಕು. ಅದಕ್ಕೋಸ್ಕರವಾಗಿ ನೀನು 36,000 ವರ್ಷ ರಾಜ್ಯಭಾರ. ಆದರೆ ಏನು 6 ತಿಂಗಳಿಗೆ ದೇವರು ಸಿಕ್ಬಿಟ್ಟ ಅಂತಂದ್ರೆ ಮುಂದೆ ವರ್ಣನೆ ಮಾಡ್ತಾರೆ. ಹಾಗೆಲ್ಲ ಅವನು 6 ತಿಂಗಳ ಒಂದು ತಪಸ್ಸು ಬಾಕಿ ಇತ್ತು. ಇದನ್ನೆಲ್ಲ ಸಾಧನೆ ಪೂರ್ತಿ ಮಾಡಿಕೊಂಡಿದ್ದ, ಅದನ್ನು ಪೂರೈಸಲಿಕ್ಕೋಸ್ಕರ ಈ ಜನ್ಮಕ್ಕೆ ಬಂದ, ಅದನ್ನು ಪೂರೈಸಿದ, ಅದಕ್ಕೆ ದೇವರು ಒಲಿದ ಅಂತ ಅಭಿಪ್ರಾಯ ಅಂತ ಹೀಗೆ ಧ್ರುವರಾಜನ ಅದ್ಭುತವಾದ ಕಥೆಯನ್ನ ವರ್ಣನೆ ಮಾಡ್ತಾರೆ. ಮುಂದೆ ಏನು ಆ ವರ್ಣನೆಯಲ್ಲಿ ಆ ಸ್ತೋತ್ರದಲ್ಲಿ ಇರುವಂತಹ ತತ್ವಗಳೇನು ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಅಯಂ ಶ್ಲೋಕಾಭಿಪ್ರಾಯ. ಅಕ್ಷಯಂ ಕರ್ಮಯಸ್ಮಿನ್ ಪರಮೇಶ್ವರ ಪಿತಂ ಪ್ರಕ್ಷಯಂ ಯಾತಿ ದುಃಖಾನ ನಿರ್ನಾಮತಃ ಅಕ್ಷರೋ ಯುಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರಣಯಾಮೋ ವಾಸುದೇವಂ ದೇವತಾಮಂಡಲಾರ್ಪಣಮಂಡಲಂ ಶ್ರೀಕೃಷ್ಣ ಪರಮಸ್ತು. ಜಯತಿ ಹರಿರಚಿತ್ಯಃ ಸರ್ವದೇವೈಕವಲ್ಯಃ ಪರಮಗುರುರವಿಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶಿವನನ್ನ ದಕ್ಷ ಪ್ರಜಾಪತಿ ನಿಂದಿಸಿದ್ದಾನೆ. ಆಗ ಕೆಲವರೆಲ್ಲ ಅದಕ್ಕೆ ನಕ್ಕೊಂಡು ಬೆಂಬಲ ಪಟ್ಟಿದ್ದಾರೆ. ಅವರೆಲ್ಲ ದೊಡ್ಡವರು. ಆಗ ನಂದಿಕೇಶ್ವರ ಶಾಪ ಕೊಟ್ಟ, ಎಲ್ಲ ಈ ಬ್ರಾಹ್ಮಣರಿದ್ದಾರಲ್ಲ ಇವರು ಸರ್ವ ಅವಮಾನ ಅನುಸರ್ವ ಅವಮಾನಿನ ರುದ್ರದೇವರಿಗೆ ಅಪಮಾನ ಮಾಡಿರ್ತಕ್ಕಂಥವರನ್ನೆಲ್ಲ ಬೆಂಬಲಿಸಿದ್ದಾರೆ ಅಂತ ಬ್ರಾಹ್ಮಣರು ಸಂಸಾರಕ್ಕೆ ಒಳಗಾಗಿ ಸಂಸಾರದಲ್ಲೇ ಒದ್ದಾಡ್ತಾ ಇರಲಿ, ಅವರಿಗೆ ಕಾರ್ಮ್ಯ ಕರ್ಮವನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದೇ ಸರ್ವಶ್ರೇಷ್ಠ ಎಂಬ ಭಾವನೆಯಿಂದ ಅವರು ಕಾಮ್ಯಕರ್ಮದಲ್ಲಿ ಆಸಕ್ತರಾಗಲಿ ಎಂಬ ಮಾತು ತತ್ವಶ ವಿಮುಖ. ಇವನು ದತ್ತ ಈ ಅಜ್ಞ ಕೃತಜ್ಞದೃಷ್ಟಿ ದಕ್ಷ ತತ್ವದಿಂದ ವಿಮುಖನಾಗಲಿ ಹೀಗೆಲ್ಲ ಶಾಪ ಕೊಟ್ಟುಬಿಟ್ಟಿದ್ದಾರೆ. ನಂದಿಕೇಶ್ವರ ಶಾಪ ಕೊಟ್ಟರೆ ಅದಾಗಲೇಬೇಕು. ದಕ್ಷ ಪ್ರಜಾಪತಿ ತತ್ವಜ್ಞಾನದಿಂದ ವಿಮುಖನಾಗಲಿ ಅಂದರೆ ತತ್ವಜ್ಞಾನ ವಿಮುಖ ಆಗ್ತಾರೆ. ಯಾರು ತತ್ವಜ್ಞಾನದ ವಿಮುಖರಾಗ್ತಾರೋ ಅವರು ದೇವರಿಂದ ವಿಮುಖರಾಗಿ ಖಂಡಿತವಾಗಿ ಮೋಕ್ಷದಿಂದ ವಿಮುಖ ಆಗುವುದು ಖಚಿತ. ಹಾಗೆ ಈ ಒಳ್ಳೆ ಭೃಗು ಋಷಿ ಮೊದಲಾದ ಕಡೆ ಅವರಿಗೆಲ್ಲ ಶಾಪ ಬಂದುಬಿಟ್ಟಿದೆ. ಏನಂತ ಶಾಪ ಬಂದುಬಿಟ್ಟಿದೆ? ಅವರು ಸಂಸಾರಿಗಳೇ ಆಗಲಿ, ಅವರಿಗೆ ನಿಜವಾಗಿಯೂ ಕೂಡ ಬ್ರಹ್ಮವಿದ್ಯೆ ವಿದ್ಯೆಯಾಗಿ ಕಾಣಬಾರದು. ಕಾಮ್ಯಕರ್ಮದಲ್ಲೇ ಕಾಮ್ಯಕರ್ಮವನ್ನು ಪ್ರತಿಪಾದನೆ ಮಾಡತಕ್ಕಂಥ ವೇದವಿದ್ಯೆಯಲ್ಲೇ ಅವರು ಆಸಕ್ತರಾಗಿ ಸರಿಯಾಗಿ ಕಾಮ್ಯಕರ್ಮ ಮಾಡಲಿ, ಸುಖ ಸಂಸಾರದಲ್ಲಿ ಒದ್ದಾಡ್ತಾ ಇರಲಿ. ಸಂಸಾರ ಅವರಿಗೆ ಬರಲಿಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಇದಕ್ಕೆಲ್ಲ ಅಭಿಪ್ರಾಯ ಏನು? ನಂದಿಕೇಶ್ವರ ಶಾಪ ಕೊಟ್ಟಾಗ ತತ್ವಜ್ಞಾನ ವಿಮುಖರಾಗಿ ಮೋಕ್ಷದ ವಿಮುಖರಾಗ್ತಾರೆ ದಕ್ಷ ಪ್ರಜಾಪತಿ. ಅವನು ದೇವತಾ ಗಣದಲ್ಲಿ ಸೇರ್ತಕ್ಕಂಥವನು, ಅವನು ಮೋಕ್ಷ ಖಚಿತ ಅವನಿಗೆ. ಈಗೆಲ್ಲ ಶಾಪ ಕೊಟ್ಟು ತತ್ವಜ್ಞಾನ ವಿಮುಖರಾಗಿ ಮೋಕ್ಷದ ವಿಮುಖರಾಗ್ತಾರ? ಮತ್ತೆ ಭೃಗು ಮೊದಲಾದ ಋಷಿಗಳು ಸಂಸಾರದಲ್ಲಿ ಒದ್ದಾಡ್ತಾ ಇರ್ತಾರ? ಅವರು ನಿತ್ಯ ಸಂಸಾರಿಗಳಾದರೆ ಏನಿದು ಇದೆಲ್ಲ? ನಂದಿಕೇಶ್ವರ ತಲೆಯಲ್ಲಿ ಶಾಪ ಕೊಟ್ಟುಬಿಟ್ಟಲ್ಲ ಅಂತ ಹೇಳಿದರೆ ಅದಕ್ಕೆ ಮಧ್ವಾಚಾರ್ಯರು ಸರಿಪಡಿಸ್ತಾ ಇದ್ದಾರೆ. ಅವರು ಶಾಪ ಕೊಟ್ಟದ್ದು ದಕ್ಷ ಪ್ರಜಾಪತಿ ತತ್ವಜ್ಞಾನ ವಿಮುಖನಾಗ್ತಾನೆ. ತಾತ್ಕಾಲಿಕವಾಗಿ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿ ಒಳ್ಳೆಯವರು ಕೂಡ ಮೋಕ್ಷಕ್ಕೆ ಯೋಗ್ಯರಾದವರು ಸಂಸಾರದಲ್ಲಿ ಇರುವುದು ಹೌದು. ಆದರೆ ಇದು ತಾತ್ಕಾಲಿಕ ವ್ಯವಸ್ಥೆ ವಿನಃ ಸಾರ್ವಕಾಲಿಕ ಅಲ್ಲ. ಯಾಕಲ್ಲ ಅಂದರೆ ಒಂದು ಮಾತನ್ನು ಆಚಾರ್ಯ ಹೇಳ್ತಾರೆ,
ಜ್ಞಾನಿನಾಂ ಗುರು ಶಾಪೇತಿ. ಒಂದು ಸತಿ ಭಗವಂತನ ತತ್ವಜ್ಞಾನ ಬಂತಂದ್ರೆ ನಿನಗೆ ಮೋಕ್ಷ ಆಗೋದು ಬೇಡ ಅಂತ ಗುರುಗಳು ಶಾಪ ಕೊಟ್ಟರು, ಗುರುಗಳು ಹೈಲಾಗ್ಬೇಕು. ಅಷ್ಟು ಪವರ್ ಇದೆ ತತ್ವಜ್ಞಾನ. ಹಾಗೆ ತತ್ವಜ್ಞಾನ ಯೋಗ್ಯತೆ ಇದ್ದವನಿಗೆ ಈ ಶಾಪ ಬಂದರೆ, ಗುರುಗಳು ಶಾಪ ಕೊಟ್ಟರು ಕೂಡ ಮೋಕ್ಷ ಕೈಪತ್ತೆ ತತ್ವಜ್ಞಾನ ಕೈಪತ್ತೆ. ತಾತ್ಕಾಲಿಕ ಮಾತ್ರ ಅದು ತೊಂದರೆ ಪಡೋದು. ಯಾಕೆಂದ್ರೆ ಹರಿ ಚಿತ್ತ, ಹರಿ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ತತ್ವಜ್ಞಾನ ಬರಲಿ ಮೋಕ್ಷ ಬರಲಿ ಅಂತ ಹರಿ ಚಿತ್ತ. ಹರಿಚಿತ್ತಕ್ಕೆ ಬಂದದ್ದು ನಡೀತದೆ ವಿನಃ ನರಚಿತ್ತಕ್ಕೆ ಬಂದದ್ದು ನಡೆಯುವುದಿಲ್ಲ. ತಾತ್ಕಾಲಿಕ ನಡೀತದೆ ಅಷ್ಟೇ, ಪರ್ಮನೆಂಟ್ ಅಲ್ಲ ಅದು. ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ ಏನ್ರಿ ಆಚಾರ್ಯ. ದುರ್ಯೋಧನ ಬೇರೆ ದುಷ್ಟ ದೈತ್ಯರು ಭಗವಂತನ ಬದ್ಧ ದ್ವೇಷ ಮಾಡ್ತಾರೆ. ಭಗವಂತನ ಬದ್ಧ ದ್ವೇಷ ಮಾಡಿದವರಿಗೆ ಈ ಸ್ವರ್ಗ ಬರುತ್ತಾರಲ್ಲ ಅವರು ಯಜ್ಞ ಯಾಗ ಮಾಡಿ. ಅದು ಒಳ್ಳೆ ಒಳ್ಳೆ ವೈಷ್ಣವಾಚಾರನ ಕರ್ಕೊಂಡು ಬರ್ತಾರಂತೆ. ಒಳ್ಳೆ ವೈಷ್ಣವಾಚಾರ ಅವರಿಗೆ ಸಾರಿ ಕೈ ವಿಷಯ ಮಾಡಿಬಿಟ್ಟಾರೆ. ಸರಿ ಕೈ ವಿಷಯ ಮಾಡಿಬಿಟ್ರೆ ಆ ಆಚಾರ ವರ್ಚಸ್ಸಿನಿಂದ ಆ ಕರಿಯವರು ಕೂಡ ಹೀಗೆ ಯಾವಾಗಲೂ ಎಲ್ಲ ತಾತ್ಕಾಲಿಕ ಮಾತ್ರ ದಕ್ಷಿಣೆಯ ಪ್ರಭಾವ. ಅವ್ರ ಯೋಗ್ಯತೆ ಇಲ್ಲ ಮೋಕ್ಷ ಕೊಡೋದ್ರೆ. ಆಚಾರ್ಯ ದಕ್ಷಿಣೆ ಕೊಟ್ಟರೆ ಸ್ವರ್ಗಕ್ಕೆ ಹೋಗ್ಬೋದೇ, ದಕ್ಷಿಣೆ ಕೊಟ್ಟು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅದನ್ನ ಹೇಳಿದ್ದಾರೆ. ಅವ್ರ ಯೋಗ್ಯತೆ ಎಷ್ಟು ಉಂಟು ಅಷ್ಟೇ ಆಗುದು. ಆದ್ರೆ ಹರಿಚಿತ್ರದಲ್ಲಿ ಏನಿದೆಯೋ ಅದರಂತೇ ಆಗುದು. ತಾತ್ಕಾಲಿಕವಾಗಿ ಅವ್ರಿಗೆ ಏನಿರುತ್ತೆ ಅಂದ್ರೆ ದಕ್ಷ ಪ್ರಜಾಪತಿಗೆ ಈ ಬ್ರಾಹ್ಮಣರಿಗೆಲ್ಲ ಅಂದ್ರೆ ದೊಡ್ಡ ದೊಡ್ಡ ಬ್ರಾಹ್ಮಣರು ಅವರಿಗೆ ಪ್ರಾರಬ್ಧ ಕರ್ಮ ಇರುತ್ತೆ. ಆ ಪ್ರಾರಬ್ಧ ಕರ್ಮ ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾರೆ ಅಂದ್ರೆ ಈ ಶಾಪವನ್ನು ನಿಮಿತ್ತವಾಗಿ ಇಟ್ಕೊಂಡು ವ್ಯವಸ್ಥೆ ಮಾಡ್ತಾರೆ ಅವ್ರ ಮೂಲಕ. ತತ್ವಜ್ಞಾನ ಆವಾಗ ಡಿಮ್ ಆಗತ್ತೆ ದಕ್ಷ ಪ್ರಜಾಪತಿ. ಈ ಇವರಿಗೆ ಕೂಡ ತಾತ್ಕಾಲಿಕವಾಗಿ ಕರ್ಮಮಯವಾದಂತಹ ಅದರಲ್ಲಿ ತೊಡಗುತ್ತಾರೆ ತಾತ್ಕಾಲಿಕವಾಗಿ. ಆದರೆ ಮತ್ತೆ ಅದೆಲ್ಲ ಹೋದ ನಂತರ ಅದು ಶಾಪ ತತ್ಕಾಲಿಕವಾಗಿ ಮಾತ್ರ ಇರತ್ತೆ ಶಾಪ. ಅದ ನಂತರ ಯಥಾ ಯೋಗ್ಯವಾಗಿ ಯೋಗ್ಯತಾನುಸಾರಿ ಅವರು ತತ್ವಜ್ಞಾನ ಪಡೆಯುವುದು ಹೌದು, ಭಗವಂತನ ಪೂಜಾರೂಪದಲ್ಲಿ ಕರ್ಮ ಮಾಡುವುದು ಹೌದು, ಅದರಿಂದ ಉದ್ಧಾರ ಆಗುವುದು ಹೌದು. ಹಾಗಾಗಿ ಈ ಶಾಪದಿಂದ ಒಬ್ಬ ಯೋಗ್ಯತೆ ಅನುಗುಣವಾದ ಮೋಕ್ಷವನ್ನಾಗಲಿ ತತ್ವಜ್ಞಾನವನ್ನಾಗಲಿ ಬದಲಿಸಲಿಕ್ಕೆ ಆಗುವುದಿಲ್ಲ. ಅದು ಭಗವತ್ ಕೃತ ಭಗವದ್ ಇಚ್ಛೆ ಇದು ಹಾಗೆ ನಡೀತದೆ. ತಾತ್ಕಾಲಿಕವಾಗಿ ಒಂದು ಪರಿಣಾಮ ಬೀರುತ್ತೆ ಎಂಬ ಮಾತನ್ನ ಹೇಳಿ ಸರಿಪಡಿಸಿದ್ದಾರೆ. ಇಲ್ಲಾಂದ್ರೆ ಎಡಬಟ್ಟ ಆಗ್ತದೆ. ತತ್ವಜ್ಞಾನ ಯೋಗ ದಕ್ಷಿಣ ಪ್ರಜಾಪತಿಗೆ ಇಲ್ಲ ನಾವೆಲ್ಲ ಅಂದ್ಕೊಳ್ತೇವ ಅಯ್ಯೋ ಏನ್ರಿ ದಕ್ಷಿಣ ಪ್ರಜಾಪತಿಯೇ ಅಂತಹ ದೊಡ್ಡ ಕೆಲಸ ಮಾಡಿದವನು ಸ್ತೋತ್ರ ಮಾಡಿದವನು ಅವನಿಗೆ ತತ್ವಜ್ಞಾನ ಕೊರಗಿರೋ ನಾವು ಯಾಕೆ ಪದಾಡಬೇಕು ಅಂತ ಅನಿಸ್ತದೆ ಜನರಿಗೆ. ಈಗೆಲ್ಲ ಆಗಿಬಿಟ್ಟರೆ ಯಾರು ಕೊಟ್ಟುಬಿಟ್ಟರೆ ನಮ್ಮ ಮೋಕ್ಷಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಏಕಾದಶಿ ಕೊಟ್ಟರೆ ನಮಗೆ ಯಾರಾದರೂ ದಾನ ಕೊಟ್ಟುಬಿಟ್ರೆ ನಮಗೆಲ್ಲ ಅವರಿಗೆಲ್ಲ ಶಾಪದಿಂದ ವ್ಯತ್ಯಾಸ ಆಗುವುದಾದ್ರೆ ಏನೋ ನಮ್ಮ ಏನೋ ನಮ್ಮ ದುರದೃಷ್ಟವಾಗಿ ಯಾರೋ ಶಾಪ ಕೊಟ್ಟುಬಿಟ್ರು ನಾವು ಇಷ್ಟೆಲ್ಲ ಸಾಧನೆ ಮಾಡಿ ಏನು ಉಪಯೋಗ ಅಂದ್ರೆ ಜನರಿಗೆ ಇನ್ನೂ ಸಹ ಆಗೋದು ತೊಡಗುತ್ತಾರೆ. ಅದಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಅಂತ ಹೇಳಿ ಮಧ್ವಾಚಾರ್ಯ ಸರಿಪಡಿಸಿದ್ದಾರೆ. ಇದು ವರಾಹಪುರ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಇನ್ನೊಂದು ದೊಡ್ಡ ಏನಪ್ಪ ಇನ್ನೊಂದು ಏನೋ ಸಿಕ್ಕವರಿಗೆ ಬೈಕೊಂಡು ಬಿಟ್ಟಿದ್ದಾರೆ ಪರಸ್ಪರ. ಆ ದಕ್ಷಿಣಿಗೆ ಬೈದು ಅದು ಪ್ರತಿದೇವಿ ದಕ್ಷನಿಗೆ ಬೈದ್ಲು ನಿನ್ನಿಂದ ಇದು ಕುಣಪ. ಅವಳು ಯಾಕೆ ದೇಹತ್ಯಾಗ ಮಾಡಿದ್ಲು ಅಂದ್ರೆ ಇದು ವಾಂತಿ ಸಿಕ್ಕಾಪಟ್ಟು ಇದೇನಂದ್ರೆ ನಿನ್ನಿಂದ ಭಗವಂತನ್ನು ಭಗವದ್ಭಕ್ತರನ್ನು ನಿಂದೆ ಮಾಡತಕ್ಕಂತ ಈ ದೇಹ ಇದನ್ನು ಪಡೆದ್ರೆ ಇದು ನಿಜವಾಗಿ ಕೂಡ ಕಲುಷಿತವಾದದ್ದು. ಆ ವಾಂತಿಯನ್ನು ಹೊರಗೆ ಹಾಕ್ಬೇಕು. ಹಾಗೆ ವಾಂತಿ ಅಂತ ಇದನ್ನು ಹೊರಗೆ ಹಾಕಿಬಿಡ್ತೇವೆ ಅಂತ ಹೇಳಿ ಅಶುದ್ಧ ಆಗಿದೆ ಈ ದೇಹ. ಅದನ್ನು ಇಟ್ಕೊಳ್ಳಿ ಮೊದಲು ಹೇಳಿದ ನಾವು ಒಂದೇ ಒಂದು ಸತಿ ಕೇಳಿ ಈಗ ನನ್ನನ್ನು ಯಾವಾಗಲೂ ದಾಕ್ಷಾಯಣಿ ಅಂತ ಪ್ರೀತಿಯಿಂದ ಕರೀತಾ ಇದ್ದ. ಇನ್ನು ಮುಂದೆ ದಾಕ್ಷಾಯಣಿ ಅಂತ ಎಲ್ಲಾದರೂ ಹೇಳಿದರೆ ದಕ್ಷಿಣ ನೆನಪಾಗಿ ಅವ ಮಾಡಿದ ಅಪಮಾನವೇ ನೆನಪು ಎಲ್ಲ ಬಾಡಿಬಿಡುತ್ತೆ. ಮುಖದಲ್ಲಿ ಒಳ್ಳೆ ಪ್ರಸನ್ನತೆ ಇರುವುದಿಲ್ಲ. ಅಂಥ ಪ್ರಸನ್ನತೆ ಲೋಪ ಆದಾಗ ಅಂಥ ಗಂಡರ
ಮಕೋಲರು ಮಾಡ್ತಾರೆ ಆದ್ರೆ ದೇಹವನ್ನು ಖಂಡಿತವಾಗಿ ಇಟ್ಕೊಳ್ಳಲು ಸಾಧ್ಯ ಇಲ್ಲ ಅಂತ. ಇದು ಕಲುಷಿತವಾದ ದೇಹ, ಇದು ವಾಂತಿಯನ್ನ ಅದು ಹೊರಗೆ ಹಾಕಲೇಬೇಕು. ಇದು ವಾಂತಿಯಂತೆ ಅಪವಿತ್ರ ಆಗಿದೆ, ಹೊರಗಾಗ್ತೇನೆ ಅಂತ ಹೇಳಿ ದೇಹ ತ್ಯಾಗ ಮಾಡಿದ್ರು. ಇಲ್ಲೆಲ್ಲ ಪರಸ್ಪರವಾಗಿ ಇದು ಭವವ್ರತ ಧರಾಹ ಅಂತೇಳಿ ರುದ್ರದೇವರು ನಿಂದೆ ಮಾಡಿದ್ದು, ದಕ್ಷ ಪ್ರಜಾಪತಿ ಮತ್ತು ಭೃಗು ಋಷಿಗಳು ಇವರೆಲ್ಲ ಇವರು ನಂದಿಕೇಶ್ವರನನ್ನ ಈ ರುದ್ರದೇವರ ಕಡೆಯಿಂದ, ರುದ್ರದೇವರ ಕಡೆಯವರು ಈ ಭೃಗು ಋಷಿ ಕಡೆಯವರನ್ನ ದಕ್ಷ ಪ್ರಜಾಪತಿಯನ್ನೆಲ್ಲ ನಿಂದೆ ಮಾಡಿಕೊಂಡಿದ್ದೀವಿ. ಅಂದರೆ ನಮ್ಮದು ಅವರಿಗೇನು ವ್ಯತ್ಯಾಸ ಪ್ರಶ್ನೆ ಮಾಡಿದ್ರು. ಪರಸ್ಪರವಾಗಿ ನಮ್ಮಲ್ಲಿಯೂ ಕೂಡ ಪರಸ್ಪರ ಇನ್ನೊಬ್ಬರು ವಿಷ್ಣು ಭಕ್ತರು ಅನ್ನಿಸ್ಕೊಂಡವರು ನಾವು ಪರಸ್ಪರ ಹೊರದಾಡ್ಕೊಳ್ತೇವೆ, ನಿಂದೆ ಮಾಡ್ತೇವೆ. ಈ ಭಾಗವತರ ಪ್ರತಿಪಾದ್ರೆ ಹಣೆಬರು ಇಷ್ಟ ಆದರೆ ಯಾಕೆ ರೀ ಅವ್ರ ಕಥೆ ಕೇಳಬೇಕು ನಾವು? ಸತ್ಯ ಹೇಳಿ, ಪರಸ್ಪರ ಚಿಲ್ಲರೆ ಜನರಾಗಿ ಪರಸ್ಪರ ಬೈಕೊಂಡಿದ್ದಾರೆ, ಶಾಪ ಹಾಕ್ಕೊಂಡಿದ್ದಾರೆ, ಏನು ವ್ಯತ್ಯಾಸ ಬಂತು? ಇವ್ರ ಭಾಗ ಇವ್ರ ಕತೆ ಯಾಕೆ ಕೇಳಬೇಕು ನಾವು ಅಂತ ಅನಿಸ್ತದ ಇಲ್ಲ? ಪ್ರಾಮಾಣಿಕವಾಗಿ ಇವರು ಪರಸ್ಪರ ಹೊಡೆದಾಡ್ಕೊಂಡು ನಾವು ಇಲ್ಲಿ ಇವರು ನಮಗೆಲ್ಲ ಆದರ್ಶ ಆಗಬೇಕು, ಇವರೇ ಪರಸ್ಪರ ಜಗಳಾಡ್ಕೊಂಡು ಶಾಪ ಕೊಟ್ಕೊಂಡ್ಬಿಟ್ರೆ ಏನು ವ್ಯತ್ಯಾಸ ಬಂತು? ಈ ಕತೆ ಕೇಳಿ ಇನ್ನು ಬರಬೇಕಾ ನಾವು? ಬರಬೇಕ? ಪ್ರಾಮಾಣಿಕ ಒಂದು ವಿಚಾರ ಮಾಡಿ, ಬರಬೇಕಾ ಅಂತ ಪ್ರಶ್ನೆ ಬರುತ್ತೆ. ಆದರೂ ಸ್ವಲ್ಪ ಕೆಲವರಿಗೆ ಸಂಕೋಚ, ಬರಬೇಕಂತ ಪ್ರಶ್ನೆ ಸರಿ ಬರುತ್ತೆ, ಪ್ರಾಮಾಣಿಕವಾಗಿ ಬರುತ್ತೆ. ಆದರೆ ಅದಕ್ಕೆ ಆಚಾರ ಹೇಳಿದರೆ ನೋಡ್ರಿ, ಪರಸ್ಪರ ನೋಡಿ, ದೊಡ್ಡವರು ಚಿಕ್ಕವರು ನಿಂದೆ ಮಾಡಿದ್ದಾರೆ, ಚಿಕ್ಕವರು ದೊಡ್ಡವರು ನಿಂದೆ ಮಾಡಿದ್ದಾರೆ, ಎರಡು ಕೆಲಸ ಆಗಿದೆ. ಅದಕ್ಕೆಲ್ಲ ಆಚಾರ ಹೇಳ್ತಾ ಇದ್ದಾರೆ, ಯದಿ ದೇವಾಶ್ಚ ಋಷ್ಯಾದ್ಯಾ ನಿಂದ್ಯಂತೆ ಎತ್ತರ ಕುತ್ರಚಿತ್ ಕಥಾವತಾರಣೆ ಹೀನ ಸ್ಥಿತ ಪ್ರಜ್ಞಾನಿ ದೇವತಾ. ಒಂದು ವೇಳೆ ಈಗ ರಕ್ಷಾದ್ರ ಪ್ರಕರಣದಲ್ಲಿ ದೇವತೆಗಳು ಋಷಿಗಳಿಗೆ ಹೊಡೆತಾ ಬಿದ್ದಿದೆ, ರುದ್ರದೇವರು ಹೊಡೆದಿದ್ದಾರೆ, ಹೊಡೆದಿದ್ದಾರೆ, ಎಲ್ಲ ಮಾಡಿದ್ದಾರೆ, ಹಿಂದೆ ಮಾಡಿದ್ದಾರೆ, ಋಷಿಗಳಿಗೆ ಗಡ್ಡ ಗುರು ಋಷಿಗೆ ಗಡ್ಡ ಎಳೆದ್ಬಿಟ್ಟಿದ್ದಾರೆ, ದೇವರ ಗಡ್ಡ ಜಗ್ಗೆ ಬಿಟ್ಟಿದ್ದಾರೆ, ಒಬ್ಬರು ಕಣ್ಣೇ ಇದ್ದಾರೆ, ಎಲ್ಲ ಆಗಿದೆ. ಈಗ ಕೆಳಗಡೆಲ್ಲ ಆಗತ್ತಲ್ಲ, ಹಾಗೆ ಆಗಿದೆ. ಆಯ್ತಾ, ನಿನ್ನೆ ಮಾಡ್ಕೊಂಡಿದ್ದಾರೆ ಅಲ್ಲಿ ದೊಡ್ಡವರಾದವರು. ಈಗ ಸತೀದೇವಿ ದೊಡ್ಡವಳು, ಅವಳು ನಿನ್ನೆ ಮಾಡಿದ್ದಾರೆ. ಹಾಗೆ ಚಿಕ್ಕವರು ದಕ್ಷ ಪ್ರಜಾಪತಿಯವರಾದರು, ಇವರು ರುದ್ರದೇವರನ್ನ ನಿಂದೆ ಮಾಡಿದ್ದಾರೆ. ಈ ರೀತಿಯಾಗಿ ನಿಂದೆ ಮಾಡಿಕೊಂಡ್ರೆ ಅವರು ನಿಂದ್ಯರು, ಅವರಲ್ಲಿ ಗುಣ ಇಲ್ಲ ಅಂತ ಮಾತ್ರ ಖಂಡಿತವಾಗಿ ಭಾವಿಸ್ಬೇಡಿ. ಏ ಸ್ಮಶಾನದಲ್ಲಿ ಓಡಾಡ್ತೇವೋ ಚಿತಾಭಸ್ಮವನ್ನ ಅಪವಿತ್ರ ಅಮಂಗಲ ಅಂತ ಬೈದಿದ್ದಾರೆ. ಹಾಗೆ ಅಮಂಗಲ ರುದ್ರದೇವರು, ಅದಕ್ಕೆ ಏನಂತ ಮಾಡೋದು? ನಿಂದೆ ಮಾಡಿದ ತಕ್ಷಣವೇನೆ ಅವರು ಗುಣಹೀನರಲ್ಲ, ಯಾಕೆ? ಅವರೆಲ್ಲರೂ ಸ್ಥಿತಪ್ರಜ್ಞರು, ಭಗವಂತನ ಅಪರೋಕ್ಷ ಜ್ಞಾನಿಗಳು. ಭಗವಂತ ಅಪರೋಕ್ಷ ಜ್ಞಾನಿಗಳಂದ್ರೆ ಗುಣ ಅವ್ರು ಯೋಗ್ಯರಂತೆ ಅರ್ಥ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಈಗ ನಿಂದೆ ಮಾಡ್ಕೊಂಡು ಚಿಕ್ಕವರು ದೊಡ್ಡವರು ನಿಂದೆ ಮಾಡಿದ್ರೆ, ಚಿಕ್ಕವರು ದೊಡ್ಡವರಿಗೆ ನಿಂದೆ ಮಾಡಿದ್ರೆ ಆ ದುಷ್ಟದವರನ್ನು ಹೇಳ್ಬೇಡಿ, ಅಥವಾ ಚಿಕ್ಕವರು ದೊಡ್ಡವರು ನಿಂದೆ ಮಾಡಿದವರು ದೋಷ ಇದೆ ಅಂತ ಹೇಳ್ಬೇಡಿ. ಯಾರಿಗೆ? ನಿಂದೆ ಮಾಡಿಸ್ಕೊಂಡ ದೊಡ್ಡವರಿಗೆ, ಅಥವಾ ನಿಂದೆ ಮಾಡಿದವರಿಗೆ ಸ್ವಾಭಾವಿಕ ಅದನ್ನ ಅಯೋಗ್ಯ ಅಂತ ತಿಳ್ಕೊಳ್ಬೇಡ್ರಿ. ಮತ್ತೇನು ಯಥಾ ಯೋಗ್ಯ ಅಂತ ತಾತ್ಪರ್ಯ ಏನಂದ್ರೆ, ಚಿಕ್ಕವರೆಲ್ಲಾದರೂ ದೊಡ್ಡವರಿಗೆ ಮಾಡಿದ್ರೆ ಅದು ಅವರ ದೊಡ್ಡವರು ನಿನ್ನೆ ಒಳಗಾಗಿದ್ದಾರೆ ಅಂತ ಹೇಳಿದ ತಕ್ಷಣವೇ ಅವರು ಚಿಕ್ಕವರಾಗುವುದಿಲ್ಲ, ಅಥವಾ ನಿಂದೆ ಮಾಡಿದ ಅವರು ಕೂಡ ಅಯೋಗ್ಯರಾಗುವುದಿಲ್ಲ. ಯಾಕೆ? ಅವರು ಸ್ವಾಭಾವಿಕ ಮಾಡಿದ್ದಲ್ಲ, ಅಸುರಾವೇಶದಿಂದ ಮಾಡಿದ್ದಾರೆ. ಅದು ಅಸುರನ ಕೆಲಸವೇ, ವೈಯಕ್ತಿಕವಾಗಿ ಸ್ವಾಭಾವಿಕ ಇವರು ಮಾಡಿದ್ದಲ್ಲ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಅವ್ರು ನಿಂದೆ ಮಾಡಲಿಕ್ಕೆ ಹೋಗಬಾರ್ದು. ಇಷ್ಟೇ ನಿಂದೆ ಮಾಡಬೇಕು, ಏನಂದ್ರೆ ಹೇಳ್ಬಿಟ್ರೆ ಅಸುರಾವೇಶ ಬಂದಿದೆ, ಆದ್ದರಿಂದ ಅವರು ಸ್ವಲ್ಪ ಯೋಗ್ಯತೆ ಹೀಗಿದೆ ಅಂತ. ಇಷ್ಟೇ ವಿನಃ ವೈಯಕ್ತಿಕವಾಗಿ ಅವರನ್ನು ನೀವು ಅಯೋಗ್ಯರು ಅಂತ ತಿಳ್ಕೊಳ್ಬೇಡಿ. ಚಿಕ್ಕವರು ಕೂಡ ದೊಡ್ಡವರು ನಿಂದೆ ಮಾಡಿ ದೊಡ್ಡವರು ಚಿಕ್ಕವರಾಗಲ್ಲ, ಚಿಕ್ಕವರು ಅಂದರೆ ಚಿಕ್ಕವರು ಮಾಡಿರ್ತಾರೆ, ಅವರು ಅಯೋಗ್ಯರಾಗುವುದಿಲ್ಲ, ಅದು ಅಸುರಾವೇಶದಿಂದ ಮಾಡಿದರು. ವೈಯಕ್ತಿಕವಾಗಿ ಅವರಿಗೆ ಖಂಡಿತವಾಗಿ ಆ ಭಾವನೆ ಇಲ್ಲ, ಇರುವುದಿಲ್ಲ. ಪ್ರಾಮಾಣಿಕವಾಗಿ ವಿಷ್ಣು ಭಕ್ತರಾಗಿದ್ರೆ ಪರಸ್ಪರವಾಗಿ ದ್ವೇಷಕರ ಖಂಡಿತ ಇಲ್ಲ. ಇದ್ರೆ ಗ್ಯಾರಂಟಿ ಇದ್ರೆ ಅವರು ವೈಷ್ಣವರೆಲ್ಲ ಗ್ಯಾರಂಟಿ, ಅವರಿಬ್ಬರು ಸಹಜವಾದ ದ್ವೇಷ ಹೋಗುವುದಿಲ್ಲ ಅಂತಾದ್ರೆ ಅವ್ರು ವಿಷ್ಣು ಭಕ್ತರೇ ಆಗುದಿಲ್ಲ, ಗ್ಯಾರಂಟಿ ಇದು ಅಪಾಯ ಇದು ನಿಜವಾಗಿ. ಅವ್ರು ವಿಷ್ಣು ಭಕ್ತರೇ ಅಲ್ಲ ಖಂಡಿತವಾಗಿ, ಅನೇಕರಿಗೆ ಕತ್ತಿ ಮಸೀದ ಇದು ಹೋದ್ರೂ ಕೂಡ ಅಂತ ಹೇಳಿದ್ರೆ ಅವ್ರು ಕಂಪ್ಯೂಟರ್ ಆಗಿ ವಿಷ್ಣು ಭಕ್ತರ ಆಗಿರುವುದು ಅದನ್ನ ಇಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಹಾಗಾದ್ರೆ ಇನ್ನು ಚಿಕ್ಕವರನ್ನು ದೊಡ್ಡವರಿಂದ ಮಾಡಿದ ದಕ್ಷ ಪ್ರಜಾಪತಿಯನ್ನ ನಿಂದೆ ಮಾಡಿದ್ರು,
ನಿನ್ನಂತ ಶವ ನಾನು ಪಡೆದದ್ದು, ಇದನ್ನು ಬಿಟ್ಟರೆ ನನಗೆ ಒಳ್ಳೆಯದಾಗುತ್ತೆ ಅಂತ ಬೈದು. ಅಂದ್ರೆ ಇಲ್ಲಿ ಚಿಕ್ಕವರನ್ನು ಬೈದಿದ್ರು, ಯೋಗ್ಯತೆ ಇವಳು ದೊಡ್ಡವಳೆ, ಸತೀದೇವಿ ಯೋಗ್ಯತೆ ದೊಡ್ಡವಳು, ದಕ್ಷ ಪ್ರಜಾಪತಿ ಚಿಕ್ಕವರು ಅಂತ ಬೈದ್ರೆ ಇಲ್ಲಿ ಏನಂದ್ರೆ ದೊಡ್ಡವರು ಈ ರೀತಿಯಾಗಿ ಚಿಕ್ಕವರಿಗೆ ಬೈದ್ರೆ ಅದು ಶಿಕ್ಷಾ ರೂಪದಲ್ಲಿ ಬೈದ್ರು, ವಚಸಾ ಶಿಕ್ಷಾ ಆಯ್ತಾ. ಹೀಗೆ ಅದು ತಾತ್ಕಾಲಿಕವಾಗಿ ಶಿಕ್ಷೆ ಕೊಟ್ಟರು, ನಿಂದೆ ಮಾಡಿದೆ. ಹೀಗೆ ತಗೊಳ್ಬೇಕೇನ ವಾಸ್ತವಿಕವಾಗಿ ಅವರನ್ನ ನಿಂದೆಗಳಾಗಿ ನನ್ನ ಪ್ರಾಮಾಣಿಕವಾಗಿ ಅವರಲ್ಲಿ ದೋಷ ಇದೆ ಅಂತ ತಿಳ್ಕೊಳ್ಬಾರದು ಎಂಬ ತಾತ್ಪರ್ಯವನ್ನ ಆಚಾರ್ಯ ಹೇಳ್ತಾರೆ. ಇನ್ನೊಂದು ಮಾತಿದೆ, ಇವಳು ಆತ್ಮಹತ್ಯೆ ಇವ್ರು ಆಚಾರ ಹೇಳಿದ್ರು, ಸತೀದೇವಿ ಆತ್ಮಹತ್ಯೆ ಮಾಡಿಕೊಂಡು ಅದು ನಮಗೆಲ್ಲ ಆದರ್ಶ. ಇನ್ನೇನಾದ್ರೂ ಗಂಡ ಏನಾದ್ರೂ ಬೈದ್ರೆ ಇದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು, ಗೊತ್ತಾಯ್ತಾ? ಏನ್ರಿ ಅದೇ ಆತ್ಮಹತ್ಯೆ ಆಗುದಿಲ್ಲ ಇದು, ಯಾಕಂದ್ರೆ ಭಗವಂತನನ್ನು ಧ್ಯಾನ ಮಾಡಿ ದೇಹ ತ್ಯಾಗ ಮಾಡಿದ್ರೆ ಯಾವ ರೀತಿಯಾಗಿ ಮಾಡಬೇಕು, ಯೋಗಾಗ್ನಿಯಿಂದ ದೇಹ ತ್ಯಾಗ ಮಾಡಿದರೆ ಅದು ಆತ್ಮಹತ್ಯೆ ಆಗೋಲ್ಲ. ಪ್ರಯಾಗದಲ್ಲಿ ಶಾಸ್ತ್ರೋಕ್ತ ರೀತಿಯಲ್ಲಿ ದೇಹ ತ್ಯಾಗ ಮಾಡಿದ್ರೆ ಆತ್ಮಹತ್ಯೆ ಆಗೋಲ್ಲ, ಮತ್ತೆ ಔಪಾಸನ ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡಿದ್ರೆ ಆತ್ಮಹತ್ಯೆ ಆಗೋದಿಲ್ಲ, ಮತ್ತೆ ಪ್ರಾಯೋಗ ವೇಷ ಕೊಡ್ಕೊಳ್ತಾರೆ ಆದ್ರೂ ಅದು ಆತ್ಮಹತ್ಯೆ ಆಗೋಲ್ಲ ಶಾಸ್ತ್ರೋಕ್ತ ರೀತಿಯಲ್ಲಿ. ಈಗ ಪರೀಕ್ಷೆ ರಾಜ ಮಾಡ್ಕೊಂಡಿಲ್ಲ ಅದು ಆತ್ಮಹತ್ಯೆ ಅಲ್ಲ. ಇಲ್ಲಿ ಹೇಳುವಾಗ ಒಂದು ಮಾತು ಬಂದಿದೆ, ಸವೃತ್ತುಶ್ಚರಣ ಅಂಬೋಜ ಆಸವಂ ಜಗದ್ಗುರು ಚಿಂತಯಂತಿ ನ ಚಾಪರಂ ದದರ್ಶ ದೇಹೆ ಹತಕರ್ಮ ಶಾಸತಿ ಸದ್ಯ ಪ್ರಜ್ವಾಲ ಸಮಾಧಿ ಜಾಗ್ನ ಸಮಾಧಿ ಜಾಗ್ನ ಅಂತ ಮಾತಿದೆ. ಸ್ವಲ್ಪ ಇಲ್ಲಿ ನಮಗೆ ದುರ್ಬಂಧ ಉಂಟು. ತನ್ನ ಗಂಡನ ಪಾದ ಕಮಲದ ಒಂದು ಮಕರಂದವನ್ನು ಅವಳು ಅದನ್ನೇ ಆಸ್ವಾದನೆ ಮಾಡ್ತಾ ಚಿಂತನೆ ಮಾಡ್ತಾ ಇದ್ದು ಬೇರೆ ಅಪರಂ ಪರಮಾತ್ಮ ಅಂದರೆ ತನ್ನ ಗಂಡನ ಪಾದ ಕಮಲ ಬಿಟ್ಟು ಬೇರೆ ಯಾವುದನ್ನೂ ಅವಳು ಚಿಂತೆ ಮಾಡಿಲ್ಲ. ಅವಳ ಪಾಪೆಲ್ಲ ಆ ಯೋಗ ಸಮಾಧಿಯಿಂದ ಸುಟ್ಟು ಹೋಗಿ ಹೋಗಿಬಿಟ್ಟಿದೆ. ಅವಳು ಭಸ್ಮವಾಗಿ ಉಂಟು. ಮಧ್ವಾಚಾರ್ಯ ಗಂಡನ ಬೇರೆ ಯಾರು ಚಿಂತನೆ ಮಾಡಿ ಮಾಡಿಲ್ಲ ಸಂಸ್ಕೃತಿ ಅವರಿಗೆ ಅದು ಈಗ ಸರಿ ಹೋಗಿ ಹೋದಾ. ಅದಕ್ಕೆ ಮಧ್ವಾಚಾರ್ಯ ಅಪರಂತಿದೆ ಅಪರ ಸಂಸ್ಕೃತಿಯಲ್ಲಿ ಎರಡು ಎರಡು ಆಗುತ್ತೆ. ಬೇರೆ ಯಾವುದು ಬೇರೆ ಗಂಡನ ಬಿಟ್ಟು ಬೇರೆ ಯಾರು ಯಾವನು ಚಿಂತೆ ಮಾಡಿಲ್ಲ ಒಂದು ಅರ್ಥ ಆಗುತ್ತೆ. ಇನ್ನೊಂದು ಅರ್ಥ ಅದಾಗತ್ತೆ ಸಾಮಾನ್ಯವಾಗಿ ಅಪರ ಜನರಲ್ಲಿ ಪರ ಅಂದ್ರೆ ಅಪರ ಅಂದ್ರೆ ಪರ ಅಲ್ಲ ಮಂಗಲ ಅಲ್ಲ ಅಲ್ಲ ಇರ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಪಿತೃ ದೇವೇ ಅಪರ ಪರ ಕರ್ಮ ನೀವ್ ಏನ್ರಿ ಪಿತೃಪಕ್ಷ ನಿಕೃಷ್ಟ ಜಗತ್ತಿಲ್ಲ ಉತ್ತಮ
ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ ನೋಡಿ ನೋಡಿ ಇಲ್ಲಿ ಏನಾಗಿದೆ ವೀರಭದ್ರ ಜಟೆಯನ್ನು ಬಳಸಿ ವೀರಭದ್ರದೇವರ ಎಲ್ಲ ಹಾಳು ಮಾಡಿ ಕೆಲವರು ಕಣ್ಣು ತೆಗೆದು ಕೆಲವರು ಕಿವಿ ತೆಗೆದು ಕೆಲವರು ಗಡ್ಡ ತೆಗೆದು ನೋಡಿ ಎಷ್ಟು ಮಾಡಿದ್ರು ಪ್ರಯತ್ನ ಪಟ್ಟರು ಕೂಡ ಅವನವನ ಭಗವಂತನ ರುದ್ರದೇವರೇ ಬಂದ್ರಂತೆ ಯಾರು ಕಳೆದ್ರು ಏನೇನು ಗೊತ್ತಾಗುವುದಿಲ್ಲ ಇಷ್ಟು ಹೇಳಿ ಹೇಳಿದ್ರ ಮತ್ತೆ ಮತ್ತೆ ಮಾತಿದೆ ಇಲ್ಲಿ ಈ ಯಜ್ಞಕ್ಕೆ ಈ ಗಲಾಟೆ ಗೊತ್ತಿತ್ತು ಗಲಾಟೆ ಗೊತ್ತಿದ್ರ ಹಾಗೆ ಪರಮಾತ್ಮ ಬರಲಿಲ್ಲ ಅಂತೂ ಚತುರ್ಮುಖ ಬ್ರಹ್ಮದೇವರು ಮತ್ತು ನಾರಾಯಣ ಇವರು ಮಾತಿದೆ ಇಬ್ಬರು ಭಗವಂತನ ರೂಪ ಎರಡು ಇಬ್ಬರು ಭಾಗವಹಿಸಿದ್ದಾರೆ ಅಂತ ಮಾತಿದೆ ಯಾರಲ್ಲ ಅಂದ್ರೆ ಒಂದು ಹರಿ ಹರಿ ರೂಪದಿಂದ ಉಪೇಂದ್ರ ಉಪೇಂದ್ರ ಮತ್ತು ಹರಿ ಹರಿ ಎರಡು ರೂಪಗಳು ಆ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ನಾರಾಯಣ ಬರಲಿಲ್ಲ ಅಂದ್ರೆ ಆಚಾರ್ಯ ಬ್ರಹ್ಮಪುರಾಣ ಉದಾಹರಿಸಿ ಹಾಗಾದ್ರೆ
ಸೋಲ್ಸಿದ್ದಾರೆ. ರುದ್ರದೇವರೆಲ್ಲ ಗೆದ್ದರು, ಆದ್ರೆ ಇವರಿಂದ ಸೋತ್ ಹೋತ್ ಹೋಗುತ್ತದಲ್ಲಿ ಒಂದು ಕೈಲಾಸ ಮತ್ತೆ ತರಲಿಲ್ಲ ಪರಮಾತ್ಮ ಅಂತ ತಪ್ಪಾಗ. ಅದಕ್ಕೆ ಅರ್ಥ ಮಾಡ ಆಚಾರ್ಯರು ಎಷ್ಟು ನಾಜಾಗಿ ಆಗಿರ್ತಾರೆ. ಅವರು ವಿಶೇಷ ರೂಪದಲ್ಲಿ ಅವರು ಸಮರಸದಿಂದ ಇದ್ದಾರೆ. ರುದ್ರದೇವರಿಗೆ ಅಪಮಾನ ಆದಾಗ ತುಂಬಾ ಸ್ನೇಹವಾಗಿಲ್ಲ. ಅಲ್ಲಿ ಆ ರೂಪದಲ್ಲಿ ಸಮರಸವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಯಾವಾಗ ರುದ್ರದೇವರಿಗೆ ಅಪಮಾನ ಆಯಿತು ಇವರು ಎಲ್ಲರೂ ಹೋಗೋದಿಲ್ಲ. ಬ್ರಹ್ಮದೇವರು ಮತ್ತೆ ವಿಷ್ಣು ಅಪಹಾರ ಮಾಡಲು ಹೋಗಿದ್ರೆ ಜನರ ಮುಖ್ಯವಾಗಿ ಎಲ್ಲ ಒಟ್ಟಿಗೆ ನಿಜವಾಗಿ ಎಲ್ಲ ಆಗಬಾರದು. ವಿಷ್ಣು ಪಾಶಾಂಗೂ ಆಗಬಾರದು, ಶಿವ ಪಾಶಾಂಗೂ ಆಗಬಾರದು. ಈ ನಂದಿಗೇಶ್ವರ ಅಂದ್ರೆ ಏನಾಗ್ತಾ ಇತ್ತು ಶಿವನ ಪರಿವಾರ ಶಿವನ ಪರಿವಾರ ಅದಕ್ಕೆ ಎಡವಟ್ಟಾಯಿತು.
ನಮಸ್ಕಾರ ಮಾಡಲೇಬೇಕು ರುದ್ರದೇವರಿಗೆ ಓಂ ನಮಃ ಶಿವಾಯ ಅಂತ ಶಿವಾಚಾರ್ಯ ಮಾಡಿದವರಿಗೆ ಮಾತ್ರ ಮೋಕ್ಷ ಆಗಲಿ ಬೇರೆ ಆಗುವುದಿಲ್ಲ ಎಂಬ ಮಾತನ್ನು ಸ್ಪಷ್ಟಪಡಿಸುತ್ತಾರೆ ಆಚಾರ್ಯರು ಕೂಡ. ಹಾಗಾಗಿ ಎಂದೂ ಕೂಡ ದಕ್ಷಪ್ರದಿದ್ದ ಹಾದಿ ತಪ್ಪಿದ್ದ ಕೇವಲ ವಿಷ್ಣು ಮಾತ್ರ ಮಾಡಿ ಶಿವನ ಅಪಮಾನ ಮಾಡಿದ ವಿಷ್ಣು ಅದನ್ನು ರುದ್ರದೇವರೇ ತಿದ್ದಿದ್ದರು. ನೀವು ವಿಷ್ಣು ಭಾಷೆಗಳಾಗಲಿ ನೀವು ಪರಮ ವೈಷ್ಣವರಾಗಲಿ ಸಾತ್ವಿಕ ವೈಷ್ಣವರಾಗಲಿ ಅಂತ ಹೇಳಿ ಭಗವಂತನ ಸರ್ವೋತ್ತಮತೆಯನ್ನು ರುದ್ರಾದಿ ದೇವತೆಗಳ ಪರಿವಾರ ದೇವೇನ ಗ್ರಹಣ ಮಾಡಬೇಕು ಎಂಬುದು ಆಚಾರ್ಯರ ಸಿದ್ಧಾಂತ. ಅದನ್ನು ಭಾಗವತ ಆಚಾರ್ಯ ಎಂಬ ಮಂತ್ರಾಚಾರ್ಯ ಇವರು ಮೇಲೆ ಬಿಟ್ಟು ಬೇರೆ ಎಲ್ಲರೂ ಅಧಿಕಾರಿ ಹೇಳಲೇಬೇಕು ಇದರಿಂದ ನಮಸ್ಕಾರ ಮಾಡಬೇಕು ಇಲ್ಲ ಇಷ್ಟು ಸ್ಪಷ್ಟವಾಗಿ ಹೇಳಿದೆ ಸಿದ್ಧಾಂತ. ಯಾಕೆಂದ್ರೆ ವಿಷ್ಣು ಪಾಶಾಂತ ಸ್ವಾಮಿ